ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಳೋ ಕರ್ಣ ಯಾರಿಲ್ಲ ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಹೊಸ ಸೈಕಲ್ ಕೊಡ್ಸಪ್ಪ ಅಪ್ಪ ನಮ್ ಫ್ರೆಂಡ್ಸ್ ಹತ್ರ ಎಲ್ಲ ಹೊಸ ಐಫೋನ್ ಇದೆಯಪ್ಪ ಅಪ್ಪ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡಪ್ಪ ಅಪ್ಪ ಇವತ್ ನಾವೆಲ್ಲ ಪಿಕ್ಚರ್ ನೋಡಕ್ ಹೋಗ್ಬೇಕಪ್ಪ ಅಪ್ಪ ನೋಡಪ್ಪ ಇಲ್ಲಿ ಅಮ್ಮ ಬೈತಾ ಇದ್ದಾಳಪ್ಪ ಇದೆಲ್ಲ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತಿನ ವಿಶೇಷ ಏನು ಅಂದ್ರೆ ಇವತ್ತು ಫಾದರ್ಸ್ ಡೇ ಅಂದ್ರೆ ಅಪ್ಪಂದಿರ ದಿನಾಚರಣೆ ಈ ಅಪ್ಪಂದಿರ ದಿನಾಚರಣೆಯ ಪರವಾಗಿ ಎಲ್ಲಾ ತಂದೆಯರಿಗೂ ಅಜ್ಜಂದ್ರಿಗೂ ಮುತ್ತಜ್ಜಂದ್ರಿಗೂ ಹಾಗೂ ತಂದೆಯ ಹೃದಯವನ್ನು ಹಾಗೂ ಜವಾಬ್ದಾರಿ ಸ್ಥಾನವನ್ನು ಹೊಂದಿರುವಂತ ಪ್ರತಿಯೊಬ್ಬರಿಗೂ ಈ ದಿನಾಚರಣೆಯ ಪರವಾಗಿ ಶುಭಾಶಯಗಳು ನಮಸ್ಕಾರ 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 ನಾನು ಸಂದೇಶ್ ವಾಸಪ್ಪ ಶರಾವತಿ ಕನ್ನಡ ಬಳಗದ ವತಿಯಿಂದ ನಡೆಯುತ್ತಿರುವ ತಟ್ ಅಂತ ಹೇಳಿ ಅಮೆರಿಕ ರಸಪ್ರಶ್ನೆ ಕಾರ್ಯಕ್ರಮದ 7ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಮತ್ತೊಮ್ಮೆ ಅಪ್ಪಂದಿರ ದಿನಾಚರಣೆ ಪರವಾಗಿ ತಮಗೆಲ್ಲರಿಗೂ ಶುಭಾಶಯಗಳು ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಪ್ಯಾರಡೈಸ್ ಇಂಡಿಯನ್ ಕ್ಯುಸಿನ್ ಗೋಲ್ಗಪ್ಪ ಸ್ಯಾಮ್ಸನ್ ಪ್ರಾಪರ್ಟೀಸ್ ಬೆಸ್ಟ್ ಬ್ರೈನ್ಸ್ ಎಲಿಕಾಟ್ ಸಿಟಿ ಮೈಲ್ಯಾಂಗ್ ಇ ಬುಕ್ ಸಂಸ್ಥೆಯವರು ಹಾಗೂ ಸಾವಣ್ಣ ಪಬ್ಲಿಕೇಶನ್ಸ್ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೂ ಅಪ್ಪಂದಿರ ದಿನಾಚರಣೆಯ ಪರವಾಗಿ ಶುಭಾಶಯಗಳು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಜೋಗ ಜಲಪಾತದ ಧಾರೆಗಳನ್ನು ಪ್ರತಿನಿಧಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಸ್ಪರ್ಧಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ ಹಾಗೂ ಅವರಿಗೂ ಸಹ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು
ನಮ್ಮ ಶಾಸ್ತ್ರ ಪುರಾಣಗಳು ಏನು ಹೇಳ್ತವೆ ಅಂದ್ರೆ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಹಾಗೂ ಅತಿಥಿ ದೇವೋ ಭವ. ಅಂದ್ರೆ ನಾವು ನಮ್ಮ ತಂದೆ ತಾಯಿಯರನ್ನು, ಪೂಜ್ಯರನ್ನು, ಹಿರಿಯರನ್ನು, ಗುರುಗಳನ್ನು ಹಾಗೂ ಅತಿಥಿಗಳನ್ನು ದೇವರ ಸಮಾನವಾಗಿ ಕಾಣಬೇಕು ಅಂತ ನಮಗೆ ಹಿಂದಿನಿಂದಲೂ ಹೇಳ್ಕೊಟ್ಟು ಬಂದಿರತಕ್ಕಂಥ ಪದ್ಧತಿ. ಇವಾಗ ನೀವು ಯಾರೇ ಮನೆಯಲ್ಲಾದರೂ ನೋಡಿ, ಇವಾಗ ಯಾರೇ ಒಬ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಯಾವಾಗ ಏನ್ ಕೇಳ್ತಾರೆ ಅಂದ್ರೆ, ಇವ್ರು ಯಾರ ಮಕ್ಕಳು ಅಂತ ಕೇಳ್ತಾರೆ, ಇವ್ರ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ. ಅದೇ ರೀತಿ ಯಾರಾದರೂ ಮಕ್ಕಳು ತಪ್ಪು ಹೆಜ್ಜೆ ಇಟ್ಟು ಏನಾದರೂ ದುಶ್ಚಟಗಳಿಗೆ ಬಲಿಯಾಗಿ ಕೆಟ್ಟ ಮಾರ್ಗದಲ್ಲಿ ನಡೆದರೆ ಏನ್ ಹೇಳ್ತಾರೆ, ಅಯ್ಯೋ ಇವ್ರ ಅಪ್ಪ ಅಮ್ಮ ಇವರಿಗೇನು ಬುದ್ಧಿ ಕಲ್ಸಿಲ್ವ ಮನೇಲಿ ಅಂತ ಹೇಳ್ತಾರೆ, ಮೇಷ್ಟ್ರಿ ಏನು ಪಾಠ ಹೇಳ್ಕೊಟ್ಟಿಲ್ಲ ಅಂತ. ಹಾಗಾಗಿ ತಂದೆ ತಾಯಿಂದಿರ ಸ್ಥಾನಗಳು ಹಾಗೂ ಗುರುವಿನ ಸ್ಥಾನ ಬಹಳ ಪ್ರಾಮುಖ್ಯವಾದ ಸ್ಥಾನಗಳು. ಅದಕ್ಕಾಗಿ ನಮ್ಮ ಸರ್ವಜ್ಞ ಏನ್ ಹೇಳ್ತಾರೆ ಅಂದ್ರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಅಂದ್ರೆ ಈ ಮೂರು ಸ್ಥಾನಗಳು ತುಂಬಾ ಜವಾಬ್ದಾರಿಯಂತ ಸ್ಥಾನಗಳು. ಆ ಸ್ಥಾನವನ್ನ ಹಿಡ್ಕೊಂಡು ನಡ್ಸ್ಕೊಂಡು ಬರೋದು ತುಂಬಾ ತುಂಬಾ ಮುಖ್ಯವಾದದ್ದು. ಸೊ ಈ ದಿನದಂದು ನಮ್ಮ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ತಂದೆಯವರು ಬಂದಿದ್ದಾರೆ. ಅವ್ರ ಜೊತೆಯೆಲ್ಲ ನಮ್ಮ ಕಾರ್ಯಕ್ರಮದ ನಂತರ ನಾವು ಸ್ವಲ್ಪ ಮಾತುಕತೆ ನಡೆಸೋಣ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಗುರುವಿನ ಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಂಡು ಮತ್ತೊಮ್ಮೆ ನಮ್ಮ ಜೊತೆ ನಮ್ಮ ಕರ್ನಾಟಕದ ಹಾಗೂ ಕನ್ನಡದ ಪಾಠವನ್ನು ಹೇಳಿಕೊಟ್ಟು ನಮಗೆ ಬುದ್ಧಿ ಹೇಳಿ ತಿದ್ದಿ ತೀಡಿ ನಡೆಸಲು ನಮ್ಮ ಗುರುಗಳಾದ ಡಾಕ್ಟರ್ ನಾ ಸೋಮೇಶ್ವರ ಅವರು ಹಾಗೂ ಪ್ರಖ್ಯಾತ ಕ್ವಿಜ್ ಮಾಸ್ಟರ್ ಆದ ಅವರು ಈಗ ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಈ ತಂದೆಯಂದಿರ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣವೇ? ಖಂಡಿತ ಶುರು ಮಾಡೋಣ. ಥ್ಯಾಂಕ್ ಯು ಸರ್. ನಿಮ್ಮ ಸ್ಕ್ರೀನ್ ಅನ್ನು ಶೇರ್ ಮಾಡಿ ಕಾರ್ಯಕ್ರಮ ಶುರು ಮಾಡಬಹುದು. ಇನ್ನೊಬ್ರು ಕಾಂಟೆಸ್ಟೆಂಟ್ ಕಾಣಿಸ್ತಾ ಇದೆ. ರಾಜ ಫುಲ್ ಸ್ಕ್ರೀನ್ ಮಾಡ್ಕೊಂಡ್ಬಿಡಿ ನೀವು, ಕರೆಕ್ಟ್ ಆಗುತ್ತೆ. ಫುಲ್ ಸ್ಕ್ರೀನ್ ಮಾಡ್ಕೊಂಡಿದ್ದೀರಾ? ಕಾಣಿಸ್ತಾ ಇದ್ದಾರೆ, ನಮ್ ಕಾಣಿಸ್ತಾ ಇದ್ದಾರೆ. ಇವಾಗ ಕಾಣಿಸ್ತಾ ಇದ್ದಾರಾ? ಸ್ಕ್ರೀನ್ ಶೇರ್ ಆಗಿಲ್ಲ ಇನ್ನು. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ, ಬಂದಿಲ್ಲ. ಕಾಣಿಸ್ತಾ ಇದೆಯಾ? ನಿಮ್ಮ ವಿಡಿಯೋ ಕಾಣಿಸ್ತಾ ಇದೆ, ಸ್ಕ್ರೀನ್ ಶೇರ್ ಕಾಣಿಸ್ತಾ ಇಲ್ಲ. ಅಂಜನ್ ಬರಕ್ಕೆ ಒಂಚೂರು ಸ್ವಲ್ಪ ತಾಂತ್ರಿಕ ಅಡಚಣೆಯಾಗಿದೆ. ನಮ್ಮ ರಸಪ್ರಶ್ನೆಗಳ ಕಾರ್ಯಕ್ರಮದ ಪ್ರೆಸೆಂಟೇಶನ್ ಶೇರ್ ಆಗ್ತಿಲ್ಲ. ಸೊ ಅದನ್ನ ಇವಾಗ ಶೇರ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಅಷ್ಟರಲ್ಲಿ ಪರಿಚಯ ಮಾಡ್ಕೋಬಹುದಾ ಪರಸ್ಪರ? ಮಾಡಿಸ್ತಾರೆ, ಸೋಮೇಶ್ವರ ಸಾರ್ ಅವರು ಪರಿಚಯ ಮಾಡಿಸ್ತಾರೆ. ಶೇರ್ ಆಗ್ತಾ ಇಲ್ಲಮ್ಮ ಸ್ಕ್ರೀನ್. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಸ್ವಲ್ಪ ಅಡೆತಡೆ ಆಗಿದೆ. ಇವತ್ತು ಪ್ರಪಂಚದ ಹಲವಾರು ಭಾಗಗಳಲ್ಲಿ ಸೂರ್ಯಗ್ರಹಣ. ಕೇಳಿ
ಎಲ್ಲರಿಗೂ ನಮಸ್ಕಾರ ಶರಾವತಿ ಕನ್ನಡ ಬಳಗ ಅರ್ಪಿಸ್ತಾ ಇರೋ ಥಟ್ ಅಂತ ಹೇಳಿ ಅಮೆರಿಕಾ ಏಳನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ಅಪ್ಪಂದಿರ ದಿನ ಒಳ್ಳೆಯ ಸೊಗಸಾದ ಹಾಡಿನ ಮೂಲಕ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ ತಾಯಿಯ ಬಗ್ಗೆ ಅನೇಕ ಗೀತೆಗಳು ಬಂದಿವೆ ಆದರೆ ತಂದೆಯ ಬಗ್ಗೆ ಈ ರೀತಿಯಾದ ಗೀತೆ ಕನ್ನಡ ಬಿಟ್ಟು ಬೇರೆ ಯಾವುದಾದರೂ ಭಾಷೆಯಲ್ಲಿ ಬಂದಿದೆಯಾ ಅಂತ ನಾನು ತುಂಬ ಹುಡುಕಾಡಿದ್ದೇನೆ ನನಗಂತೂ ಸಿಕ್ಕಿಲ್ಲ ಹಾಗಾಗಿ ಕನ್ನಡದಲ್ಲಿ ಮಾಡಿರೋ ಈ ಪ್ರಯತ್ನ ಅಪ್ಪನ ಚಿತ್ರವನ್ನು ಸೊಗಸಾಗಿ ಕಟ್ಟಿಕೊಟ್ಟಿರತಕ್ಕಂಥ ಆ ಕವಿಗೂ ಹಾಗೂ ಅದನ್ನು ಅಷ್ಟೇ ಚೆನ್ನಾಗಿ ನಮಗೆ ತಲುಪಿಸಿದಂಥ ಗಾಯಕಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ ಇವತ್ತು ಅಪ್ಪಂದಿರ ದಿನದ ಜೊತೆಯಲ್ಲಿ ವಿಶ್ವ ಸಂಗೀತದ ದಿನವನ್ನು ಆಚರಿಸಿದ್ದೇವೆ ವಿಶ್ವ ಯೋಗದ ದಿನವನ್ನು ಆಚರಿಸಿದ್ದೇವೆ ಹಾಗೆಯೇ ಇಡೀ ವರ್ಷದಲ್ಲಿ ಅತ್ಯಂತ ದೀರ್ಘ ಹಗಲನ್ನು ಹೊಂದಿರುವಂಥ ದಿನ ಜೂನ್ 21 ಅದನ್ನೂ ಆಚರಿಸಿದ್ದೇವೆ ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಖಂಡ ಸೂರ್ಯಗ್ರಹಣ ಬೆಂಗಳೂರಲ್ಲಂತೂ ನಮಗೆ ಪೂರ್ಣ ರೂಪದ ಅಥವಾ ಉಂಗುರಾಕೃತಿಯ ಗ್ರಹಣ ಕಂಡಿಲ್ಲ ಭಾಗಶಃ ಕಂಡಿದೆ ಹಾಗಾಗಿ ಖಂಡ ಸೂರ್ಯಗ್ರಹಣ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ವಿಜ್ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಶರಾವತಿ ಕನ್ನಡ ಬಳಗಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ನಿಮ್ಮ ಮುಂದೆ ಕಾಣ್ತಾ ಇರತಕ್ಕಂಥ ಚಿತ್ರ ಏನು ಆ ಕುತೂಹಲ ನಿಮ್ಮನ್ನು ಕಾಡ್ತಿರಬಹುದು ಆ ಕುತೂಹಲ ಬರಲಿ ಅಂತಲೇ ಈ ಚಿತ್ರವನ್ನು ಸ್ವಲ್ಪ ಹೆಚ್ಚಿನ ಕಾಲ ಹಾಕಿ ಇಟ್ಟಿದ್ದೇನೆ ಈ ಒಂದು ಸ್ಥಳ ನಾವು ತಗೊಂಡಿರೋದು ಎಲ್ಲಿ ಅಂತ ಕೇಳಿದ್ರೆ ಬಿಸ್ಲೆ ಅಂತ ಒಂದು ಸ್ಥಳ ಬಿಸ್ಲೆ ಘಾಟ್ ಅಂತಲೂ ಕರೀತಾರೆ ಹಾಸನ ಜಿಲ್ಲೆಯಲ್ಲಿದೆ ಆ ಒಂದು ಸ್ಥಳದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಬಿಸ್ಲೆ ಎಷ್ಟು ಸೊಗಸಾಗಿದೆ ಈ ದೃಶ್ಯ ಬಿಸ್ಲೆ ಘಾಟಿನ ಬಳಿ ವೀಕ್ಷಕ ಗೋಪುರದ ಬಳಿ ನಿಂತು ನೋಡ್ತು ಅಂದರೆ ಸೂರ್ಯಾಸ್ತ ಬಹಳ ಅದ್ಭುತವಾಗಿ ಕಾಣುತ್ತೆ ಅದನ್ನು ಮಾತುಗಳಲ್ಲಿ ಶಬ್ದಗಳಲ್ಲಿ ವರ್ಣಿಸೋದು ಬಹಳ ಬಹಳ ಕಷ್ಟ ಬಿಸ್ಲೆ ಘಾಟಿನ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ 3 ಜಿಲ್ಲೆಗಳ ಅರಣ್ಯ ಒಟ್ಟಿಗೆ ಸೇರುತ್ತೆ ಇಲ್ಲಿ ಆ 3 ಜಿಲ್ಲೆಗಳು ಯಾವುದು ಅಂದರೆ ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಈ 3 ಜಿಲ್ಲೆಗಳು ಸೇರುವ ಸ್ಥಳ ಕಾಡುಗಳು ಸೇರುವ ಸ್ಥಳ ಬಿಸ್ಲೆ ಅಂತ ಏನಿದೆ ಅದ್ಭುತವಾದದ್ದು ಒಂದು ಕುತೂಹಲ ನಿಮ್ಮ ಮನಸ್ಸಲ್ಲಿ ಬಂದಿರಬೇಕು ಏನಿದು ಬಿಸ್ಲೆ ಬಿಸ್ಲೆ ಅಂತಿದ್ದಾರಲ್ಲ ಏನಿದು ಹಾಗಂದ್ರೆ ವಿಚಿತ್ರವಾಗಿದೆಯಲ್ಲ ಹೆಸರು ಹಾಗನ್ನಿಸ್ಬಹುದು ಈ ಕಾಡಿನ ಒಳಗೆ ಹೋಗ್ಬಿಟ್ರೆ ನೀವು ಎಲ್ಲಿದೆಯಪ್ಪ ಬಿಸಿಲು ಅಯ್ಯೋ ಬಿಸಿಲೆ ಬಾರಯ್ಯ ಬಾ 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 ಅಂತ ಬಿಸಿಲನ್ನ ಬೇಡುವಷ್ಟು ನಟ್ಟ ನಡು ಮಧ್ಯಾಹ್ನದಲ್ಲಿ ಅದ್ಭುತವಾದ ಚಾಮರ ಬಾನಿಗೆ ಚಾಮರ ಹಾಕಿದ ಹಾಗೆ ಛತ್ರಿಯನ್ನ ಹಿಡಿದ ಹಾಗೆ ನೆರಳು ತುಂಬಿರುತ್ತೆ ಎಂತಹ ಬೇಸಿಗೆಯಲ್ಲಿ ಹೋದರೂ ತಂಪಾಗಿರುತ್ತೆ ಅಷ್ಟು ಸೊಗಸಾದ ಸ್ಥಳ ಬಿಸಿಲೆ ಅರಣ್ಯ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದರಲ್ಲೂ ಕನ್ನಡಿಗನಾಗಿ ಹುಟ್ಟಿದ ಮೇಲೆ ಒಂದು ಸಲ ಈ ಬಿಸ್ಲೆ ಅರಣ್ಯದಲ್ಲಿ ಓಡಾಡದೆ ಇದ್ರೆ ನಮ್ಮ ಬದುಕು ಖಂಡಿತ ಸಾರ್ಥಕ ಅಲ್ಲ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ಈ ಬಿಸ್ಲೆ ಅರಣ್ಯದಲ್ಲಿ ಅರಣ್ಯದ ಮಧ್ಯಭಾಗಕ್ಕೆ ಹೋಗಕ್ಕಾಗಲಿಲ್ಲ ಅಂಚಲ್ಲಿ ಚಿತ್ರೀಕರಿಸಿದ್ದೇವೆ ಅನ್ನೋ ಒಂದು ತೃಪ್ತಿ ಅಂತೂ ನನಗೆ ಇದೆ ಯಾಕೆ ಬಿಸ್ಲೆ ಅರಣ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಬಿಸ್ಲೆಯ ಬಗ್ಗೆ ಮತ್ತೊಂದು ಅದ್ಭುತವಾದ ಮಾಹಿತಿ ಇದೆ ಇಲ್ಲೊಂದು ಕಲ್ಲನ್ನು ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆ ರಿಡ್ಜ್ ಅಂತ ಬರೆದಿದೆ ಕೆಳಗಡೆ
ಅರೇಬಿಯನ್ ಸಿ ಬೇ ಆಫ್ ಬೆಂಗಾಲ್ ಇಂಗ್ಲಿಷಲ್ಲಿ ಬರೆದಿರೋದನ್ನ ತಾವು ನೋಡಬಹುದು ಇದೊಂದು ಸಂರಕ್ಷಿತ ಸ್ಥಳ ಅನ್ನೋದನ್ನ ಸೂಚಿಸೋದಕ್ಕೆ ಇಲ್ಲಿ ನಾ ಸಿಮೆಂಟಿನ ಕಟ್ಟೆ ಸುತ್ತಲೂ ಹಾಕಿರ್ತಕ್ಕಂಥ ಸರಪಳಿಯ ಬೇಲಿ ಅಂದರೆ ಈ ಸ್ಥಳ ಬಹಳ ಮಹತ್ವದ್ದು ಅಂತ ತಮಗೆ ಅನಿಸುತ್ತೆ ಜೊತೆಗೆ ಆ ಕಲ್ಲಿನ ಹಿಂಭಾಗದಲ್ಲಿ ಒಂದು ಬದು ಕಾಣ್ತಾ ಇದೆ ಇಂಗ್ಲಿಷಲ್ಲಿ ರಿಜ್ ಅನ್ನೋ ಶಬ್ದ ಏನು ಬಳಸಿದ್ದಾರೆ ಕನ್ನಡದಲ್ಲಿ ಬದು ಅಂತ ನಾನು ಅಂದ್ಕೊಂಡಿದ್ದೇನೆ ಏನು ಈ ಬದುವಿನ ವಿಶೇಷ ಅಂದರೆ ಈ ಪಶ್ಚಿಮ ಘಟ್ಟದಲ್ಲಿ ಸುರಿಯುವಂಥ ಮಳೆ ಏನಿದೆ ಯಾಕಂದರೆ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾ ಇದ್ದಂಥ ಆಗುಂಬೆ ಈ ಘಟ್ಟಗಳಲ್ಲೇ ಬರೋದು ಈಗ ಆಗುಂಬೆ ಆ ಸ್ಥಾನವನ್ನು ಕಳ್ಕೊಂಡಿರಬಹುದು ಹುಲಿಕಲ್ಲಿಗೆ ಆ ಸ್ಥಾನ ದೊರೆತಿರಬಹುದು ಆದರೆ ಹುಲಿಕಲ್ಲು ಆಗುಂಬೆ ಎಲ್ಲ ಇರೋದು ಈ ಪಶ್ಚಿಮ ಘಟ್ಟದಲ್ಲೇ ನಿತ್ಯ ಹರಿದ್ವರ್ಣ ಕಾಡು ಅದ್ಭುತವಾದ ಮಳೆ ಈ ಮಳೆಯನ್ನ ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳಿಗೆ ಬಂಗಾಳ ಕೊಲ್ಲಿಯನ್ನ ಸೇರುವ ನದಿಗಳಿಗೆ ಸರಿ ಸಮನಾಗಿ ಹಂಚುವ ಬದು ರಿಜ್ ಈ ಬಿಸಿಲೆ ಬದುವು ಈ ಬದು ಅನ್ನೋದು ಕೇವಲ ಬಿಸಿಲಿನಲ್ಲಿ ಮಾತ್ರ ಇದೆಯಾ ಅಂತ ತಾವು ಕೇಳಿದರೆ ಖಂಡಿತ ಅಲ್ಲ ಇದು ಪಶ್ಚಿಮ ಘಟ್ಟದ ಉದ್ದಕ್ಕೂ ಕಂಡು ಬರುತ್ತೆ ಗುಜರಾತಿಂದ ಹಿಡಿದು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಸ್ಪಷ್ಟವಾಗಿ ಆ ಸ್ಥಾನವನ್ನು ಬ್ರಿಟಿಷರು ಗುರುತಿಸಿ ಅಲ್ಲೊಂದು ಕಲ್ಲನ್ನು ಇಟ್ಟಿದ್ದಾರೆ ಹಾಗಾಗಿ ಅದ್ಭುತವಾದ ಸ್ಥಳ ಈ ಬದು ಏನಿದೆ ಹಾಗೆ ಮುಂದುವರಿಯುತ್ತೆ ಇದು ಮುಂದೆ ಮೂಡಿಗೆರೆ ಬರುತ್ತಲ್ಲ ಆ ಮೂಡಿಗೆರೆ ಹತ್ರ ಕಳಸ ಬರುತ್ತೆ ಕಳಸದ ಹತ್ತಿರ ಏನು ಪಶ್ಚಿಮ ಘಟ್ಟ ಮುಂದುವರಿಯುತ್ತೆ ಅಲ್ಲೂ ಈ ಸ್ಥಾನ ಇದೆ ಕೊಡಗಲ್ಲೂ ಸಹ ಈ ಸ್ಥಾನವನ್ನು ಗುರುತಿಸಬಹುದು ಅಂತ ಹೇಳ್ತಾರೆ ಆದರೆ ನಿಖರವಾಗಿ ಗುರುತಿಸಿರೋದು ಈ ಸ್ಥಳ ಇಲ್ಲಿ ಮಳೆ ಏನು ಬೀಳುತ್ತೆ ಅರೇಬಿಯನ್ ಸಿ ಅಂತ ಏನಿದೆ ಆ ಕಡೆ ಬೀಳುವ ಮಳೆ ಎಲ್ಲ ನೇರವಾಗಿ ಹೋಗೋದು ಕುಮಾರಧಾರ ನದಿಗೆ ಕುಮಾರಧಾರ ಸುಬ್ರಹ್ಮಣ್ಯದ ಮೂಲಕ ಹರಿದು ಹಾಗೆ ಶರಾವತಿ ನದಿಯನ್ನು ಸೇರುತ್ತೆ ಶರಾವತಿ ನಮಗೆಲ್ಲ ಗೊತ್ತಿರೋ ಹಾಗೆ ಅರಬ್ಬಿ ಸಮುದ್ರವನ್ನ ಹೋಗಿ ತಲುಪುತ್ತೆ ಹಾಗೆಯೇ ಈ ರಿಜ್ ಈ ಬದುವಿನ ಮತ್ತೊಂದು ಭಾಗಕ್ಕೆ ಬಿದ್ದಂತ ನೀರು ಏನಿದೆ ಅದು ನೇರವಾಗಿ ಹೇಮಾವತಿ ನದಿಯನ್ನ ಸೇರುತ್ತೆ ಆ ಹೇಮಾವತಿ ನದಿ ನೇರವಾಗಿ ಕಾವೇರಿ ನದಿಯನ್ನ ಸೇರಿ ಕಾವೇರಿ ನದಿ ಹೇಗೆ ಕರ್ನಾಟಕವನ್ನ ಕ್ರಮಿಸಿ ತಮಿಳುನಾಡಿಗೆ ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಅನ್ನೋ ವಿಚಾರ ನಮಗೆ ತಿಳಿದಿರುವಂಥದ್ದೇ ನನಗೆ ಕುತೂಹಲ ಮತ್ತು ಬೆರಗು ಏನು ಅಂದರೆ ಮಳೆ ನೀರನ್ನ ಇಷ್ಟು ಕರಾರುವಾಕ್ಕಾಗಿ ವಿಭಜಿಸುವ ಒಂದು ವ್ಯವಸ್ಥೆ ಪ್ರಕೃತಿ ರೂಪಿಸಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಅನ್ಕೊಂಡಿದ್ದೇನೋ ಪಶ್ಚಿಮ ಘಟ್ಟ ಇದೆ ಈ ಕಡೆ ಬೆಳೆಯೆಲ್ಲ ಮಳೆ ಎಲ್ಲ ಪಶ್ಚಿಮಕ್ಕೆ ಹೋಗುತ್ತೆ ಮತ್ತೊಂದು ಕಡೆ ಬೀಳೋದೆಲ್ಲ ಪೂರ್ವದ ಕಡೆಗೆ ಹೋಗುತ್ತೆ ಹೀಗೆ ಅನ್ಕೊಂಡಿದ್ನೆ ಹೊರತು ಈ ರೀತಿಯಾದ ಒಂದು ನಿಖರ ಸ್ಥಳವನ್ನ ಗುರುತಿಸಬಹುದು ಅನ್ನೋದು ಗೊತ್ತಿರಲಿಲ್ಲ ನನಗೆ ಈ ಸ್ಥಳವನ್ನ ನೋಡಿದ ಮೇಲೆ ನನಗೆ ಬಹಳ ಖುಷಿಯಾಯಿತು ಒಂದು ರೀತಿ ರೋಮಾಂಚನವಾಯಿತು ಜೊತೆಗೆ ಬ್ರಿಟಿಷರ ಅನ್ವೇಷಣಾ ಮನೋಭಾವ ಅಧ್ಯಯನ ಮನೋಭಾವ ಹಾಗೆಯೇ ದಾಖಲಿಸುವ ವೃತ್ತಿ ಆ ಚಿತ್ತ ವೃತ್ತಿ ಏನಿದೆ ಅದು ತುಂಬಾ ಹಿಡಿಸ್ತು ನನಗೆ ಬಹುಶಃ ಬ್ರಿಟಿಷರು ಈ ಒಂದು ಕಲ್ಲನ್ನ ನೆಡದೆ ಹೋಗಿದ್ದಿದ್ರೆ ಈ ಮಾಹಿತಿ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಮಳೆರಾಯಿನಲ್ಲಿ ಪ್ರಾರ್ಥಿಸ್ತಾ ಅಪ್ಪ ಮೋಸ ಮಾಡದೆ ಎರಡೂ ಕಡೆಗೂ ನೀರನ್ನ ಸಾಕಷ್ಟು ಹಂಚೋ ಕರ್ನಾಟಕದ ಎಲ್ಲ ಜನರಿಗೂ ನೀರು ದೊರಿಲಿ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ವಿಶ್ವದ ಎಲ್ಲ ಜನ ನೀರಿನ ಕೊರತೆಯಿಂದ ನರಳದ ಹಾಗೆ ನೋಡ್ಕೊಳ್ಳಪ್ಪ ಅಂತ ಪ್ರಾರ್ಥಿಸ್ತಾ ಪ್ರಕೃತಿಗೆ ಮತ್ತೊಮ್ಮೆ ನಮಿಸಿ ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ನಮ್ಮ ಜೋಗ ಜಲಪಾತ ವಿಶ್ವದ ಅದ್ಭುತ ಜಲಪಾತಗಳಲ್ಲಿ ಒಂದು ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ಅಂತ ಕರಿತೀವಿ ಆದರೆ ಒಂದು ವಿಶೇಷ ಗೊತ್ತಾ ಕರ್ನಾಟಕದಲ್ಲೇ ಜೋಗ ಜಲಪಾತ ಎಷ್ಟು ಎತ್ತರದಿಂದ ಬೀಳುತ್ತೆ
ಅದಕ್ಕಿಂತಲೂ ಎತ್ತರದಿಂದ ಬೀಳುವ ಜಲಪಾತ ಇದೆ. ಹಾಗಿದ್ದ ಮೇಲೆ ಎರಡನೇ ಜಲಪಾತ, ಮೊದಲನೇದು ನೂಕ್ಲಿ ಹಾಲ್ ಅಂತ ಇದೆ, ಎರಡನೇದಿದು. ಹೇಗೆ ಇದು ಎರಡನೇದಾಯ್ತು, ಕರ್ನಾಟಕದಲ್ಲೇ ಇದಕ್ಕಿಂತ ಎತ್ತರದಿಂದ ಬೀಳುತ್ತೆ ಅಂದ್ರಲ್ಲ ಅಂತ ಕೇಳ್ತಂದ್ರೆ, ನೀರಿನ ಹನಿ ಜಲಪಾತದಲ್ಲಿ ಬಿದ್ದು ಕೂಡಲೇ ಎಲ್ಲೂ ಅಡೆತಡೆ ಇಲ್ಲದೆ ನೇರವಾಗಿ ತಳವನ್ನ ಮುಟ್ಟುವಂತ ವಿಧಾನ ಒಂದು. ಎರಡನೇ ವಿಧಾನ, ಜಲಪಾತದ ಎತ್ತರ ಅಳೆಯೋದು, ಅದು ಒಂದೇ ಘಾತದಲ್ಲಿ ಬೀಳುತ್ತಾ ಅಥವಾ ಹಂತ ಹಂತಗಳಲ್ಲಿ ಬೀಳುತ್ತಾ, ಈ ರೀತಿಯಾದ ಪ್ರಶ್ನೆ ಬರುತ್ತೆ ಎರಡನೇ ರೀತಿಯ ಲೆಕ್ಕಾಚಾರ. ಆದರೆ ಮೊದಲನೇ ರೀತಿಯ ಲೆಕ್ಕಾಚಾರದಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ. ಜೋಗ ಜಲಪಾತ ನಾಲ್ಕು ಧಾರೆಗಳು, ಆ ಧಾರೆಗಳ ಹೆಸರನ್ನ ಕೊಟ್ಟಿದ್ದಾರೆ ನಮ್ಮ ಶರಾವತಿ ಬಳಗದವರು. ಆ ತಂಡಗಳನ್ನ ಪ್ರತಿನಿಧಿಸ್ತಾ ಇರೋರ ಪರಿಚಯ ಈಗ ಮಾಡಿಕೊಳ್ಳೋಣ. ರಾಜ ತಂಡ ತಮ್ಮ ಪರಿಚಯ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಜಯ ನರಸಿಂಹ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದಲ್ಲಿ. ಕೆಲವು ಕಾಲ ಬಾಲ್ಯವನ್ನು ನಾನು ನಮ್ಮ ಹಳ್ಳಿಯಲ್ಲಿ ಕಳೆದಿದ್ದೆ. ನಂತರ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಬಂದಾಗ ನಮ್ಮ ತಂದೆಯವರು ನಾನು ಅಲ್ಲಿ ಬೆಳೆಯಬೇಕಾಯಿತು. ಮತ್ತೆ ನನ್ನ ವಿದ್ಯಾಭ್ಯಾಸ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ಈಗ ಪ್ರಸ್ತುತ ನಾನು ಇಂಗ್ಲೆಂಡಿನ ಬ್ರಿಸ್ಟಲ್ ನಗರದಲ್ಲಿದ್ದೇನೆ. ಭಾರತ ಮೂಲದ ಕಂಪನಿ ಕ್ವೆಸ್ಟ್ ಗ್ಲೋಬಲ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಕಂಪನಿ ವತಿಯಿಂದ ನಾನು ಇಲ್ಲಿ ರೋಲ್ಸ್ ರಾಯ್ಸ್ ಏರೋಸ್ಪೇಸ್ ನಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಸಾಹಿತ್ಯವನ್ನ ಹೆಚ್ಚು ಓದುವುದು, ಇಂಗ್ಲಿಷ್ ಸಾಹಿತ್ಯವನ್ನು ಕೂಡ ಓದುವುದು, ಅದರಲ್ಲೂ ಹೆಚ್ಚಾಗಿ ಕಾವ್ಯದಲ್ಲಿ ವಿಶೇಷವಾದ ಆಸಕ್ತಿ ಇದೆ. ನಾನು ಕಾವ್ಯ ರಚನೆಯನ್ನು ಕೂಡ ಮಾಡಿದೆ. ನನ್ನ ಕೆಲವು ಕವನಗಳು ಕನ್ನಡ ಬಳಗ UK anivasi.com ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟಿತ ಆಗಿದೆ. ಇಷ್ಟು ನನ್ನ ಪರಿಚಯ. ಬಹಳ ಸಂತೋಷ. ರಾಜ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡದ ಪರಿಚಯ ಮಾಡಿಕೊಳ್ಳೋಣ. ರೋರರ್ ತಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ಶ್ರೀನಿವಾಸ್ ಅಂತ. ಮೂಲತಃ ಕುಣಿಗಲ್ ತಾಲೂಕ್ನವ್ರು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಈಗ ನಾನು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸಕ್ತ ನಾನು ಅಮೇರಿಕಾದಲ್ಲಿ ವಿಸ್ಕಾನ್ಸಿನ್ ರಾಜ್ಯದಲ್ಲಿ ಮಿಲ್ವಾಕಿ ನಗರದಲ್ಲಿ ನೆಲೆಸಿದ್ದೀನಿ ಕಳೆದ 6 ತಿಂಗಳಿಂದ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡೋದು, ಕ್ರಿಕೆಟ್ ನೋಡೋದು, ಮತ್ತೆ ಕನ್ನಡ ಚಲನಚಿತ್ರ ಗೀತೆಗಳು ಹಾಗೂ ನೋಡೋದು ಮತ್ತೆ ಕೇಳೋದು, ಹಾಗೆ ಕಿರುಚಿತ್ರಗಳು ಮತ್ತೆ ಕಿರು ನಾಟಕಗಳನ್ನ ನೋಡೋದು ಮತ್ತೆ ಅದರನ್ನ ಆಡಿಸೋದು, ಐ ಮೀನ್ ಅದನ್ನ ಮಾಡೋದು, ಅದು ನನ್ನ ಹವ್ಯಾಸ. ಥ್ಯಾಂಕ್ ಯು. ಬಹಳ ಸಂತೋಷ. ಸ್ಪೀಡ್ ಇದೆ, ಸ್ಪೀಡ್ ಇದೆ. ಆಮೇಲೆ ಬರ್ತಾ ಇತ್ತು, ನಿನ್ನೆ ನಾನು ಮಾತಾಡಿದ್ದೀನಿ. ರೋರ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡದ ಪರಿಚಯ, ರಾಣಿ ತಂಡ. ರಾಣಿ ತಂಡದವರಿಗೆ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ, ಹಾಗಾಗಿ ಅವರು ಈಗ ಬಂದ್ರು. ಬಂದ್ರ ಸರ್ ನೀವು? ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ದುರ್ಗಾ ಪ್ರಸಾದ್ ಹೆಗಡೆ ಅಂತ. ನಾನು ಪ್ರಸ್ತುತ ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿದ್ದೇನೆ. ನಾನು ವೈದ್ಯಕೀಯ ವೃತ್ತಿಯಲ್ಲಿದ್ದೇನೆ. ನಾನು ಆರ್ಥೋಪೆಡಿಕ್ ಸರ್ಜನ್, ಎಲ್ಬೋ ಮತ್ತು ಕಿರು ಸರ್ಜನಾಗಿ ಕುಂದಾಪುರದ ಶ್ರೀದೇವಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಬಹಳ ಸಂತೋಷ. ರಾಣಿ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡ ರಾಕೆಟ್ ತಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನಾನು HS ಶಿವಶಂಕರ್ ಅಂತೇಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಪ್ಪ, ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆಮೇಲೆ ನನಗೆ ಬ್ಯಾಂಕಿನಲ್ಲಿ ನೌಕರಿ ಸಿಕ್ಕಿದ್ಮೇಲೆ ಕರ್ನಾಟಕದ ವಿವಿಧ ಸ್ಥಳಗಳಲ್ಲೆಲ್ಲ ನಾನು ಸೇವೆ ಸಲ್ಲಿಸಿ ಈಗ ರಿಟೈರ್ಡ್ ಆಗಿ ವಿಶ್ರಾಂತ ಜೀವನ ನಡೆಸುತ್ತಿದ್ದೇನೆ. ಈಗ ಪ್ರಸ್ತುತ ನಾನು ನನ್ನ ಮಗನ ಮನೆ ಅಮೆರಿಕಾಗೆ ಬಂದಿದ್ದೇನೆ, ಇಲ್ಲಿ ಆಸ್ಟಿನ್ನಲ್ಲಿ, ಅಲ್ಲಿಂದ ಮಾತಾಡ್ತಿದ್ದೇನೆ. ನನ್ನ ಹವ್ಯಾಸಗಳು, ನಾನು ನಿತ್ಯ ವೃತ್ತಪತ್ರಿಕೆ ಓದುವುದು ಮತ್ತೆ ಕನ್ನಡ ಕೆಲವು ಪುಸ್ತಕ, ಆಮೇಲೆ ವಿಶೇಷವಾಗಿ ನಾನು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದರಿಂದ ನನಗೆ ಹೆಚ್ಚು ದುಂಡಿರಾಜ್ ಅವರು ತುಂಬಾ ಪರಿಚಯ ಆದ್ರಿಂದ ಅವರ ಕವನಗಳನ್ನು ತುಂಬಾ ಇಷ್ಟಪಟ್ಟು ಅವರ ಕವನಗಳನ್ನು ಜಾಸ್ತಿ ಓದುತ್ತಿರುತ್ತೇನೆ. ಇದಲ್ಲದೆ ನನಗೆ ಪ್ರವಾಸ ಮಾಡುವುದು, ಆಮೇಲೆ ಎಲ್ಲಾ ಕನ್ನಡ ಚಿತ್ರ ಗೀತೆಗಳು ಅದನ್ನೆಲ್ಲ ಟಿವಿಲಿ ನೋಡೋದು, ಮತ್ತೆ ಕ್ರಿಕೆಟು ನನಗೆ ತುಂಬಾ ಇಷ್ಟ. ಇದಿಷ್ಟು ನನ್ನ ಕಿರು ಪರಿಚಯ.
ರಾಕೆಟ್ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾಲ್ಕು ತಂಡಗಳಿಗೆ ಶುಭವನ್ನ ಹಾರೈಸ್ತಾ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲು ಎಲ್ಲ ಹಂತಗಳ ಪರಿಚಯ ಒಮ್ಮೆ. ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಕನ್ನಡ ತಿನಿಸುಗಳು, ನಮ್ಮ ರಾಜವಂಶ ಲಾಂಛನಗಳು, ನಮ್ಮ ಗಾದೆಗಳು, ನಮ್ಮ ಒಗಟುಗಳು, ಅಕ್ಷರಗಳನ್ನು ಜೋಡಿಸೋಣ, ನಮ್ಮ ಪದರಂಗ, ನಮ್ಮ ಪದ ವಿನೋದ, ಕನ್ನಡ ಕನ್ನಡಿಗ ಕರ್ನಾಟಕ, ಹಾಗೂ ಕೊನೆಯ ಸುತ್ತು ಚಟ್ಪಟ್ ಚಿನುಕುರುಳಿ. ಹತ್ತು ಸುತ್ತುಗಳ ಸ್ಥೂಲ ಪರಿಚಯ ತಮಗೆ ಆಗಿದೆ. ಈಗ ಮೊದಲ ಸುತ್ತನ್ನ ಆರಂಭಿಸೋಣ. ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನಮಗೆಷ್ಟು ತಿಳಿದಿದೆ ಒಂದು ಸಲ ನೋಡೋಣ. ಮೊದಲ ಎರಡು ತಂಡಗಳಿಗೆ ಉತ್ತರವನ್ನ ನೀಡುವ ಅವಕಾಶ. ಮೊದಲ ಪ್ರಶ್ನೆ ಸಹಜವಾಗಿ ರಾಜ ತಂಡಕ್ಕೆ ಬರುತ್ತೆ. ರಾಜ ತಂಡ ಉತ್ತರವನ್ನ ಕೊಟ್ರೆ ಅಂಕಗಳು ಅವರಿಗೆ ದೊರೆಯುತ್ತೆ. ಒಂದು ವೇಳೆ ಅವರಿಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅದನ್ನ ಮುಂದಿನ ತಂಡಕ್ಕೆ, ರೋರರ್ ತಂಡಕ್ಕೆ ವರ್ಗಾಯಿಸ್ತೇವೆ. ರೋರರ್ ತಂಡ ಸರಿಯಾದ ಉತ್ತರವನ್ನ ಕೊಟ್ರೆ ಅವರಿಗೆ ಅಂಕಗಳನ್ನ ಕೊಡ್ತೇವೆ. ಮೊದಲ ತಂಡಕ್ಕೆ 10 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ ಉತ್ತರ ನೀಡೋದಿಕ್ಕೆ. ಎರಡನೆಯ ತಂಡ ಮಾತ್ರ ಥಟ್ ಅಂತ ಉತ್ತರ ಕೊಡಬೇಕು, ಅವರಿಗೆ ಕಾಲಾವಕಾಶ ನೀಡೋದಿಲ್ಲ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ ಇರುತ್ತೆ, ತಪ್ಪು ಉತ್ತರಕ್ಕೆ ಋಣಾಂಕ ಇಲ್ಲ. ಹಾಗೆಯೇ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರು ಯಾವುದೇ ಋಣಾಂಕಗಳನ್ನ ನೀಡೋದಿಲ್ಲ. ಆರಂಭಿಸಬಹುದಾ ಸರ್? ಒಂದು ನಿಮಿಷ, ರಾಣಿ ತಂಡದವರಿಗೆ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ, ಅವರಿಗೆ ಅದನ್ನ ಸ್ವಲ್ಪ ಸರಿ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ, ಅವರಿಗೆ ಕೊನೆಯಲ್ಲಿ ಪ್ರಶ್ನೆ ಕೇಳ್ಬೋದು. ಆಯ್ತಾ ರಾಣಿ ಅವರೇ, ಸರಿ ಆಯ್ತಾ? ಇವಾಗ ಮ್ಯೂಟ್ ಅಲ್ಲಿ ಇದ್ದೀರಾ ಸರ್? ಇವಾಗ ಕೇಳ್ತಾ ಇದೆ, ಕಾಣಿಸ್ತಾ ಇದೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ರಾಮಸ್ವಾಮಿ ಹುಲುಕೋಡು ಬರೆದಿರುವಂತಹ ಪುಸ್ತಕ ಇದು. ಉಪೇಂದ್ರನ ಬಗ್ಗೆ, ಉಪೇಂದ್ರ ತನ್ನ ಚಿತ್ರಗಳಲ್ಲಿ ಹೇಳಿರುವ ಕೆಲವು ಸಂಭಾಷಣೆಗಳನ್ನ ಆಧರಿಸಿ ಅದನ್ನ ಬದುಕಿಗೆ ಹೇಗೆ ಅನ್ವಯಿಸಬಹುದು ಅನ್ನೋದನ್ನ ಸೊಗಸಾದ ಲೇಖನ ರೂಪದಲ್ಲಿ ಬರೆದಿದ್ದಾರೆ ರಾಮಸ್ವಾಮಿ ಹುಲುಕೋಡು. ಸ್ವತಃ ಉಪೇಂದ್ರ ಅವರಿಗೆ ಆಶ್ಚರ್ಯವಾಯಿತು, ಅರೆರೆರೆ ನಾನು ಬರೆದ ಸಂಭಾಷಣೆಯಲ್ಲಿ ಇಷ್ಟೆಲ್ಲ ಅರ್ಥ ಇದೆಯಾ ಅಂತ ಅವರೇ ಬೆರಗನ್ನ ಸೂಚಿಸಿದ್ರು. ಸೊಗಸಾದ ಕೃತಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಕರ್ನಾಟಕದ ಪಂಜಾಬ್ ಯಾವುದು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ರಾಯಚೂರು, ವಿಜಯಪುರ, ಕಲಬುರಗಿ, ಧಾರವಾಡ. ಧಾರವಾಡ. ಮುಂದಿನ ತಂಡ ರಾಯಚೂರು ಸರ್. ಸರಿಯಾದ ಉತ್ತರ ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿ, ದೋಣಿ ನದಿ, ಭೀಮಾ ನದಿ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಹರಿಯುತ್ತೆ. ಆದರೂ ಅಲ್ಲಿ ಕುಡಿಯುವ ನೀರಿಗೆ ಕಷ್ಟ. ಇದಕ್ಕೆ ಕಾರಣ ಏನು ಅಂದರೆ ನಾವೇ. ಸರಿಯಾದ ರೀತಿಯಲ್ಲಿ ನೀರನ್ನು ಬಳಸ್ಕೊಳ್ಳೋದಕ್ಕೆ ವಿಫಲ ಆಗಿರೋದು ನಾವು, ಪ್ರಕೃತಿ ಅಲ್ಲ. ವಿಜಯಪುರ. ಮುಂದಿನ ಪ್ರಶ್ನೆ, ಟಾಪ್ 25 ಕತೆಗಳು ವಿಜಯ ಕರ್ನಾಟಕ ಹಾಗೂ ಸಾವಣ್ಣ ಪ್ರಕಾಶನದವರು ಒಟ್ಟಿಗೆ ನಡೆಸುವ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ 25 ಸ್ಥಾನಗಳನ್ನು ಪಡೆದಂಥ ಉತ್ತಮ ಕಥೆಗಳನ್ನು ಒಟ್ಟುಗೂಡಿಸಿ ಸಂಪಾದಿಸಿ ಈ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಈ ಪುಸ್ತಕ ತಮಗೆ ದೊರೆಯಬೇಕಾದರೆ ನಮ್ಮ ಪ್ರಶ್ನೆ ಈಗ ಬಂತು. ಮೈಸೂರು ಸಂಸ್ಥಾನದಲ್ಲಿ ಮೊದಲ ರೇಡಿಯೋ ಕೇಂದ್ರವು 1935 ಆರಂಭವಾಯಿತು ಎಲ್ಲಿ? ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ. ಮೈಸೂರು. ಮೈಸೂರು
ಸರಿಯಾದ ಉತ್ತರ ಮೈಸೂರು ಸಂಸ್ಥಾನದ ಮೈಸೂರು ನಗರದಲ್ಲಿ ಆರಂಭವಾಗುತ್ತೆ ಮೊದಲ ರೇಡಿಯೋ ಮೊದಲ ಖಾಸಗಿ ರೇಡಿಯೋ ಸರ್ಕಾರದಲ್ಲ ಖಾಸಗಿ 1935 ಅಂದ್ರೆ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ನಮಗೆ ಖಾಸಗಿ ರೇಡಿಯೋ ಎಂ ವಿ ಗೋಪಾಲಸ್ವಾಮಿ ಅಂತ ಮನೋವಿಜ್ಞಾನದ ಪ್ರಾಧ್ಯಾಪಕರು ತಮ್ಮ ಮನೆಯಲ್ಲಿ ಆರಂಭಿಸ್ತಾರೆ ಈ ರೇಡಿಯೋನ ಒಂಟಿಕೊಪ್ಪಲಲ್ಲಿತ್ತು ಮನೆ ಅಲ್ಲಿ ಆರಂಭಿಸ್ತಾರೆ ಆ ನಗರಕ್ಕೆ ಮಾತ್ರ ಪ್ರಸಾರ ಆಗ್ತಾ ಇತ್ತು ಈ ಒಂದು ಕೇಂದ್ರದಿಂದ ಮತ್ತೊಂದು ವಿಶೇಷವಾದ ದಾಖಲೆ ಏನಿದೆ ಗೊತ್ತಾ ಕನ್ನಡದಲ್ಲಿ ರೇಡಿಯೋ ಮಾಧ್ಯಮದಲ್ಲಿ ಮೊತ್ತ ಮೊದಲ ಬಾರಿಗೆ ಮಾತನಾಡಿದವರು ಯಾರು ಅದೇ ಗೋಪಾಲಸ್ವಾಮಿ ಅವರು ರೇಡಿಯೋನಲ್ಲಿ ಮೊದಲು ಮಾತಾಡಿದ್ದು ಯಾರು ಇನ್ಯಾರು ನಮ್ಮ ಕುವೆಂಪು ಅವರು ಮೊದಲ ಬಾರಿಗೆ ನಮ್ಮ ಕನ್ನಡ ಭಾಷಾ ಇತಿಹಾಸದಲ್ಲಿ ರೇಡಿಯೋ ಮೂಲಕ ಮಾತಾಡ್ತಾರೆ ಅದು ಒಂದು ವಿಶೇಷವಾದ ದಾಖಲೆ ರಾಯಭಾಗದ ರಹಸ್ಯ ರಾತ್ರಿ ಜೋಗಿ ಬರೆದ ದೆವ್ವದ ಕಥೆಗಳು ಇಲ್ಲಿ ದೆವ್ವ ಅಂದ್ರೆ ಹೆದರ್ಸಕ್ ಬರಲ್ಲ ನಮ್ಮ ಜೊತೆ ನಮ್ ಜೊತೆ ಸಹಜವಾಗೇ ಬರ್ತಿರ್ತ ರಾತ್ರಿಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಿರ್ತೇವೆ ಅಂತ ಇಟ್ಕೊಳ್ಳಿ ಜೊತೆಲಿ ಯಾರೋ ನಡ್ಕೊಂಡ್ ಬರ್ತಾರೆ ಏನ್ರಿ ಇಷ್ಟೊತ್ತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಒಬ್ರೆ ಅಂತ ಕೇಳ್ತೀರಾ ನೀವ್ಯಾವ್ರು ಯಾವ ಊರು ಎಲ್ಲ ಕೇಳ್ತೀರಿ ಆ ಊರಿನ ಪರಿಚಯ ಅವನ ಪರಿಚಯ ಎಲ್ಲ ಮಾಡ್ಕೋತೀರಿ ಹೋಗ್ತೀರಿ ಅವನ್ ಅವ್ರಿಗೆ ಹೋಗ್ತಾನೆ ನೀವ್ ನಿಮ್ಮೂರ್ಗು ಹೋಗ್ತೀರಾ ಮನೆಗೆ ಹೋಗಿ ಈ ತರ ದಾರಿಲಿ ಸಿಕ್ಕಿದ್ರಂತೆ ಈ ಊರವ್ರು ಅಂತ ಅಯ್ಯೋ ಅವನಾ ಅವನ್ ಸತ್ತ ಆಗ್ಲೇ 10 ವರ್ಷ ಆಯ್ತಲ್ಲ ಅಂತ ಅವ್ರು ಹೇಳ್ತಾರೆ ಆವಾಗ ನಿಮಗ್ ಗೊತ್ತಾಗುತ್ತೆ ಇದುವರೆಗೂ ನೀವು ನಡ್ಕೊಂಡ್ ಬಂದಿದ್ದು ದೆವ್ವದ ಜೊತೆ ಅಂತ ಹಾಗೆ ನಮ್ಮನ್ನ ಬೆಚ್ಚಿ ಬೀಳಿಸುವ ಕಥೆಗಳನ್ನ ಒಳಗೊಂಡಂತ ರಹಸ್ಯ ರಾತ್ರಿ 50,000 ತಾಳೆ ಗ್ರಂಥಗಳಿರುವ ದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಬೆಂಗಳೂರು ಮೈಸೂರು ಶೃಂಗೇರಿ ಕೆಳದಿ ಬೆಂಗಳೂರು ಮುಂದಿನ ತಂಡ ಸಮಯ ಮುಗೀತು ಥಟ್ ಅಂತ ಕೊಡಬೇಕು ಮುಂದಿನ ತಂಡ ಉತ್ತರ ರಾಕೆಟ್ ಅಲ್ವಾ ಮುಂದೆ ತಂಡ ಏನಾದರೂ ತಾಂತ್ರಿಕ ತೊಂದರೆ ಇದೆಯಾ ರಾಕೆಟ್ ಉತ್ತರ ಗೊತ್ತಿದೆ ಅಂತ ಹೇಳಿ ಇಲ್ಲ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಕೆಳದಿ ಇರ್ಬೋದು ಸರ್ ಮೈಸೂರು ರಾಜ್ಯದಲ್ಲೇ ಇದೆ ಮೈಸೂರು ನಗರದಲ್ಲಿದೆ ಅದ್ಭುತವಾದಂತ ಈ ಒಂದು ಸಂಶೋಧನಾಲಯ ಈ ಸಂಶೋಧನಾಲಯದ ಒಂದು ವಿಶೇಷ ಸುದ್ದಿಯನ್ನ ನಿಮ್ ಜೊತೆ ಹಂಚ್ಕೋಬೇಕು ಚಾಣಕ್ಯನ ಅರ್ಥಶಾಸ್ತ್ರ ಎಷ್ಟು ಅದ್ಭುತವಾದ ಗ್ರಂಥ ನಾವೆಲ್ಲ ಕೇಳಿದ್ದೇವೆ ಓದೂ ಇದ್ದೇವೆ ಆದರೆ ಆ ಗ್ರಂಥವನ್ನ ಕಂಡುಹಿಡಿದು ಅದನ್ನ ಪ್ರಕಟಪಡಿಸಿದ್ದು ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಅವರು ಆ ಪ್ರತಿಯನ್ನ ಹುಡುಕಿ ನಮಗೆ ಕೊಡ್ತಾರೆ ಅಲ್ಲಿಯವರೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಹಳೆ ಕಾವ್ಯ ಗ್ರಂಥಗಳಲ್ಲಿ ಅದರಲ್ಲಿ ಇದರಲ್ಲಿ ಈ ತರ ಒಬ್ಬ ಚಾಣಕ್ಯ ಅಂತಿದ್ದಂತೆ ಅವನ ಅರ್ಥಶಾಸ್ತ್ರ ಅಂತ ಬರ್ತಿದ್ದಾನಂತೆ ಹೀಗೆ ಪ್ರಸ್ತಾಪಗಳನ್ನ ಕೇಳಿದ್ವೆ ಹೊರತು ಓದಿದ್ವೆ ಹೊರತು ಗ್ರಂಥವನ್ನ ನೇರವಾಗಿ ಓದಿರ್ಲಿಲ್ಲ ಯಾಕಂದ್ರೆ ಅದು ಇರಲೇ ಇಲ್ಲ ನಮ್ಮ ಹತ್ರ ಅದನ್ನ ಹುಡುಕಿಕೊಟ್ಟವ್ರು ಇವರು ಹಾಗಾಗಿ ಈ ಒಂದು ಗ್ರಂಥ ಈ ಒಂದು ಸಂಸ್ಥೆ ಎರಡೂ ಸಹ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಉಳಿದಿದೆ ದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಪ್ರಾಣೇಶ್ ಪಯಣ ಕರ್ನಾಟಕದಲ್ಲಿ ಮೊದಲ ರಾಕೆಟ್ ತಯಾರಿಸಿದವರು ಯಾರು ಔರಂಗಜೇಬ್ ಛತ್ರಪತಿ ಶಿವಾಜಿ ಟಿಪ್ಪು ಸುಲ್ತಾನ್ ಕಾರ್ನ್ವಾಲಿಸ್ ನಾಲ್ಕನೇ ತಂಡ ರಾಕೆಟ್ ಉತ್ತರ ಗೊತ್ತಿಲ್ಲ ಅಂದ್ರೆ ನಾನು ಮುಂದಿನ ತಂಡ ರಾಜ ಅವರನ್ನ ಕೇಳ್ತೇನೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಏನ್ ಹೇಳ್ತಾರೆ ರಾಜ ಅವರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ
ಅಂಕವನ್ನು ನಾನು ಕೊಟ್ಟಿದ್ದೇನೆ ರಾಕೆಟ್ ತಂಡಕ್ಕೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಒಂದು ರಾಕೆಟನ್ನು ತಯಾರು ಮಾಡಿ ಅದ್ಭುತವಾಗಿ ಪ್ರಯೋಗಿಸ್ತಾರೆ. ಈ ರಾಕೆಟ್ನ ವಿಶೇಷ ಏನು ಅಂತ ಹೇಳ್ತಂದ್ರೆ, ಸುಮಾರು 1-1.5 feet ಅಷ್ಟು ಲೋಹದ ಕೊಳವೆ. ಬ್ರಿಟಿಷರ ತಾನೂ ರಾಕೆಟ್ ಇತ್ತು, ಇರಲಿಲ್ಲ ಅಂತಲ್ಲ. ಕಾಂಗ್ರೀವ್ ಅಂತ ಅವರ ರಾಕೆಟ್ ಹೆಸರು. ವಿಶೇಷ ಏನು ಅದಕ್ಕೂ ಮೈಸೂರು ರಾಕೆಟ್ಗೂ ಅಂತ ಹೇಳ್ತಂದ್ರೆ, ಅವರು ಈ ರಟ್ಟಿಂದ ಮಾಡಿದಂಥ ಕೊಳವೆನ ಬಳಸ್ತಾ ಇದ್ರು. ಆದರೆ ಟಿಪ್ಪು ಸುಲ್ತಾನ್ ಸ್ಥಳೀಯವಾಗಿ ತಯಾರಿಸಿದಂಥ ಕಬ್ಬಿಣ ಏನಿತ್ತು ಅದನ್ನು ತಟ್ಟಿ ಕೊಳವೆನ ಮಾಡ್ತಾ ಇದ್ರು. ಸುಮಾರು 1-1.5 feet ಉದ್ದ, ಅದಕ್ಕೆ ಸುಮಾರು 5-7 feet ಉದ್ದದ ಒಂದು ಬಿದಿರಿನ ದೆಬ್ಬೆ ಅದಕ್ಕೆ ಹೊಂದಿಸೋ, ಒಳಗಡೆ ಔಷಧವನ್ನು ಹಾಕಿ ಕುಟ್ಟಿ ಕುಟ್ಟಿ ಪೂರ್ತಿ ತುಂಬಿಸೋ. ಇದನ್ನ ಹಾರಿಸಿದಾಗ ಇದು ಸುಮಾರು 2 kilometers ದೂರ ಹೋಗ್ತಾ ಇತ್ತಂತೆ, 2 kilometers. ಆದರೆ ಬ್ರಿಟಿಷರ ರಾಕೆಟ್ ಅಷ್ಟು ದೂರ ಹೋಗ್ತಿರ್ಲಿಲ್ಲ, ಅಲ್ಲೇ ಇಲ್ಲೇ ಬಿದ್ದ್ಬಿಡೋದು. ಹಾಗಾಗಿ ಈ ರಾಕೆಟ್ಗಳು ಏನಿದ್ವೋ ಅದ್ಭುತವಾದ ಕೆಲಸವನ್ನ ಮಾಡುತ್ತೆ. ಅಲ್ಲಿ ಬ್ರಿಟಿಷರ ಮದ್ದು ಗುಂಡು ಉಗ್ರಾಣ ಒಂದಿದ್ರೆ ಒಂದು ರಾಕೆಟ್ ನೇರವಾಗಿ ಹೋಗಿ ಆ ಉಗ್ರಾಣದ ಮೇಲೆ ಬಿದ್ದು ಇಡೀ ಉಗ್ರಾಣ ಭಸ್ಮವಾಗಿ ಹೋಗುತ್ತೆ. ಬ್ರಿಟಿಷರು ಸೋಲ್ತಾರೆ. ಅಷ್ಟು ಅದ್ಭುತವಾದಂಥ ರಾಕೆಟ್ ಆಗಿತ್ತು. 5,000 ಜನರ ಸೈನ್ಯ ಇತ್ತಂತೆ. ಬರೀ ರಾಕೆಟ್ ಹಾರಿಸೋದಷ್ಟೇ ಅವ್ರ ಕೆಲಸ, 5,000 ಜನ. ಇದು ಒಂದು ವಿಶೇಷವಾದಂಥ ದಾಖಲೆ. ಇದು 4ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತು ಹೋದಾಗ ಬ್ರಿಟಿಷರು ಏನು ಶ್ರೀರಂಗಪಟ್ಟಣವನ್ನು ಆಕ್ರಮಿಸ್ಕೋತಾರೆ, ಅಲ್ಲಿ ಅವರಿಗೆ ಸುಮಾರು 3,000-4,000 ಹಾರಿಸದೇ ಇರತಕ್ಕಂಥ ರಾಕೆಟ್ಗಳು ಸಿಕ್ಬಿಡುತ್ತೆ. ಅವರೇನು ಮಾಡ್ತಾರೆ, ಆ ರಾಕೆಟನ್ನು ತಗೊಂಡು ಹೋಗಿ ಬ್ರಿಟನ್ನಿಗೆ ಆ ಕಾಂಗ್ರೀವ್ಗೆ ಕೊಡ್ತಾರೆ. ಆ ಕಾಂಗ್ರೀವ್ ಅದನ್ನೆಲ್ಲ ತಗೊಂಡು ಅಧ್ಯಯನ ಮಾಡಿ ತನ್ನ ರಾಕೆಟನ್ನು ಸುಧಾರಿಸಿ, ಅಂದರೆ ಮೈಸೂರು ರಾಕೆಟನ್ನು ಸುಧಾರಿಸಿ ಹೊಸ ರಾಕೆಟನ್ನು ತಯಾರಿಸಿ ಅದನ್ನು ಫ್ರೆಂಚರ ಮೇಲೆ ಪ್ರಯೋಗಿಸ್ತಾರೆ. ಅಷ್ಟು ಅದ್ಭುತವಾದ ಇತಿಹಾಸ ಒಳಗೊಂಡಿದೆ ಟಿಪ್ಪು ಸುಲ್ತಾನ್ ತಯಾರಿಸಿದಂಥ ಮೈಸೂರು ರಾಕೆಟ್. ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ವಿ ನಾವೆಲ್ಲ. ದಿನನಿತ್ಯ ಅಲ್ದಿದ್ರೂ ವಾರದಲ್ಲಿ 1-2 times ಆದರೂ ತಿನ್ನಬಹುದಾದಂಥ ತಿಂಡಿಗಳು ಏನಿದೆ, ಅದ್ಭುತವಾದ ತಿಂಡಿಗಳು, ಇವುಗಳ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋಣ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಒಂದಾನೊಂದು ಊರಲ್ಲಿ ಮೊದಲ ಓದಿಗೆ ಅಗತ್ಯವಾದಂಥ ಕನ್ನಡ ಭಾಷೆಯನ್ನು ಒಳಗೊಂಡಂಥ ಕಥಾಕೃತಿ ಇದು. ಮುಲ್ಲಾ ನಸ್ರುದ್ದೀನ್ ಅನ್ನೋ ಹೆಸರು ಕೇಳಿದ್ದೀವಿ. ಆತನ ಜನಪ್ರಿಯ ಕಥೆಗಳ ಸರಳ ಕನ್ನಡ ಅನುವಾದ ಜೋಗಿ ಅವರಿಂದ. ನಮ್ಮ ಮಕ್ಕಳಿಗೆ ಓದೋದಕ್ಕೆ ಖಂಡಿತ ಕೊಡಬಹುದು ಈ ಪುಸ್ತಕವನ್ನು. 100 ಕಥೆಗಳಿವೆ ಈ ಒಂದು ಪುಸ್ತಕದಲ್ಲಿ. ರವೆ ಇಡ್ಲಿಯನ್ನು ಯಾರು ಮೊದಲು ತಯಾರಿಸಿದರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಯಜ್ಞನಾರಾಯಣಮಯ್ಯ MTR ಸ್ಥಾಪಕರು, ಪರಮೇಶ್ವರ ಉರಾಳ ವಿದ್ಯಾರ್ಥಿ ಭವನ ಸ್ಥಾಪಕರು, ಕೆ ಕೃಷ್ಣರಾವ್ ವುಡ್ಲ್ಯಾಂಡ್ಸ್ ಸ್ಥಾಪಕರು, ಪಿ ರಾಜಗೋಪಾಲ್ ಶರವಣ ಭವನ ಇದರ ಸಂಸ್ಥಾಪಕರು, ಇವರಲ್ಲಿ ಯಾರು? ಆಯ್ಕೆ 1 ಯಜ್ಞನಾರಾಯಣಮಯ್ಯ. ಯಜ್ಞನಾರಾಯಣಮಯ್ಯ MTR ಅಥವಾ ಮಾವಳ್ಳಿ ಟಿಫನ್ ರೂಮಿನ ಸ್ಥಾಪಕರು, ಸರಿಯಾದ ಉತ್ತರ. ಅಂಕವನ್ನ ಕೊಟ್ಟಿದ್ದೇನೆ ತಮಗೆ. 1945 ಆಸುಪಾಸಲ್ಲಿ ವಿಶ್ವದ 2ನೇ ಮಹಾಯುದ್ಧ 1941-1945 ನಡೆಯುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅಕ್ಕಿ ಸಿಗಲ್ಲ. ಬೆಂಗಳೂರಲ್ಲಿ ಅಕ್ಕಿಗೆ ಬಹಳ ತೊಂದರೆ ಆಗುತ್ತೆ, ರೇಷನ್ ಮೂಲಕ ತಗೋಬೇಕಾಗುತ್ತೆ. ಹಾಗಾಗಿ ಇಡ್ಲಿಯನ್ನ ಮಾಡಿ ಮಾರಾಟ ಮಾಡೋದಕ್ಕೆ ಬೇಕಾಗುವಷ್ಟು ಅಕ್ಕಿ ಸಿಗದೆ ಇರೋ ಕಾರಣ ಮಯ್ಯ ಅವರು ಆಲೋಚನೆ ಮಾಡ್ತಾರೆ, ಯಾಕೆ ಒಂದು ಹೊಸ ಪ್ರಯೋಗ ಮಾಡಬಾರ್ದು, ರವೆಯಿಂದ ಇಡ್ಲಿ ಮಾಡ್ಲಿಕ್ಕೆ ಸಾಧ್ಯವ. ಪ್ರಯೋಗ ಮಾಡ್ತಾರೆ, ಪ್ರಯೋಗ ಯಶಸ್ವಿಯಾಗುತ್ತೆ, ಜನ ಇಷ್ಟಪಡ್ತಾರೆ. ಆ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ. ಈಗ ರವೆ ಇಡ್ಲಿ
ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ವಿಶ್ವದಲ್ಲಿ ಜನಪ್ರಿಯ ಆಗಿದೆ. ಹಾಗಾಗಿ ಯಜ್ಞ ನಾರಾಯಣಮಯ್ಯ ಅವರಿಗೆ ಒಂದು ಸಲ ಥ್ಯಾಂಕ್ ಯು ಸರ್ ಅಂತ ಹೇಳಿಬಿಟ್ಟು ರವೆ ಇಡ್ಲಿ ಹೊಡೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಮುಂದಿನ ಪುಸ್ತಕ, ನೀನು ಒಂಟಿಯಲ್ಲ. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ, ಉಡುಪಿಯಲ್ಲಿ ಇರತಕ್ಕಂಥ ಮನೋವೈದ್ಯರು, ಮಕ್ಕಳ ಆರೋಗ್ಯದ ಬಗ್ಗೆ ಅವರ ಮನಸ್ಸಿನ ಬಗ್ಗೆ ವಿಶೇಷ ಕಾಳಜಿಯನ್ನು ಉಳ್ಳಂತಹವರು. ಮಕ್ಕಳು ಹೇಗೆ ಮಾನಸಿಕವಾಗಿ ಒಂಟಿಯಾಗಿರ್ತಾರೆ, ನೀನು ಒಂಟಿಯಲ್ಲ ನಾವಿದ್ದೇವೆ ಅನ್ನೋ ಭರವಸೆಯನ್ನು ಅಪ್ಪ ಅಮ್ಮಂದರು ಪದೇ ಪದೇ ಕೊಡಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಅದರ ಅಗತ್ಯವನ್ನು ಕುರಿತ ಸೊಗಸಾದ ಲೇಖನಗಳನ್ನು ಒಳಗೊಂಡಂಥ ಕೃತಿ. ಅದರಲ್ಲೂ ಅಪ್ಪ ಅಥವಾ ಅಮ್ಮ ಅಥವಾ ಇಬ್ಬರು ಮದ್ಯಪಾನವನ್ನು ಸೇವಿಸ್ತಾ ಇದ್ದರೆ ಅದರ ಪರಿಣಾಮ ಮಕ್ಕಳ ಮೇಲೆ ಹೇಗಾಗುತ್ತೆ, ಮಕ್ಕಳು ಹೇಗೆ ದಾರಿ ತಪ್ತಾರೆ, ಅವರ ಬದುಕು ಹೇಗೆ ಹಾಳಾಗುತ್ತೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮೈಸೂರು ಪಾಕನ್ನು ಯಾರು ಮೊದಲ ಬಾರಿಗೆ ತಯಾರಿಸಿದರು ಎನ್ನಲಾಗಿದೆ. ಸವಾರ್ ಭಕ್ಷಿ ರಾಮರಾವ್, ಬಾರ್ಗೀರ್ ಭಕ್ಷಿ ಬಾಲಾಜಿರಾವ್, ನಂಜನಗೂಡು ಸೂರಪ್ಪಯ್ಯ, ಕಾಕಾಸುರ ಮಾದಪ್ಪ. ಆಪ್ಷನ್ 3 ನಂಜನಗೂಡು ಸೂರಪ್ಪಯ್ಯ. ಮುಂದಿನ ತಂಡ ಮಾದಪ್ಪ. ಕಾಕಾಸುರ ಮಾದಪ್ಪ ಸರಿಯಾದ ಉತ್ತರ. ತಮಗೆ ಪುಸ್ತಕವನ್ನ ಕೊಟ್ಟಿದ್ದೇನೆ. ಕಾಕಾಸುರ ಮಾದಪ್ಪ ಅವರು ಮೈಸೂರು ಮಹಾರಾಜರ ಸೇವೆಯಲ್ಲಿ ಇರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೇವೆಯಲ್ಲಿ. ಏನಾದರೂ ಹೊಸ ತಿಂಡಿ ಮಾಡಪ್ಪ ಅಂತ ಮಹಾರಾಜರು ಹೇಳಿದಾಗ ಮಾದಪ್ಪ ಯೋಚನೆ ಮಾಡಿ ಮಾಡಿ ಕೊನೆಗೆ ಏನೋ ಒಂದು ಹೊಳೆಯುತ್ತೆ, ಕಡಲೆ ಹಿಟ್ಟು ತುಪ್ಪ ಸಕ್ಕರೆ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಒಂದು ಹೊಸ ತಿಂಡಿಯನ್ನು ತಯಾರು ಮಾಡ್ತಾರೆ. ತಗೊಂಡು ಹೋಗಿ ಮಹಾರಾಜರು ಕೊಡ್ತಾರೆ. ಮಹಾರಾಜರು ತಿಂದಾಗ ತುಂಬ ಖುಷಿಯಾಗ್ಬಿಡುತ್ತೆ, ಅಷ್ಟು ರುಚಿಯಾದ ತಿಂಡಿಯನ್ನು ಅವರು ತಿಂದೇ ಇರಲ್ಲ. ಹಾಗಾಗಿ ಬಹಳ ಖುಷಿಪಟ್ಟು ಅರಮನೆಯವರಿಗೆಲ್ಲ ಕೊಟ್ಟಾಗ, ರಾಣಿವಾಸಕ್ಕೆಲ್ಲ ಕೊಟ್ಟಾಗ ಅವರೆಲ್ಲ ಎಷ್ಟು ಚೆನ್ನಾಗಿದೆ ಈ ತಿಂಡಿ ಅಂತ ತುಂಬ ಹೊಗಳಿದಾಗ ಮಹಾರಾಜರಿಗೂ ಸಂತೋಷವಾಗುತ್ತೆ. ಮಾದಪ್ಪನವರೇ, ಏನು ಈ ತಿಂಡಿ ಹೆಸರು? ಗೊತ್ತಿಲ್ಲ ಸ್ವಾಮಿ, ತಾವೇ ಹೆಸರಿಟ್ಬಿಡಿ. ಆಗ ಮಹಾರಾಜರು, ಇದು ನಮ್ಮ ಮೈಸೂರಿಂದಲ್ವೇ, ಪಾಕ ಬರೆಸ್ಬಿಡ್ತಾನೆ ನೀವು ಮಾಡಿರೋದು ಇದನ್ನ, ಸರಿ ಇದನ್ನ ಮೈಸೂರು ಪಾಕು ಅಂತ ಕರೆಯೋಣ ಅಂತ ಹೇಳ್ತಾರೆ. ಸಂತೋಷವಾಗುತ್ತೆ ಮಾದಪ್ಪ ಅವರಿಗೆ. ಆದರೆ ಮಹಾರಾಜರ ಮನಸ್ಸು ಎಷ್ಟು ದೊಡ್ಡದು, ಎಷ್ಟು ಉದಾರವಾದದ್ದು ಅಂದರೆ, ಕೇವಲ ನಾನು ನಮ್ಮ ರಾಣಿವಾಸ ಈ ಸಿಹಿ ತಿಂಡಿಯನ್ನು ತಿಂದು ಸುಖ ಪಟ್ಟರೆ ಇದು ನ್ಯಾಯವಾ? ನಮ್ಮ ಪ್ರಜೆಗಳು ತಿನ್ನೋದು ಬೇಡವಾ? ಪ್ರಜೆಗಳೂ ತಿನ್ನಲಿ ಅನ್ನೋ ಉದ್ದೇಶದಿಂದ ಕಾಕಾಸುರ ಮಾದಪ್ಪ ಅವರನ್ನು ರಾಜಸೇವೆಯಿಂದ ನಿವೃತ್ತಿಗೊಳಿಸಿ ಸ್ವತಂತ್ರ ಬದುಕನ್ನು ಆರಂಭಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಗ ಅವರು ಮೈಸೂರು ನಗರದಲ್ಲಿ ಒಂದು ಸಿಹಿ ತಿಂಡಿಯನ್ನು, ಸಿಹಿ ತಿಂಡಿ ಮಾರುವ ಅಂಗಡಿಯನ್ನು ಆರಂಭಿಸ್ತಾರೆ. ಆ ಪರಂಪರೆ ಇವತ್ತಿನವರೆಗೂ ಮುಂದುವರೆದು ಬಂದಿದೆ. ಗುರು ಸ್ವೀಟ್ಸ್ ಅಂತ ಇದೆ ಮೈಸೂರಲ್ಲಿ, ಹೋದಾಗ ಯಾರನ್ನಾದರೂ ಕೇಳಿ ದಾರಿ ತೋರಿಸ್ತಾರೆ ಗುರು ಸ್ವೀಟ್ಸ್ ಅಂತ. ಆ ಗುರು ಸ್ವೀಟ್ಸ್ ಅವರು ಕಾಕಾಸುರ ಮಾದಪ್ಪ ಮಾಡ್ತಾ ಇದ್ದಂಥ ಮೈಸೂರು ಪಾಕನ್ನೇ ಇಂದೂ ಮಾಡ್ತಾರೆ, ಇದು ನಂಬಿಕೆ ಜನರದ್ದು. ಹಾಗಾಗಿ ಮಹಾರಾಜರು ತಿಂದಂಥ ಮೈಸೂರು ಪಾಕು ಎಷ್ಟು ರುಚಿಯಾಗಿತ್ತು ಅನ್ನೋದನ್ನು ತಿಳ್ಕೊಂಡು ತಿನ್ನಬೇಕು ಅಂತ ಆಸೆ ಇದ್ದರೆ ಒಂದು ಸಲ ಗುರು ಸ್ವೀಟ್ಸ್ಗೆ ಹೋಗಿ ಸ್ವೀಟನ್ನು, ಸಿಹಿಯನ್ನು ತಿನ್ನೋಣ. ಒಳಗನ್ನಡಿ ಅಹೋರಾತ್ರ ಬರೆದಿರುವಂಥದ್ದು. ಧಾರವಾಡ ಪೇಡವನ್ನು ಯಾರು ಮೊದಲ ಬಾರಿಗೆ ತಯಾರಿಸಿದರು ಎನ್ನಲಾಗಿದೆ. ಬಾಳಪ್ಪ ಗೂಳಪ್ಪ ಕಂಠಿ, ಜುನೈದ್ ಖಾನ್, ರತನ್ ಸಿಂಗ್, ದುಂಡಪ್ಪ ಸಿದ್ದಪ್ಪ ಗೌಡ. ರತನ್ ಸಿಂಗ್. ರಾಮ್ ರತನ್ ಸಿಂಗ್ ಠಾಕೂರ್ ಪೂರ್ತಿ ಹೆಸರು. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ರಾಮ್ ರತನ್ ಸಿಂಗ್ ಠಾಕೂರ್ ಅವರು ಉತ್ತರ ಭಾರತದವರು. ಅಲ್ಲಿ ಬರಗಾಲ ಬಂದು ಬದುಕೋದಿಕ್ಕೆ ಕಷ್ಟವಾದಾಗ ಅವರು ಕರ್ನಾಟಕಕ್ಕೆ ಬರ್ತಾರೆ. ಕನ್ನಡ ಭಾಷೆ ಸಂಸ್ಕೃತಿ ಎಲ್ಲ ಹೊಸದು.
ಅವರನ್ನ ಒಲಿಸ್ಕೊಳ್ಳೋದು ಹೇಗೆ? ಹಾಗಾಗಿ ತಮ್ಮ ಹಿರಿಯರು ಮಾಡ್ತಾ ಇದ್ದಂತ ಒಂದು ತಿಂಡಿಯನ್ನ ಇಲ್ಲಿ ಹೊಸದಾಗಿ ಪ್ರಯೋಗ ಮಾಡ್ತಾರೆ ಧಾರವಾಡದಲ್ಲಿ. ಆ ಹಾಲನ್ನ ಗೊಟಾಯಿಸಿ 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 ಮಾಡುವಂತ ಈ ಒಂದು ತಿಂಡಿ ಧಾರವಾಡದವರಿಗೆ ಬಹಳ ಇಷ್ಟವಾಗುತ್ತೆ. ಧಾರವಾಡದಿಂದ ಇದು ಇಡೀ ಕರ್ನಾಟಕಕ್ಕೆ ಇಡೀ ವಿಶ್ವಕ್ಕೆ ಈ ತಿಂಡಿ ಹರಡಿದೆ, ಜನ ಇಷ್ಟಪಟ್ಟಿದ್ದಾರೆ. ರಾಮ್ ರತನ್ ಸಿಂಗ್ ಠಾಕೂರ್ ಮಾರ್ತಾ ಇದ್ದಂತ ಅಂಗಡಿ ಏನಿದೆ ಆ ಅಂಗಡಿ ಇವತ್ತಿಗೂ ಇದೆ. ಹಾಗಾಗಿ ಒಂದು ಸಲ ಧಾರವಾಡಕ್ಕೆ ಹೋಯ್ತು ಅಂದ್ರೆ ಅದೇ ಅಂಗಡಿಗೆ ಹೋಗಿ ಹೇಗೆ ರಾಮ್ ರತನ್ ಸಿಂಗ್ ಠಾಕೂರ್ ಈ ಒಂದು ತಿಂಡಿಯನ್ನ ಮಾಡ್ತಾ ಇದ್ರು ಅದೇ ರುಚಿಯನ್ನ ಉಳಿಸ್ಕೊಂಡು ಬಂದಿರತಕ್ಕಂತ ಅವರ ಮನೆತನದವರು, ಮೊಮ್ಮಗನೋ ಮರಿಮೊಮ್ಮಗನೋ ಗೊತ್ತಿಲ್ಲ, ಇದ್ದಾರೆ, ಅವರ ಅಂಗಡಿ ನಡೆಸ್ತಾ ಇದ್ದಾರೆ. ಧಾರವಾಡ ಪೇಡವನ್ನ ನಾವು ಒಂದು ಸಲ ತಿನ್ನಬಹುದು. ಮುಂದಿನ ಪ್ರಶ್ನೆ. ತಲ್ಲಣೆ ಸದಿರು ಕಂಡ್ಯ ತಾಳು ಮನವೆ, ಥಟ್ ಅಂತ ಹೇಳಿ ಕಥನ ಮಾಲಿಕೆ, ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು. ಮಸಾಲ ದೋಸೆಯನ್ನ ಮೊದಲ ಬಾರಿಗೆ ಯಾರು ತಯಾರಿಸಿದರು ಎನ್ನಲಾಗಿದೆ. ಆಯ್ಕೆಗಳು: ಯಜ್ಞನಾರಾಯಣಮಯ್ಯ, ಪರಮೇಶ್ವರ ಉರಾಳ, ಕೆ ಕೃಷ್ಣರಾವ್, ಪಿ ರಾಜಗೋಪಾಲ್. ಸಮಯ ಮುಗಿತು. ಮುಂದಿನ ತಂಡ ರಾಜ ಪಿ ರಾಜಗೋಪಾಲ್. ಆಹಾ, ಏನಾದರೂ ಪ್ರಯತ್ನಿಸ್ತೀರಾ ರಾಕೆಟ್? ವಿದ್ಯಾರ್ಥಿ ಭವನದವ್ರು ಸರ್, ಪರಮೇಶ್ವರ ಉರಾಳ. ಪರಮೇಶ್ವರ ಉರಾಳ ಸರಿಯಾದ ಉತ್ತರ. ಕೆ ಕೃಷ್ಣರಾವ್ ವುಡ್ಲ್ಯಾಂಡ್ಸ್ ಹೋಟೆಲ್ನ ಸ್ಥಾಪಕರು. ಯಾವುದೋ ಒಂದು ಅಮೃತ ಗಳಿಗೆಯಲ್ಲಿ ಅವರಿಗೆ ದೋಸೆಯಲ್ಲಿ ಆಲೂಗಡ್ಡೆ ಪಲ್ಯವನ್ನ ಇಟ್ಟು ಕೊಟ್ರೆ ಅದಕ್ಕೆ ವಿಶೇಷವಾದ ರುಚಿ ಬರುತ್ತೆ ಅಂತ ಅನ್ನಿಸ್ತು ಹೊಳಿತು ಅವರಿಗೆ. ಒಂದು ಚೂರು ಮಸಾಲೆಯನ್ನ ಸವರಿ ಆಲೂಗಡ್ಡೆ ಪಲ್ಯವನ್ನ ಜೋಡಿಸಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ಎರಡು ಹೊರಳು ಮೂರು ಹೊರಳು ಕೊಟ್ಟು ಬಿಸಿ ಬಿಸಿಯಾಗಿ ಕೊಟ್ಟಾಗ, ಪಕ್ಕದಲ್ಲಿ ಚಟ್ನಿ ಬಟ್ಟಲನ್ನ ಇಟ್ಟಾಗ ಆ ಪಲ್ಯ ಚಟ್ನಿ ಬಿಸಿ ಬಿಸಿ ದೋಸೆ, ಆಹಾ ಸ್ವರ್ಗ ಸ್ವರ್ಗ. ಹಾಗಾಗಿ ಮಸಾಲೆ ದೋಸೆ ಇವತ್ತಿಗೂ ಜನಪ್ರಿಯ ತಿಂಡಿ ಆಗಿದೆ. ನಾಲ್ಕೂ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ತಿಂದಿದ್ದೇನೆ. ಒಂದೊಂದು ಹೋಟೆಲದು ಒಂದೊಂದು ರೀತಿಯಾದ ವಿಶೇಷ. ಆದರೆ ಕೃಷ್ಣರಾವ್ ಮಾಡಿದಂಥ ಮಸಾಲೆ ದೋಸೆಯ ರುಚಿ ಇನ್ನೂ ಉಳಿಸ್ಕೊಂಡಿದ್ದಾರಾ ವುಡ್ಲ್ಯಾಂಡ್ಸ್ ಅವರು ನನಗೆ ಗೊತ್ತಿಲ್ಲ. ಆದರೆ ಮಸಾಲೆ ದೋಸೆ ಎಸ್ ಮೊದಲು ಕೊಡಿ ತಿಂತೇವೆ ಅನ್ನೋ ಆಸೆ ಇವತ್ತಿಗೂ ಇದೆ. ಸೊಗಸಾದ ತಿಂಡಿ. ತಮಿಳ್ನಾಡವರು ಒಂದು ಖ್ಯಾತೆ ತೆಗೆದಿದ್ದಾರೆ ಗೊತ್ತಾ ನಿಮಗೆ? ಖ್ಯಾತೆ ಏನು ಅಂದರೆ ಮೈಸೂರು ಪಾಕು ಮಸಾಲೆ ದೋಸೆ ನಮ್ಮದು. ಕರ್ನಾಟಕದವ್ರು ಹೇಗೆ ಹೇಳ್ತಾರೆ ಇದು ನಮ್ಮದು ಅಂತ? ನಾವು ತಯಾರು ಮಾಡಿದ್ದು ಅದನ್ನ ಅಂತ. ಆದರೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಸ್ಥಾನ ಮೈಸೂರು ಪಾಕಿಗೆ ಕರ್ನಾಟಕದ ಪರವಾಗಿಯೇ ದೊರೆತಿದೆ. ನಮ್ಮ ರಾಜ ಮನೆತನಗಳ ಲಾಂಛನದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಚಿತ್ರರೂಪದ ಪ್ರಶ್ನೆ ಇದು. ಗೀತೆ ಬಚ್ಚಿಟ್ಟಿದ್ದ ಬದುಕಿನ ಪಾಠಗಳು ಯತಿರಾಜ್ ವಿರಾಂಬುದಿ ಬರೆದದ್ದು. ಇದು ಕರ್ನಾಟಕದ ಯಾವ ರಾಜ ಮನೆತನದ ಲಾಂಛನ? ಗಂಗರು. ಗಂಗರು. ಆಯ್ಕೆಗಳು ಬೇಕಾಗಿಲ್ಲ, ಗಂಗರು ಅಂತ ಹೇಳಿಬಿಟ್ಟಿದ್ದೀರಿ. ಗಂಗ ಅರಸರು ಗಂಗರು ಸರಿಯಾದ ಉತ್ತರ. ಹಳಗನ್ನಡದಲ್ಲಿ ಅಲ್ಲಿ ಗಂಗರು ಅಂತ ಬರೆದದ್ದನ್ನ ತಾವು ಗಮನಿಸಿದ್ರೆ ಉತ್ತರ ಹೇಳೋದೇನು ಕಷ್ಟ ಆಗಲ್ಲ. ಅನೇಕರು ಆನೆಯ ಚಿತ್ರವನ್ನ ನೋಡ್ತಾ ಗಮನವನ್ನ ಅಲ್ಲಿ ಹರಿಸಿದಾಗ ಸಹಜವಾಗಿ ಅಕ್ಷರ ನೋಡದೆ ಹೋಗ್ಬೋದು. ಹಾಗಾಗಿ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಪ್ರತಿ ಅಂಶಕ್ಕೂ ಗಮನ ಕೊಡಬೇಕು ಅನ್ನೋ ಪಾಠವನ್ನ ಹೇಳೋದಿಕ್ಕೆ ಈ ಚಿತ್ರವನ್ನ ಬಳಸ್ತೇವೆ. ಸೊಗಸಾದ ಉತ್ತರ. ಏನೋ ಹೇಳುತ್ತಿದ್ದಾರೆ.
ನಮ್ಮ ಹೆಣ್ಣು ಮಕ್ಕಳು ತಮ್ಮ ಮನಸ್ಸಲ್ಲಿ ಇರುವಂತ ಭಾವನೆಗಳನ್ನ, ಅನಿಸಿಕೆಗಳನ್ನ, ಕೊರಗುಗಳನ್ನ ಲೇಖನಗಳ ರೂಪದಲ್ಲಿ ಬರೆದಿದ್ದಾರೆ. ಸವಣ್ಣ ಪ್ರಕಾಶನ ಪ್ರಕಟಿಸಿರುವಂತಹ ಅಪರೂಪದ ಕೃತಿ ಇದು. ಕರ್ನಾಟಕದ ಯಾವ ರಾಜಮನೆತನದ ಲಾಂಛನ? ಹೊಯ್ಸಳರು ಸರಿಯಾದ ಉತ್ತರ. ಪುಸ್ತಕ ತಮಗೆ ದೊರೆತಿದೆ. ಒಂದು ಜನಪ್ರಿಯ ಕಥೆ ಇದೆ ಹೊಯ್ಸಳರದ ಬಗ್ಗೆ. ಸಳ ಅನ್ನೋ ವ್ಯಕ್ತಿ ಗುರುವಿನ ಜೊತೆ, ಸುದತ್ತ ಮುನಿ ಅಂತ ಒಬ್ಬರು, ಇನ್ನೊಂದು ಹೆಸರು, ಹೀಗೆಲ್ಲ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಹೆಸರು ಬರುತ್ತೆ. ಬೋಧನೆ ಮಾಡುವ ಸಂದರ್ಭದಲ್ಲಿ ಒಂದು ಸಿಂಹ ಬಂತು ಅಂತ ಕೆಲವು ಕತೆ ಹೇಳಿದ್ರೆ, ಕೆಲವು ಕತೆ ಹುಲಿ ಬಂತು ಅಂತ ಹೇಳ್ತಾರೆ. ಆಗ ಒಂದು ಈಟಿಯನ್ನ ಹೆಸೆದು, ಬರ್ಜಿಯನ್ನ ಹೆಸೆದು, ಹೊಯ್ ಸಳ, ಹೊಯ್ ಅಂದ್ರೆ ಹಳಗನ್ನಡದಲ್ಲಿ ಹೊಡೆ ಅಂತ, ಸಳ ಅವನ ಹೆಸರು. ಆ ಸಳನೆ ಮುಂದೆ ಒಂದು ರಾಜವಂಶವನ್ನ ಸ್ಥಾಪಿಸ್ತಾ ಹೊಯ್ ಸಳ ಅಂತ ಅವರ ಹೆಸರು. ಹೀಗೆ ಒಂದು ಜನಪ್ರಿಯ ಕತೆ ನಮಗೆಲ್ಲ ಗೊತ್ತಿರುವಂತದ್ದೇ. ಆದರೆ ಅನೇಕ ಇತಿಹಾಸಕಾರರು ಈ ಕಥೆನ ಒಪ್ಪಲ್ಲ, ಇದು ಕೇವಲ ದಂತಕತೆ ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಈ ಲಾಂಛನವನ್ನ ಯಾಕೆ ಬಳಸ್ತಾರೆ ಹೊಯ್ಸಳರು? ಎಲ್ಲ ಹೊಯ್ಸಳ ದೇವಸ್ಥಾನದಲ್ಲೂ ನೋಡಬಹುದು ಈ ಲಾಂಛನವನ್ನ. ಅದಕ್ಕೆ ಒಂದು ವಿವರಣೆ ಏನು ಅಂದ್ರೆ, ಹೊಯ್ಸಳರ ಕಡುವೈರಿಗಳು ತಮಿಳುನಾಡಿನ ಪಲ್ಲವರು, ಅವರ ಲಾಂಛನ ಸಿಂಹ, ಹಾಗಾಗಿ ಅವರನ್ನ ಸೋಲಿಸ್ತೇವೆ, ಸೋಲಿಸುವ ಕುರುಹು ಅನ್ನೋ ಅರ್ಥದಲ್ಲಿ ಈ ಸಿಂಹವನ್ನ ಕೊಲ್ಲುವ ಲಾಂಛನವನ್ನ ಬಳಸ್ಕೊಂಡ್ರು ಅಂತ ಒಂದು ವಿವರಣೆ. ಸತ್ಯ ಏನು ನಮಗೆ ಗೊತ್ತಿಲ್ಲ. ಆದರೆ ಎರಡೂ ವಿಚಾರವನ್ನ ತಿಳ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಲಾಭ ಇದೆ. ಏಳು, ಅಹೋರಾತ್ರ ಬರೆದಂತ ಪುಸ್ತಕ ಇದು. ಕರ್ನಾಟಕದ ಯಾವ ರಾಜಮನೆತನದ ಲಾಂಛನ? ಗಂಗರು, ಕದಂಬರು, ಬಾಣರು, ಸೇಂದ್ರಕರು, ಚಾಲುಕ್ಯರು, ಅದೇ ಇಟ್ಕೋಬೇಕಾ? ಕದಂಬರು ಯಾರೋ, ಗಂಗರು ಅಂದಂಗಾಯ್ತು, ಕದಂಬರು ಹೌದಾ? ಕದಂಬರು ಸರಿಯಾದ ಉತ್ತರ. ಸಿಂಹವನ್ನ ಲಾಂಛನವಾಗಿ ಕದಂಬರು ಸಹ ಬಳಸ್ಕೊಂಡಿದ್ದಾರೆ. ಒಂದು ವಿಶೇಷ ಏನು ಅಂದ್ರೆ, ಮಯೂರವರ್ಮ ಸ್ಥಾಪಿಸಿದಂತಹ ಪ್ರಧಾನ ವಂಶ ಕದಂಬರ ವಂಶ ಏನಿದೆ, ವನವಾಸಿಯಲ್ಲಿ ಏನಿತ್ತು, ಮುಂದಿನ ದಿನಗಳಲ್ಲಿ ಅದು ಹಲವು ಹತ್ತು ಕಡೆಗೆ ಹಂಚಿ ಹೋಗುತ್ತೆ. ಹಾಗೆಯೇ ಗೋವಾದಲ್ಲಿ ಇರ್ತಕ್ಕಂಥ ಒಂದು ಕದಂಬರ ಶಾಖೆಯೂ ಸಹ ಈ ಲಾಂಛನವನ್ನ ಬಳಸ್ತಾರೆ. ಈ ಲಾಂಛನವನ್ನ ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಗೋವಾದಲ್ಲಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಆ ಚಿತ್ರೋತ್ಸವದಲ್ಲಿ ಇದನ್ನ ಬಹುಮಾನ ರೂಪದಲ್ಲಿ, ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಏನೋ ಬರುತ್ತಲ್ವಾ, ಆ ಬಹುಮಾನವನ್ನು ಕೊಡೋದಿಕ್ಕೆ ಈ ಲಾಂಛನವನ್ನ ಬಳಸ್ಕೊಂಡಿದ್ರು. ಇದು ಲಾಂಛನದ ಒಂದು ಸ್ಪಷ್ಟ ರೂಪ. ಶಿಲಾಶಾಸನಗಳಲ್ಲಿ ದೊರೆಯೋದಲ್ಲೆಲ್ಲ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣಲ್ಲ, ಹಾಗಾಗಿ ಈ ಚಿತ್ರವನ್ನ ಬಳಸ್ಕೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರಿ, ಆನೆಯನ್ನ ತುಳಿತಾ ಇದೆ. ಇಲ್ಲಿ ಕೆಳಗಡೆ ಆ ಪಲ್ಲವರ ಜೊತೆ ಹೋರಾಟ ಏನೋ ನಡೆಯುತ್ತಲ್ಲ, ಮಯೂರ ಚಿತ್ರದಲ್ಲಿ ನಾವು ನೋಡಿದೀವಲ್ಲ, ಆ ಒಂದು ಕಥೆಯನ್ನ ಪ್ರತಿನಿಧಿಸುವ ಪುಟ್ಟ ಚಿತ್ರ ಕೆಳಗಡೆ ಇದೆ. ಮೇಲೆ ಚಾಮುಂಡೇಶ್ವರಿಯ ಅಥವಾ ದೇವಿಯ ರೂಪವನ್ನ ನಾವು ನೋಡಬಹುದು. ಸಿಂಹದ ಮೇಲೆ ಕೂತಿದ್ದಾಳೆ ಆಕೆ. ಇಂತಹ ಲಾಂಛನವನ್ನ ಬಳಸ್ತಾ ಇದ್ರು ಅನ್ನೋದು ಗೊತ್ತಿದೆ. ಆದರೆ ನಮಗೆ ಗೊತ್ತಿದ್ದ ಹಾಗೆ ಕದಂಬರು ಎಲ್ಲೇ ಹೋದ್ರು ಇದೇ ಲಾಂಛನವನ್ನ ಬಳಸ್ತಾ ಇದ್ದದ್ದು ನಮಗೆ ಸರಿ ಸುಮಾರು ಗೊತ್ತಾಗಿದೆ. ಎಲ್ಲರ ಮನೆ ದೋಸೆ ತೂತೆ, ಎಲ್ಲರ ಮನೆ ಕಥೆಯೂ ಒಂದೇ.
ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಬರೆದಂತ ಅಪರೂಪದ ಕೃತಿ ನಮ್ ನಿಮ್ ಕತೆಗಳು ಅಂತ ಹೇಳ್ತಾರೆ. ಇದು ಕರ್ನಾಟಕದ ಯಾವ ರಾಜಮನೆತನದ ಲಾಂಛನ? ಕ್ಷಮಿಸಿ, ಉತ್ತರಗಳು ಸ್ವಲ್ಪ ತಪ್ಪಾಗಿರೋ ಹಾಗೆ ಕಾಣುತ್ತೆ. ನಾಲ್ಕು ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ನಾ ಹೇಳುವ ಆಯ್ಕೆಗಳನ್ನು ಬಳಸ್ಕೊಳ್ಳಿ. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರದ ಅರಸರು, ಕೆಳದಿ ಅರಸರು. ರಾಷ್ಟ್ರಕೂಟರು ಮುಂದಿನ ತಂಡ. ಕೆಳದಿ ವಿಜಯನಗರದ ಅರಸರು ಬಳಸ್ತಾ ಇದ್ದಂತ ಲಾಂಛನ, ಅವರು ಕೆತ್ತಿಸಿದಂತಹ ಶಾಸನಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ನೋಡಬಹುದು. ಇಲ್ಲಿ ವರಾಹವಿದೆ, ಹಂದಿಯ ಚಿತ್ರವನ್ನ ತಾವು ನೋಡಿದ್ರಿ. ಜೊತೆಗೆ ವಿಷ್ಣುವನ್ನ ಪ್ರತಿನಿಧಿಸುವ ಶಂಖ ಚಕ್ರ ಇದೆ. ಬಾಕು ಅಥವಾ ಚಾಕು ಅನ್ನೋದು ಮುಂದೆ ಏನು ಕಂಡಿತು, ಅದು ಶೌರ್ಯವನ್ನ ಸೂಚಿಸುವಂಥದ್ದು. ವಿಶೇಷವಾಗಿ ವರಾಹವನ್ನ ಪೂಜೆ ಮಾಡುವ ಪದ್ಧತಿ ಆಂಧ್ರದಲ್ಲೂ ಕರ್ನಾಟಕದಲ್ಲೂ ಆಗಿನ ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ. ಅದರಲ್ಲೂ ತಿರುಪತಿಯ ಬೆಟ್ಟಗಳು ಏನಿದೆ ಅವೆಲ್ಲ ವರಾಹಸ್ವಾಮಿಗೆ ಸೇರಿದ್ದು ಅಂತ ಒಂದು ನಂಬಿಕೆ. ಹಾಗಾಗಿ ತಿರುಪತಿ ತಿಮ್ಮಪ್ಪನ ಕಥೆಯನ್ನ ಓದ್ತಾ ಹೋಯ್ತು ಅಂದ್ರೆ ಆ ಕಥೆಯಲ್ಲಿ ಮೂಲತಃ ಬರುವ ಅಂಶ ಏನು ಅಂದ್ರೆ ಅದು ವರಾಹಸ್ವಾಮಿಗೆ ಸೇರಿರುವಂತ ಒಂದು ಬೆಟ್ಟ. ಹಾಗಾಗಿ ತಿಮ್ಮಪ್ಪ ಬಂದು ಆತ ಕೇಳ್ತಾನೆ, ನನಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾನೆ. ಆಗ ವರಾಹಸ್ವಾಮಿ ಅವಕಾಶವನ್ನ ಕೊಟ್ಟಾಗ ತಿಮ್ಮಪ್ಪ ಅಲ್ಲಿ ನೆಲೆಸ್ತಾನೆ ಅಂತ ಒಂದು ಕಥೆ ಹೇಳುತ್ತೆ. ಇದು ಪುರಾಣದ ಒಂದು ನಿಲುವು. ಆಧುನಿಕವಾಗಿ ಏನು ಹೇಳ್ತಾರೆ ಅಂತ ಹೇಳತಂದ್ರೆ ಅದು ಬಹುಶಃ ವರಾಹವನ್ನ ಲಾಂಛನವಾಗಿ ಉಳ್ಳಂತಹ ಒಂದು ಬುಡಕಟ್ಟು ವಾಸ ಮಾಡ್ತಾ ಇದ್ದಿರಬೇಕು. ಆ ಒಂದು ಸಂದರ್ಭದಲ್ಲಿ ಈ ರಾಜಮನೆತನಗಳನ್ನ ಆರಂಭಿಸ್ತಾ ಇರ್ತಕ್ಕಂಥವ್ರು ಇರ್ತಾರಲ್ಲ, ಅವ್ರು ಯಾರೋ ಬಂದು ಅವರ ನೆರವಿನಿಂದ ಅಲ್ಲಿ ಸ್ಥಾನವನ್ನ ದೇವಸ್ಥಾನವನ್ನು ಮತ್ತೊಂದನ್ನು ನಿರ್ಮಿಸಿರಬಹುದು ಅಂತ ಹೇಳ್ತಾರೆ. ಗೊತ್ತಿಲ್ಲ ನಮಗೆ ಸತ್ಯ ಏನು ಅಂತ. ಆದರೆ ವಿಜಯನಗರದ ಅರಸರು ಈ ಕ್ಲಿಷ್ಟವಾದ ಲಾಂಛನವನ್ನ ಬಳಸ್ತಾ ಇದ್ದಿದ್ದಂತೂ ನಿಜ. ನಮ್ಮ ಗಾದೆಗಳು ನಿಯಮಗಳಲ್ಲಿ ಬದಲಾವಣೆ ಇಲ್ಲ, ಎಲ್ಲ ಓಕೆ. ಟೆನ್ಷನ್ ಯಾಕೆ? ಸುಂದರ ಬಾಬು ಬರೆದಂತ ಪುಸ್ತಕ. ಈ ಗಾದೆಯನ್ನ ಪೂರ್ಣಗೊಳಿಸಿ ಒಬ್ಬರ ಕೂಳು ಮೊದಲ ಭಾಗ, ಮುಂದಿನ ಭಾಗ ಆಯ್ಕೆಗಳು. ಮತ್ತೊಬ್ಬರಿಗಾಗದು ಇನ್ನೊಬ್ಬರಿಗೆ ಕುತ್ತು, ಒಂದೊಂದು ತರಹ ಮತ್ತೊಬ್ಬರಿಗೆ ಮಿತ್ತು. ಮತ್ತೊಬ್ಬರಿಗೆ ಮಿತ್ತು. ಮುಂದಿನ ತಂಡ. ಇನ್ನೊಬ್ಬರಿಗೆ ಕುತ್ತು. ಇನ್ನೊಬ್ಬರಿಗೆ ಕುತ್ತು ಸರಿಯಾಗಿದೆ ಉತ್ತರ. ಒನ್ ಮ್ಯಾನ್ಸ್ ಫುಡ್ ಈಸ್ ಪಾಯ್ಸನ್ ಫಾರ್ ಅನದರ್ ಒನ್ ಅಂತ ಇಂಗ್ಲಿಷ್ ಅಲ್ಲೂ ನಾವು ಕೇಳಿದ್ದೇವೆ. ಅದರ ಸರಳ ಅನುವಾದವೋ ಅಥವಾ ಮೊದಲಿಂದಲೂ ನಮ್ಮಲ್ಲಿ ಈ ಗಾದೆ ಮಾತು ಇತ್ತು ಗೊತ್ತಿಲ್ಲ. ಆದರೆ ಕನ್ನಡದಲ್ಲಿ ಈ ಒಂದು ಗಾದೆ ಇದ್ದದ್ದಂತೂ ನಿಜ. ನೀವು ದೇವರನ್ನ ನಂಬಬೇಡಿ, ಆದರೆ ದೇವರು ನಂಬುವಂತೆ ಬದುಕನ್ನ ನಡೆಸಿ ಅಂತ ಹೇಳ್ತಾರೆ ಜೋಗಿ. ಇಂದಿನ ಸೋಲು ಗಾದೆಯ ಮೊದಲಿನ ಭಾಗ, ಮುಂದಿನ ಭಾಗ. ಎಂದೆಂದಿಗೂ ಸೋಲು, ಇಂದೇ ಗೆಲುವು, ನಾಳಿನ ಗೆಲುವು ಎಂದಿಗೂ ಮರೆಯದಿರು. ನಾಳಿನ ಗೆಲುವು. ನಾಳಿನ ಗೆಲುವು ಸರಿಯಾದ ಉತ್ತರ. ಗೆದ್ದು ಬಿಟ್ರೆ ನಾವೇನ್ ಮಾಡ್ತೀವಿ, ಒಂದು ರೀತಿಯಾದ ಅಹಂ ಬಂದ್ಬಿಡುತ್ತೆ. ಏ, ನನ್ನನ್ನು ಬಿಟ್ರೆ ಯಾರಿದ್ದಾರೆ? ಆ ಅಹಂನಲ್ಲಿ ತಲೆ ತಿರುಗಿತು ಒಂದ್ಸಲ ಅಂದ್ರೆ ಅವನ ಬೆಳವಣಿಗೆ ಅಲ್ಲೇ ನಿಂತು ಹೋಗುತ್ತೆ. ಆದ್ರೆ ಸೋತವನ್ ಇರ್ತಾನಲ್ಲ, ಸೋತವನ್ ಒಬ್ಬ ಇರಲ್ಲ, ಹಲವು ಜನ ಇರ್ತಾರೆ ಸೋತವರು. ಹಾಗಾಗಿ ಅವರು ಗೆದ್ದವ ಏನಿದ್ದಾನೆ ಅವನ
ಇತ್ಯಾತ್ಮಕ ಅಂಶಗಳು ಪಾಸಿಟಿವ್ ಪಾಯಿಂಟ್ಸ್ ಏನಿದೆ ಅನ್ನೋದನ್ನ ಅಧ್ಯಯನ ಮಾಡಿ ಅವನನ್ನ ಸೋಲಿಸುವ ರೀತಿಯಲ್ಲಿ ಹೊಸದಾಗಿ ಸಿದ್ಧತೆಗಳನ್ನ ನಡೆಸಿ ಒಂದಲ್ಲ ಒಂದು ದಿನ ಆತನನ್ನ ಸೋಲಿಸೇ ಸೋಲಿಸ್ತಾರೆ. ಹಾಗಾಗಿ ಸೋತಾಗ ಎದೆಗುಂದದೆ ನಾಳಿನ ಗೆಲುವು ನನ್ನದೇ ಅನ್ನೋ ಭರವಸೆಯಲ್ಲಿ ಪ್ರಯತ್ನವನ್ನ ಮುಂದುವರೆಸಿದ್ರೆ ನಮಗೆ ಗೆಲುವು ಸಿಗುತ್ತೆ ಅನ್ನೋ ಇತ್ಯಾತ್ಮಕ ಭರವಸೆಯನ್ನ ನೀಡುವ ಅಪರೂಪದ ಗಾದೆ. ರವಿ ಕಾಣದ್ದು, ಜೋಗಿ ಬರೆದಂತ ಪುಸ್ತಕ. ಮಂತ್ರಕ್ಕಿಂತ ಮೊದಲ ಭಾಗ, ಮುಂದಿನ ಭಾಗ ಆಯ್ಕೆಗಳು. ತಂತ್ರವೇ ಹೆಚ್ಚು, ಅರ್ಥವೇ ಹೆಚ್ಚು, ಅತಂತ್ರವೇ ಹೆಚ್ಚು, ಉಗುಳೇ ಹೆಚ್ಚು. ಉತ್ತರ ಸರಿಯಾಗಿದೆ. ಏನು ಹೀಗಂದ್ರೆ ರಾಣಿ, ಮಂತ್ರದಲ್ಲಿ ಏನು ಸತ್ವ ಇರುವುದಿಲ್ಲ, ಕೆಲವರು ತುಂಬಾ ಮಾತಾಡ್ತಾರೆ, ಅದು ಸತ್ವ ಇರುವುದಿಲ್ಲ, ಸುಮ್ಮನೆ ಮಾತಿಗೋಸ್ಕರ ಅದು ಆತರ. ತಾವು ಹೇಳಿದ್ದು ನಿಜ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ, ಪ್ರಾಚೀನ ಶಿಕ್ಷಣ ಪದ್ಧತಿ, ಗುರುಕುಲ ಶಿಕ್ಷಣ ಪದ್ಧತಿಯ ಒಂದು ವಿಶೇಷ ಏನು ಅಂದ್ರೆ, ಮೊದಲು ನಿಮಗೆ ಸ್ಪಷ್ಟ ಉಚ್ಚಾರಣೆ ಬರಬೇಕು, ಶಬ್ದಗಳ ಪರಿಚಯ ಆಗಬೇಕು. ಹಾಗಾಗಿ ಅರ್ಥವನ್ನ ಹೇಳ್ತಾನೇ ಇರಲಿಲ್ಲ ನಿಮಗೆ, ಸ್ಪಷ್ಟವಾಗಿ ಉಚ್ಚಾರ ಮಾಡು, ಉದಾತ್ತ ಅನುದಾತ್ತ ಸಮೇತ ಉಚ್ಚರಿಸಬೇಕು, ಮಾತ್ರೆಗಳ ಲೆಕ್ಕಾಚಾರ ಕರಾರು ಹಾಕಾಗಿರಬೇಕು, ಸ್ಪಷ್ಟವಾಗಿ ಅರ್ಥ ಗೊತ್ತಾಗುವ ರೀತಿ ಹೇಳಬೇಕು. ಹೀಗೆ ಆರಂಭದಲ್ಲಿ ಉಚ್ಚಾರ ಮತ್ತು ಕಂಠಪಾಠ ಇವೆರಡಕ್ಕೆ ಗಮನ ಕೊಡ್ತಾರೆ. ಇದರಲ್ಲಿ ಪಕ್ಕ ಆದ ಮೇಲೆ, ನೂರಕ್ಕೆ ನೂರರಷ್ಟು ಗೊತ್ತಾದ ಮೇಲೆ ಆ ನಂತರ ಅದರ ಅರ್ಥವನ್ನ ಹೇಳ್ತಾರೆ. ಯಾವತ್ತೂ ಮಂತ್ರಗಳಿಗೆ ಎರಡು ಅರ್ಥ ಇರುತ್ತೆ, ಒಂದು ಲೌಕಿಕ ಅರ್ಥ, ಇನ್ನೊಂದು ಪಾರಮಾರ್ಥಿಕ ಅರ್ಥ. ಲೌಕಿಕವಾಗಿ ನೇರವಾಗಿ ಆ ಅಕ್ಷರ ಬಿಟ್ಟು ಕೊಡುವಂತ, ಆ ಶಬ್ದ ಬಿಟ್ಟು ಕೊಡುವಂತ ಅರ್ಥ ಏನಿದೆ ಅದಷ್ಟನ್ನೇ ಹೇಳ್ತಾರೆ. ಆದ್ರೆ ಆಳವಾಗಿ ಆಲೋಚನೆ ಮಾಡ್ತು ಅಂದ್ರೆ ಅದಕ್ಕೆ ಒಂದು ಆಧ್ಯಾತ್ಮಿಕ ಆಯಾಮ ಇರುತ್ತೆ. ಓಂ ಭೂರ್ಭುವ ಸ್ವಹ ಅಂತ ನಾವು ಗಾಯತ್ರಿ ಮಂತ್ರವನ್ನ ಹೇಳ್ತು ಅಂದ್ರೆ ಏನಿದೆ ಅದರಲ್ಲಿ, ಸೂರ್ಯ ನನ್ನ ಬುದ್ಧಿಯನ್ನ ಪ್ರಚೋದಿಸು ಅಂತ ಹೇಳ್ತಾರೆ, ಏನಿದೆ ಅಂತದ್ರಲ್ಲಿ ಆಲೋಚನೆ ಮಾಡ್ತಾ ಹೋಯ್ತು ಅಂದ್ರೆ, ಅದರಲ್ಲೂ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಯ್ತು ಅಂದ್ರೆ, ಕೇವಲ ನಾವು ಮಾತ್ರವಲ್ಲ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಸಕಲ ಜೀವರಾಶಿ, ಇಡೀ ಭೂಮಿ ಬದುಕಿರೋದೇ ಸೂರ್ಯನಿಂದ. ಸೂರ್ಯನ ಬೆಳಕು ಇಲ್ಲದೆ ಹೋಗಿದ್ರೆ, ಶಾಖ ಇಲ್ಲದೆ ಹೋಗಿದ್ರೆ, ಗಾಳಿ ಚಲಿಸ್ತಾ ಇರಲಿಲ್ಲ, ಸಮುದ್ರದಿಂದ ನೀರು ಆವಿ ಆಗ್ತಾ ಇರಲಿಲ್ಲ, ಮಳೆ ಬರ್ತಾ ಇರಲಿಲ್ಲ, ಜೀವಿಗಳ ಬದುಕು ನಡೀತಾ ಇರಲಿಲ್ಲ. ಬರೀ ಚಳಿ ಇದ್ದು ಬಿಟ್ರೆ ಹೇಗೆ ಒಂದು ರೀತಿ ಮನಸ್ಸು ಮತಿ ಎರಡು ಜಡವಾಗುತ್ತೆ. ಋತು ಸಂಹಾರದಲ್ಲಿ ಕಾಳಿದಾಸ ಎಷ್ಟು ಸೊಗಸಾಗಿ ಚಳಿಗಾಲದಲ್ಲಿ ಮನಸ್ಸು ಚಿಂತನೆ ವಿಶ್ಲೇಷಣೆ ಇವೆಲ್ಲ ಮಂದವಾಗುತ್ತೆ ಅನ್ನೋದನ್ನ ಎಷ್ಟು ಸೊಗಸಾಗಿ ಯಾವ ಬಯೋಕೆಮಿಸ್ಟು ಹೇಳಲಿಕ್ಕಾಗಲ್ಲ, ಯಾವ ಫಿಸಿಯಾಲಜಿಸ್ಟು ಹೇಳಕ್ಕಾಗಲ್ಲ, ಅಷ್ಟು ಸೊಗಸಾಗಿ ಚಳಿಗಾಲದ ಒಂದು ಮಹತ್ವವನ್ನ ದೇಹ ಮತ್ತು ಮನಸ್ಸಿನ ಮೇಲೆ, ಮಿದುಳಿನ ಮೇಲೆ ಕಾಳಿದಾಸ ವಿವರಿಸ್ತಾರೆ. ಅದನ್ನೆಲ್ಲ ಕಳೆದು ನಮಗೆ ಪ್ರಚೋದಿಸು ಮಿದುಳನ್ನ ಅಂತ ಹೇಳಬೇಕಾದ್ರೆ ಸೂರ್ಯನ ಬೆಳಕು ಬೀಳಲೇಬೇಕು. ಅವಲ್ಲೇ ಬೆಳಗಿನ ಚಳಿ ಕಾಸ್ತ ಕೂತಿದ್ರೆ ಎಷ್ಟು ಸೊಗಸಾಗಿರುತ್ತೆ. ಬೇರೆ ಬೇರೆ ಆಯಾಮದಲ್ಲಿ ಈ ಮಂತ್ರಗಳ ಅರ್ಥವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು. ಆ ಮಂತ್ರಗಳ ಅರ್ಥವನ್ನ ತಿಳ್ಕೊಂಡು ಹೇಳಿದ್ರೆ ಯಾವತ್ತಿಗೂ ಒಳ್ಳೇದು. ಅನೇಕ ಜನ ಮಂತ್ರಗಳ ಅರ್ಥವನ್ನ ತಿಳ್ಕೊಳ್ಳದೆ ಸುಮ್ಮನೆ ಯಾಂತ್ರಿಕವಾಗಿ ಹೇಳ್ತಾ ಹೋಗ್ತಾರೆ. ಯಾಂತ್ರಿಕವಾಗಿ ಹೇಳೋವಾಗ ಆ ಉದಾತ್ತ ಅನುದಾತ್ತ ಸಮೇತ ಏನು ಹೇಳಬೇಕು ಅಂತ ಒಂದು ನಿಯಮ ಇದೆ, ಅದನ್ನ ಮರೀತಾರೆ. ಸ್ಖಾಲಿತ್ಯಗಳು ಅಲ್ಲಲ್ಲಿ ಮರೀತಾರೆ, ಹೊತ್ತಾಗೋಯ್ತಾ ಮಂತ್ರಗಳನ್ನ ಹಾರಿಸ್ತಾರೆ. ಅವರಿಗಿಂತ ಒಬ್ಬ ದೊಡ್ಡ ಪಂಡಿತ ಆ ಸಭೆಯಲ್ಲಿ ಇದ್ರೆ ಅವನಿಗೆ ಮಾತ್ರ ಗೊತ್ತಾಗುತ್ತೆ ಏನೋ ಮಂತ್ರ ಹಾರಿಸ್ದ ಅಂತ. ನನ್ನಂತ ಕೂತಿದ್ರೆ ಏನು ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ. ಹಾಗಾಗಿ ಇಂದಿನ ಅನೇಕ ಜನ ಮಂತ್ರಗಳ ಅರ್ಥವನ್ನ ತಿಳ್ಕೊಂಡಿಲ್ಲ, ಹಾಗಾಗಿ ಅವು ಸಿದ್ಧಿಸಲ್ಲ ಅವರಿಗೆ. ಮಂತ್ರಕ್ಕಿಂತ ಉಗುಳೇ ಹೆಚ್ಚು ಅನ್ನೋದು ಇಂದಿನ ದಿನಗಳಲ್ಲಿ ಅತ್ಯಂತ ವಾಸ್ತವವಾದ ಮಾತು. ರೂಪರೇಖೆ,
ಜೋಗಿ ಬರೆದಿರುವಂತದ್ದು. ತೇರಾದ ಮೇಲೆ ಮೊದಲ ಭಾಗ, ಮುಂದಿನ ಭಾಗ ಆಯ್ಕೆಗಳು. ನೆಂಟರು ಬಂದರು, ದೇವರ ನೆನೆದರು, ಜಾತ್ರೆ ಸೇರಿತು, ನಡ ನೋಯಿಸಿಕೊಂಡರು. ಮುಂದಿನ ತಂಡ ದೇವರು ನೆನೆದರು, ಎರಡು ನೆಂಟರು ಮನೆ ಮಾತ್ರ ಬರ್ತಾರೆ. ಜಾತ್ರೆ ಅಂದ್ರೆ ಆ ಊರವರು, ಅಕ್ಕಪಕ್ಕದ ಊರವರು, ದೂರದ ಊರವರು ಎಲ್ಲರೂ ಬರ್ತಾರೆ. ಬದುಕಲ್ಲಿ ಅನೇಕ ಸಂದರ್ಭಗಳಲ್ಲಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ನಾವೇನ್ ಹೇಳ್ತೇವೆ ಆ ಅರ್ಥವನ್ನ ಕೊಡುವಂತಹ ಮತ್ತೊಂದು ಸೊಗಸಾದ ಗಾದೆ ಮಾತು. ಮುಂದಿನ ಸುತ್ತು ನಮ್ಮ ಒಗಟುಗಳು. ನಿಯಮಗಳಲ್ಲಿ ಬದಲಾವಣೆ ಇಲ್ಲ. ಜೋಗಿ ಮನೆ, ಜೋಗಿ ಬರೆದಂತ ಪುಸ್ತಕ. ಈ ಒಗಟನ್ನ ಬಿಡಿಸಿ ಸುಟ್ಟ ಹೆಣ ಮತ್ತೆ ಸುಡ್ತಾರೆ. ಯಾಕಪ್ಪ ಒಂದ್ಸಲ ಸುಟ್ಟೆ ಸಾಲದೆ ಹೆಣನ ಎರಡೆರಡು ಸಲ ಯಾಕೆ ಸುಡ್ತಾರೆ ತಿಳ್ಕೊಳ್ಳೋಣ. ಕರಟ, ಹುಣಸೆ ಬೇರು, ಇದ್ದಿಲು, ವಿಭೂತಿ. ಇದ್ದಿಲು ಹೇಗೆ ಸರಿಯಾದ ಉತ್ತರ? ಇದ್ದಿಲು ಅದು ಮರ ಆಗಿದ್ದಾಗ ಒಂದ್ಸರಿ ಸುಡ್ತಾರೆ, ಅದು ಇದ್ದಲು ಆಗಿರುತ್ತೆ. ಮತ್ತೆ ಇದ್ದಲನ್ನ ಶಾಖ ಉತ್ಪನ್ನ ಮಾಡೋದಕ್ಕೋಸ್ಕರ ಮತ್ತೆ ಅದನ್ನ ಸುಡ್ತಾರೆ. ಹಾಗಾಗಿ ತುಂಬಾ ಜನಕ್ಕೆ ಇದ್ದಲಂದ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಹಾಗಾಗಿ ಮಕ್ಕಳಿಗೆ ಕಾಡಲ್ಲಿ ಒಣಗಿ ಹೋಗಿರ್ತಕ್ಕಂತ ಮರವನ್ನ ಮೊದಲು ಸುಡಬೇಕಾಗುತ್ತೆ, ಅದು ಅರೆಬರೆ ಸುಡಬೇಕಾಗುತ್ತೆ. ಪೂರ್ತಿ ಕೆಂಡ ಆಗೋವರೆಗೂ ಸುಟ್ಟು ಬಿಟ್ರೆ ಏನಾಗುತ್ತೆ? ಇದ್ದಲೇ ಸಿಗಲ್ಲ ನಮ್ಗೆ, ಬರೀ ಬೂದಿ ಸಿಗುತ್ತೆ. ಹಾಗಾಗಿ ಒಂದು ಹದಕ್ಕೆ ಅದನ್ನ ಸುಟ್ಟು ಮರಳು ಹಾಕಿ ಅಥವಾ ನೀರ್ ಹಾಕಿ ನಿಲ್ಲಿಸಿ ಇದ್ದಿಲನ್ನ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ. ಕಾನ್ಕಾನಳ್ಳಿ ಅಂತ ಇದ್ದಿಲಿಗೆ ಅತ್ಯಂತ ಹೆಸರುವಾಸಿ ಆದ ಸ್ಥಳ ಅಂದ್ರೆ ಕಾನ್ಕಾನಳ್ಳಿ. ಯಾವ್ದು ಕಾನ್ಕಾನಳ್ಳಿ, ಎಲ್ಲಿದೆ ಅದು? ಕನಕಪುರ. ಇವತ್ತಿನ ಕನಕಪುರ ಇದೆಯಲ್ಲ ಅದರ ಮೂಲ ಹೆಸರು ಕಾನ್ಕಾನಳ್ಳಿ. ಇದ್ದಿಲಿಗೆ ಬಹಳ ಪ್ರಸಿದ್ಧವಾದಂತ ಸ್ಥಳ. ಜೋಗಿ, ಜರಾಸಂಧ ಎನ್ನುವ ಕಥಾ ಸಂಕಲನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಅಂಗೈ ಕೊಟ್ಟರೆ ಮುಂಗೈ ನುಂಗುತ್ತದೆ. ಪಚ್ಚೆ, ಮದರಂಗಿ, ಒಡ್ಯಾಣ, ಬಳೆ. ಬಳೆ. ಬಳೆ ಸೊಗಸಾದ ಉತ್ತರ. ಏನು ಹೆಚ್ಚಿನ ವಿವರಣೆ ಬೇಕಾಗಲ್ಲ. ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಬಳೆ ಹಾಕೊಳ್ಳೋದೇ ಅಪರೂಪ. ಅಂಥವರಿಗೆ ಏನಾದರೂ ಈ ಒಗಟನ್ನ ಕೇಳಿದ್ರೆ ಏನಿದು ಸ್ವಲ್ಪ ಆಲೋಚನೆ ಮಾಡಬಹುದು. ದೇವರ ಹುಚ್ಚು, ಬದುಕಿ ತೋರಿಸ್ತೀನಿ ನೋಡೋ, ದೇವರನ್ನ ಧಿಕ್ಕರಿಸಿ ಬದುಕ್ತೀನಿ ಅಂತ ಹೇಳ್ತಾನೆ ರಂಗನಾಥ. ನಿಜಕ್ಕೂ ಬದುಕ್ತಾನ ದೇವರನ್ನ ಧಿಕ್ಕರಿಸಿ? ಜೋಗಿ ಬರೆದ ಕಾದಂಬರಿಯನ್ನ ಓದೋಣ. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ಕಣ್ಣು, ಮೊಟ್ಟೆ, ತೆಂಗು, ಉಗುರು. ಕಣ್ಣು. ಕಣ್ಣು ಸರಿಯಾದ ಉತ್ತರ. ಹೆಚ್ಚಿನ ವಿವರಣೆ ಬೇಕಾಗಲ್ಲ. ಆದರೆ ನನಗೆ ಖುಷಿ ಅನ್ಸೋದು ಕವಿಯ ಮನಸ್ಸಲ್ಲಿ ಮೂಡಿದಂತ ಹೋಲಿಕೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಬೆಳ್ಳಿ ಸಮುದ್ರ ಅಂತೆ, ಕಪ್ಪು ಸೂರ್ಯ ಅಂತೆ. ಅರೆ, ಸೂರ್ಯ ಎಲ್ಲಿ ಕಪ್ಪಿರ್ಲಿಕ್ಕೆ ಸಾಧ್ಯ? ಬೆಳ್ಳಿ ಸಮುದ್ರ ಎಲ್ಲಿಂದ ಬರ್ಲಿಕ್ಕೆ? ಹಾಲಿನ ಸಮುದ್ರ ಕೇಳಿದಿವಿ ಪಾಪ, ಪುರಾಣ ಕಾಲದ ಪ್ರಕಾರ ಇದೆಯಂತೆ ಎಲ್ಲೋ ಒಂದು ಕಡೆ. ಆದರೆ ಬೆಳ್ಳಿ ಸಮುದ್ರ, ಆ ಶಬ್ದಗಳ ಜೋಡಣೆ ಬಹಳ ಸೊಗಸಾಗಿದೆ. ಯಾರು ರೂಪಿಸಿದ್ರು ಗೊತ್ತಿಲ್ಲ. ನಾವಂತೂ ಖುಷಿ ಪಡ್ತಾ ಇದ್ದೇವೆ. ಚಿಟ್ಟೆ ಹೆಜ್ಜೆ ಜಾಡು, ಜೋಗಿ ಬರೆದಂತ ಕಾದಂಬರಿ. ಒಂದು ಹಸ್ತಕ್ಕೆ ನೂರೆಂಟು ಬೆರಳು. ಅಡಿಕೆ ಗೊನೆ, ಬಾಳೆಗೊನೆ, ತೆಂಗಿನ ಗೊನೆ, ಈಚಲ ಗೊನೆ. ಅಡಿಕೆ ಗೊನೆ. ಮುಂದಿನ ತಂಡ ಬಾಳೆಗೊನೆ. ಬಾಳೆಗೊನೆ ಇಲ್ಲಿ ನೂರೆಂಟು ಬೆರಳು ಅಂತ ಹೇಳ್ತಾರಲ್ಲ, ಆ ಬೆರಳನ್ನ ಹೋಲುವಂತ ಕಾಯಿ ಯಾವುದರಲ್ಲಿದೆ ಅಂತ ಹುಡುಕ್ಬೇಕಾಗುತ್ತೆ. ಬಾಳೆಹಣ್ಣು ಅಥವಾ ಕಾಯಿ ಬೆರಳಿನ ಹಾಗೆ ಕಂಡಿದೆ ನಮ್ಮ ಜಾನಪದ ಕವಿಗೆ. ಹಾಗಾಗಿ ಬಾಳೆಗೊನೆ ಸರಿಯಾದ ಉತ್ತರ.
ಸುತ್ತುಗಳನ್ನ ಪೂರ್ಣಗೊಳಿಸಿದ್ದೇವೆ. ಒಟ್ಟು 10 ಸುತ್ತುಗಳಲ್ವಾ ನಮ್ಮಲ್ಲಿರೋದು? ಹಾಗಾಗಿ 5 ಸುತ್ತುಗಳಾದ ಮೇಲೆ ನಾಲ್ಕು ತಂಡಗಳ ಬಲ ಬಲ ಒಮ್ಮೆ ತಿಳ್ಕೊಂಡ್ಬಿಟ್ರೆ ಮುಂದುವರಿಯಬಹುದು. ನಾವು ತಿಳ್ಕೋಬಹುದಾ ಅಥವಾ ಈ ಸುತ್ತನ್ನ ಮುಗಿಸ್ಬಿಡೋಣವಾ? ಈ ಸುತ್ತನ್ನ ಮುಗಿಸಿಬಿಡೋಣ. ಈ ಸುತ್ತನ್ನ ಮುಗಿಸಿ ನಂತರ ಅಂಕಗಳ ಬಗ್ಗೆ ತಿಳ್ಕೊಳ್ಳೋಣ, ಅಕ್ಷರಗಳನ್ನ ಜೋಡಿಸೋಣ. 8 ಅಕ್ಷರ ಕೊಡ್ತೇವೆ. 1 ನಿಮಿಷದ ಕಾಲಾವಕಾಶದಲ್ಲಿ 8 ಅಕ್ಷರಗಳನ್ನ ಜೋಡಿಸಿ ಅರ್ಥವತ್ತಾದ ಕನ್ನಡ ಪದಗಳನ್ನ, ಗಾದೆಯನ್ನ, ನುಡಿಗಟ್ಟನ್ನ ಯಾವುದನ್ನಾದರೂ ತಾವು ರೂಪಿಸಬಹುದು. 10 ಅಂಕ ಇರುತ್ತೆ, ಋಣಾಂಕ ಅಂತೂ ಖಂಡಿತ ಇಲ್ಲ. ವಿಶ್ವಾಮಿತ್ರ ಮೇನಕೆ, ಡಾನ್ಸ್ ಮಾಡೋದು ಏನಕ್ಕೆ? ಆಸ್ಕ್ ಮಿಸ್ಟರ್ ವೈ ಅಂಕೆ ಜೋಗಿ ಬರೆದಂತ ನಾಟಕದ ಪುಸ್ತಕ. ದಿ ಜಾದುಕು ಜಟಕ ಬಡ್ಡು. ಓ ಅಂತಲೇ ಉತ್ತರ ಕೊಟ್ಬಿಟ್ರಿ. ಹಾ, ನಾ ಇನ್ನೂ ಸಂಗೀತವನ್ನೋ ಆರಂಭಿಸಿರ್ಲಿಲ್ಲ, ಅಕ್ಷರಗಳನ್ನ ಓದ್ತಾ ಇದ್ದೆ. ಆಗ್ಲೇ ಬದುಕು ಜಟಕ ಬಂಡಿ ಅಂತ ಬಹಳ ಸೊಗಸಾಗಿ ಉತ್ತರವನ್ನ ಕೊಟ್ಟಿದ್ದೀರಾ, ಅಭಿನಂದನೆಗಳು. ಮುಂದಿನ ತಂಡಕ್ಕೆ ಹೋಗೋಣ. ಅಂಕಣ ಬರಹಗಳ ಪುಸ್ತಕ, ಜೋಗಿ ಬರೆದಿರುವಂತದ್ದು, ಜಾನಕಿ ಕಾಲಂ. ದ ಯ ನೆ ಹ ತಿ ನ ಕ್ಷ ಣ ಮ. ಕಾಲಾವಕಾಶ ಮುಕ್ತಾಯ ಆಗಿದೆ. ತೀಕ್ಷ್ಣ ಮತಿ ಅಂತ ಗೊತ್ತಾಯ್ತು ಸರ್, ತೀಕ್ಷ್ಣ ಮತಿ ಹಣೆ ಅಂತ ಗೊತ್ತಾಯ್ತು, ಇನ್ನೊಂದು ಗೊತ್ತಾಗ್ತಾ ಇಲ್ಲ. ತೀಕ್ಷ್ಣಮತಿ ಹಣೆ, ಹಣೆಯ ತೀಕ್ಷ್ಣ ತೀಕ್ಷ್ಣಮತಿ. ಸರ್ ಬೇರೆಯವ್ರ ಉತ್ತರ ಕೊಡ್ಬೇಡಿ, ಇವರು ಕೊಡ್ಲಿಲ್ಲ ಅಂದ್ರೆ ತಮ್ಮನ್ ಕೇಳ್ತೇನೆ, ಹೇಳಬಹುದು ತಾವು. ಹಿಂದೆ ನಾವು ಪ್ರಶ್ನೆಯಲ್ಲಿ ಗಮನಿಸಿದ್ವಿ, ಬದುಕು ಜಟಕ ಬಂಡಿ ಆ ನುಡಿಗಟ್ಟು ಎಲ್ಲಿಂದ ಬಂತು ಅಂತ ಕೇಳ್ತು ಅಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಮಂಕುತಿಮ್ಮನ ಕಗ್ಗದಲ್ಲಿ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇವ ಓದಿದ್ದೇವೆ ಕಗ್ಗನ. ಇದು ಸಹ ಒಂದು ಕಗ್ಗದ ಒಂದು ಭಾಗ. ಅನ್ನದಾತುರಕ್ಕಿಂತ ಅನ್ನದಾತುರಕ್ಕಿಂತ ಚಿನ್ನದಾತುರ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಿನ ಒಲವು, ಅದಕ್ಕಿಂತಲೂ ಉತ್ತರವನ್ನ ನೋಡಬಹುದಾ? ಮುಂದಿನ ತಂಡ ಗೊತ್ತಿದೆಯಾ? ರಾಣಿ ರಾಣಿ ತಂಡ ರಾಣಿ ತಂಡ ರೋರರ್ವರ್ಗು ಗೊತ್ತಾಗಿಲ್ಲ. ಬೇರೆಯವ್ರು ಯಾರಾದ್ರೂ ಹೇಳ್ತೀರಾ? ತೀಕ್ಷ್ಣ ಮತಿಯ ಹಣೆದಾಯ. ಏನ್ ಹಾಗಂದ್ರೆ ಅರ್ಥ ಏನು? ತೀಕ್ಷ್ಣ ಮನ್ನಣೆಯ ದಾಹ ತೀಕ್ಷ್ಣ, ಹೆಣ್ಣು ಗಂಡಿನ ಅನ್ನದಾತುರಕ್ಕಿಂತ ಚಿನ್ನದಾತುರ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಿನ ಒಲವು, ಹೆಣ್ಣು ಗಂಡಿನ ಒಲವಿಗಿಂತ ಮನ್ನಣೆಯ ದಾಹ ತೀಕ್ಷ್ಣ ಮಂಕುತಿಮ್ಮ ಅಂತ ಬರುತ್ತೆ. ಮನ್ನಣೆ, ಎಲ್ಲರೂ ನನಗೆ ಗೌರವ ಕೊಡಬೇಕು, ನನ್ನನ್ನು ಸತ್ಕರಿಸಬೇಕು, ಪುರಸ್ಕರಿಸಬೇಕು, ಹೊಗಳಬೇಕು, ಈ ಒಂದು ಭಾವ ಮನಸ್ಸಲ್ಲಿ ಬಂದ್ಬಿಡ್ತು ಅಂದ್ರೆ ಅಲ್ಲಿಗೆ ಅವನ ಅವನತಿ ಆರಂಭವಾಯಿತು ಅಂತ ಅರ್ಥ. ಬಹಳ ಸೊಗಸಾದಂತ ಕಗ್ಗ. ಬಿಸ್ನೆಸ್ 360 ಡಿಗ್ರಿ,
ಸುರೇಶ್ ಪದ್ಮನಾಭನ್ ಬರೆದಿರುವಂಥದ್ದು. ಮಾರ್ವಾಡಿ, ಜೈನ್, ಪಾರ್ಸಿ, ಸಿಂಧಿ, ಇಸ್ಮಾಯಿಲ್, ಅಘಾಖಾನಿ, ದಾವೂದಿ, ಬೊಹರಾ, ಪಂಜಾಬಿ, ಚೆಟ್ಟಿಯಾರ್, ನಾಡಾರ್, ರೆಡ್ಡಿ, ಶೆಟ್ಟಿ, ವೈಶ್ಯ ಸಮುದಾಯ, ಬಂಟ್ಸ್, ಕ್ರೈಸ್ತರು, ಗುಜರಾತಿಗಳು, ಇವರೆಲ್ಲರ ವ್ಯಾಪಾರದ ಗುಟ್ಟುಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಸುರೇಶ್ ಪದ್ಮನಾಭನ್. ಲ ತು ಲಿ ನ ಟಿ ಗ ಪೊ ನಿ. ಸಮಯ ಮುಗಿತು. ಏನ್ ಹಾಗಂದ್ರೆ ಅರ್ಥ? ರಾಕೆಟ್ ತಂಡ ರಾಜ ತಂಡದವರು ಕೈ ಎತ್ತಿದ್ದಾರೆ, ಕೇಳೋಣ. ಹೊಲಿದಿನ್ನ ತುಟಿಗಳ ಯಾರು ಹೇಳ್ತಾರೆ ಹೀಗೆ? ಟಿವಿಜಿ ಅವರು ಹೇಳ್ತಾರೆ. ಸೂರ್ಯ ಚಂದ್ರ ಅಷ್ಟು ಬೆಳಕು ಕೊಡ್ತಾರಲ್ಲ, ಎಲ್ಲಾದರೂ ಗಂಟಾ ಘೋಷವಾಗಿ ಏ ನಾನು ಇಷ್ಟೊಂದು ಬೆಳಕು ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರ? ಪೈರು ಮೊಳಕೆ ಒಡೆದು ಧಾನ್ಯಗಳನ್ನು ಕೊಡುತ್ತೆ, ಆದರೆ ನಾನು ಧಾನ್ಯವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ಕೊಡುತ್ತಾ? ಮರಗಳು ಹಣ್ಣುಗಳನ್ನು ಕೊಡುತ್ತೆ, ಯಾರು ಪ್ರಕೃತಿಯೇ ಮಾತಾಡೋ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನೀನು ನಿನ್ನ ಕೆಲಸ ಮಾಡ್ಕೊಂಡು ಹೋಗು, ಮನ್ನಣೆಯ ದಾಹ ನಿರೀಕ್ಷೆನೂ ಮಾಡಬೇಡ. ಹುಲಿ ನಿನ್ನ ತುಟಿಗಳ. ಬೆಂಗಳೂರು ಜೋಗಿ ಬರೆದಂತ ಬೆಂಗಳೂರುದು ನಗೆದ ಬೆಂಗಳೂರು ನಗರದ ಬಗೆಗಿನ ಒಂದು ಕಾದಂಬರಿ. ಅ ತ ಭ್ಯಾ ತಿ ಗ ಥಿ ರು ಅ. ಅತಿಥಿ ಅಭ್ಯಾಗತರು ಸರಿಯಾದ ಉತ್ತರ ಆಗಿತ್ತು. ಅಂಕ ತಮಗೆ ದೊರೆತಿದೆ. ಈಗ ಒಂದು ಸಲ ಅಂಕಗಳನ್ನ ನೋಡಿಬಿಡೋಣ. ನೋಡೋಣ ಸರ್, ಇವಾಗ ಏನಾಯ್ತು ಸರ್? ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಐದನೇ ಸುತ್ತಿನ ನಂತರ ಮಾತಾಡಕ್ ಪ್ರಯತ್ನ ಪಟ್ಟೆ, ಸ್ವಲ್ಪ ತಾಂತ್ರಿಕ ಕಾರಣದಿಂದ ಮಾತಾಡಕ್ ಆಗಿಲ್ಲ. ಇವಾಗ ಆರು ಸುತ್ತುಗಳ ನಂತರ ರಾಜ ತಂಡದವರು 50 ಅಂಕಗಳನ್ನು ಗಳಿಸಿದ್ದಾರೆ, ರೋರರ್ ಅವರು 50 ಅಂಕಗಳನ್ನು ಗಳಿಸಿದ್ದಾರೆ. ರಾಣಿಯವರು ಪಾಪ ಅವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಆಯ್ತು, ಆದ್ರೂ ತಮ್ಮ ಏನು ವಿಚಲಿತರಾಗದೆ 50 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೂ ರಾಕೆಟ್ ಅವರು 20 ಅಂಕಗಳನ್ನ ಗಳಿಸಿ ಆಟ ಆಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ ಆಟ ಸರ್. 50 50 50 ಏನಪ್ಪಾ, ಯಾರು ಬರಬಹುದು ಮೊದಲು? ಅನುಮಾನ ಖಂಡಿತ ಬೇಡ, ಇನ್ನೂ ಪ್ರಶ್ನೆಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ರ್ಯಾಪಿಡ್ ಫೈರ್ ಚಟ್ಪಟ್ ಚಿನುಕುರುಳಿ ಇದೆ 100 ಅಂಕಗಳನ್ನ ಪಡೆಯೋಕೆ. ಆ ಒಂದು ಸುತ್ತು ನಿಜವಾದ
ಪ್ರಥಮ ಸ್ಥಾನವನ್ನು ನಿರ್ಧರಿಸುತ್ತೆ. ಆರಾಮವಾಗಿ ಅಂಕಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆಟವನ್ನು ಮುಂದುವರಿಸೋಣ. ನಮ್ಮ ಪದಬಂಧ ಇಲ್ಲಿ 60 ಸೆಕೆಂಡುಗಳ ಕಾಲಾವಕಾಶ, 3 ಸುಳುಹು ಕೊಡ್ತೇವೆ. 3 ಪದಗಳನ್ನು ತಾವು ಜೋಡಿಸ್ಬೇಕಾಗುತ್ತೆ. ಪ್ರತಿ ಸರಿ ಪದಕ್ಕೆ 10 ಅಂಕ, ಅಂದರೆ ಒಟ್ಟು 30 ಅಂಕಗಳನ್ನು ಪಡೆಯಬಹುದು. ಹಾಗಾಗಿ ಅತ್ಯಂತ ಕಡಿಮೆ ಅಂಕಗಳು ಬರೀ 20 ಅಂಕಗಳನ್ನು ಪಡೆದಿರತಕ್ಕಂಥ ರಾಕೆಟ್ ತಂಡದವರು ಇಲ್ಲಿ ರಾಕೆಟ್ ವೇಗದಲ್ಲಿ ಹೋಗಬಹುದು. ಎಲ್ಲರನ್ನು 3 ತಂಡಗಳನ್ನು ಹಿಂದಕ್ಕೆ ಹಾಕಿ ಮುಂದೆ ಹೋಗುವ ಅವಕಾಶ, 30 ಅಂಕಗಳನ್ನು ಗೆಲ್ಲುವ ಅವಕಾಶ ತಮಗಿದೆ. ಶುಭವಾಗಲಿ. ಇದನ್ನು ಓದಬೇಡಿ ಅಂತ ಹೇಳ್ತಾರೆ ಉಪೇಂದ್ರ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರೆ ಪ್ರಕಾಶ್ ರೈ. ಜಯನಗರದ ಹುಡುಗಿ ತನ್ನ ಬಾಲ್ಯದ ಅನಿಸಿಕೆಗಳನ್ನ ಸೊಗಸಾಗಿ ಬಿಡಿಸಿ ಇಟ್ಟಿದ್ದಾರೆ ಮೇಘನಾ ಸುಧೀಂದ್ರ. ದಿಕ್ಕಿಲ್ಲದವರಿಗೆ ಇಲ್ಲಿದೆ ಆಶ್ರಯ ಡ್ಯಾಶ್ ಅಪ್ಪಣ್ಣ. ಒಂಟಿ ಗಡ್ಡಾನೆ. ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯ್ತು. ಇಲ್ಲ ಇಲ್ಲ, ಮೊದಲನೇವ್ರು ಹೇಳಬೇಕು. ಮೊದಲನೇ ತಂಡ ಯಾರು? ರಾಜಾ ತಂಡದವರಲ್ವಾ? 1, 2, 3 ಕ್ರಮವಾಗಿ ಹೋಗ್ಬೇಕು. ಮೊದಲನೇ ಗೊತ್ತಿಲ್ಲ, 2, 3 ಗೊತ್ತಿದ್ಯಾ? ಅದ್ರ ಅವಕಾಶ ಬಂದಾಗ ತಮ್ಮನ್ ಕೇಳ್ತೇನೆ ಆ ಸ್ಥಾನ ಬಂದಾಗ. ಈಗ 2ನೇ ತಂಡ ರೋರರ್, ತಮಗೆ ಮೊದಲನೇದಕ್ಕೆ ಉತ್ತರ ಗೊತ್ತಿದೆಯಾ? ಗೊತ್ತಿದೆ ಸರ್. ಅನಾಥಾಲಯ. ಅನಾಥಾಲಯ 3 ಶಬ್ದ ಸಿಕ್ಕಿದ್ಯಾ? ಹಾ ಸಿಕ್ಕಿದೆ ಸರ್, ಸಿಕ್ಕಿದೆ. ಅನಾಥಾಲಯ ಉತ್ತರ ಸರಿಯಾಗಿದೆ. ನೋಡೋಣ ಈಗ ರಾಜ ತಂಡಕ್ಕೆ 2ನೇದನ್ನ ಕೇಳ್ತಾ ಇದ್ದೇನೆ. ಸನಾದಿ 2, ಸನಾದಿ 3ನೇದು ಸಲಗ. ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನ ರೋರರ್ ಅವರಿಗೆ, 2 ಪುಸ್ತಕವನ್ನ ರಾಜ ಅವರಿಗೆ ಕೊಟ್ಟಿದ್ದೇನೆ. ಜೀನ್ ಸ್ಟಾಕ್, ಅಂಜಲಿ ರಾಮಣ್ಣ ಬರೆದಂತಹ ಪುಸ್ತಕ. ಜೋಗಿ ಕಾಲಂ, ಜೋಗಿ ಬರೆದಿರುವಂಥದ್ದು. ಜಸ್ಟ್ ಮಾತ್ ಮಾತಲ್ಲಿ ಭಾರತಿ ಬಿವಿ ಬರೆದಿರುವಂಥದ್ದು. ಕುವೆಂಪುರವರ ಮನೆಯಿಲ್ಲದವನು, ಪೊಲೀಸರ ವಿಚಾರಣೆ, ಪೀಳಿಗೆ. ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ. 2, 3 ಗೊತ್ತಾಗಿದೆಯಾ? ಇಲ್ಲ ಸರ್.
ಮುಂದಿನ ತಂಡ ರಾಣಿ ಇಲ್ಲ ಗೊತ್ತಾಗಿಲ್ಲ ಒಂದು ಗೊತ್ತಾಗಿಲ್ಲ ಇಲ್ಲ ನಾಲ್ಕು ಜನರಲ್ಲಿ ಯಾರಿಗಾದ್ರೂ ಗೊತ್ತಾಗಿದೆಯಾ ಮೊದಲನೇದು ಕುವೆಂಪುರವರ ಮನೆ ಇಲ್ಲದವನು ಬಹಳ ಪ್ರಖ್ಯಾತವಾದಂತಹ ಹಾಡಲ್ಲಿ ಬರುತ್ತೆ ಈ ಶಬ್ದ ಅನಿಕೇತನ ಓ ನನ್ನ ಅನಿಕೇತನ ಆಗುನಿ ಓ ನನ್ನ ಚೇತನ ಆಗುನಿ ಅನಿಕೇತನ ಆ ಎರಡನೇ ತಂಡಕ್ಕೆ ಉತ್ತರ ಕೊಡ್ತಾರ ರೋರರ್ ಪೊಲೀಸರ ವಿಚಾರಣೆ ತನಿಖೆ ತಂಡ ತನಿಖೆ 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 ಉತ್ತರ ಸರಿಯಾಗಿದೆ ಪೀಳಿಗೆ ಸಂತತಿ ಸಂತತಿ ಉತ್ತರ ಸರಿಯಾಗಿದೆ ಎರಡು ಪುಸ್ತಕ ತಮಗೆ ದೊರೆತಿದೆ ಮುಂದಿನ ಪ್ರಶ್ನೆ ರಾಣಿ ತಂಡಕ್ಕೆ ಕಾಡು ಹಾದಿಯ ಕಥೆಗಳು ಜೋಗಿ ಬರೆದಿರುವಂತದ್ದು ಡಾಕ್ಟರ್ ಬಿ ಎ ವಿವೇಕರೈ ಬರೆದ ಕಲಿತದ್ದು ಕಲಿಸಿದ್ದು ಕಾಸು ಪಣಂ ದುಡ್ಡು ಮನಿ ರಾಜೇಶ್ ಶೆಟ್ಟಿ ಬರೆದಂತಹ ಪುಸ್ತಕ ಮಾಡಿದಂತೆ ಮಾಡು ನುಡಿದಂತೆ ನುಡಿ ಮನುಷ್ಯ ಭೂಮಿ ಅಲ್ಲ ಇವರಿಗೆ ಅವಕಾಶ ಯಾರಿಗೆ ಕೊಡಬೇಕಾಗಿರೋದು ರಾಣಿ ತಂಡಕ್ಕಲ್ವಾ ರಾಣಿ ತಂಡ ಮೊದಲನೇದು ಅನುಕರಣೆ ನೋಡೋಣ ಅನುಕರಣೆ ಎರಡನೇದು ಮನುಜ ಮೂರನೇದು ಧರಣಿ ಧರಣಿ ಮೂರು ಉತ್ತರ ಸರಿಯಾಗಿದೆ ಮೂವತ್ತು ಅಂಕ ತಮಗೆ ದೊರೀತಾ ಇದೆ ಮುಂದಿನ ತಂಡಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಾ ತಂಡದವರು ನಿಮ್ಮ ಏನು ಒಂದು ಆರ್ಡರ್ ಇದೆಯೋ ಅದನ್ನೇ ಫಾಲೋ ಮಾಡಿ ರಾಜ ರೋರರ್ ರಾಣಿ ರಾಕೆಟ್ ಸೊ ಯಾರಾದ್ರೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವರ ಮುಂದಿನ ತಂಡಕ್ಕೆ ಮುಂದಿನ ಬೇರೆ ಪ್ರಶ್ನೆ ಉತ್ತರ ಕೊಡಿ ಹೆಚ್ಚು ಕಡಿಮೆ ಆಗಿದೆಯಾ ಎಲ್ಲಾದ್ರೂ ಇಲ್ಲ ಆಗಿಲ್ಲ ಏನು ಆಗಿಲ್ಲ ಸ್ವಲ್ಪ ಇನ್ನೊಂದ್ಸರಿ ಎಚ್ಚರಿಕೆ ವಹಿಸೋಲ್ಲ ಆದ್ರೆ ದಯವಿಟ್ಟು ಹೇಳಿ ಈಗ ನಾವು ಬರ್ತಾ ಇದೀವಿ ಯಾರಿಗೆ ರಾಕೆಟ್ ತಂಡಕ್ಕಲ್ವಾ ಹೌದು ಸರ್ ರಾಕೆಟ್ ಕಥಾ ಸಮಯ ಜೋಗಿ ಬರೆದಿರುವಂತದ್ದು ಕಥಾ ವಸಂತ ಹಾಗೂ ಕಥಾ ಸಮಯ ಜೋಗಿ ಬರೆದದ್ದು ಕಥೆ ಚಿತ್ರಕಥೆ ಸಂಭಾಷಣೆ ಜೋಗಿ ಬರೆದಿರುವಂತದ್ದು ಪ್ರಶ್ನೆ ಒಳ್ಳೆಯ ಸ್ಥಿತಿಯಲ್ಲಿರುವವನು ಅನುಸರಿಸಿಕೊಂಡು ಬಂದ ತಮ್ಮ ಕತ್ತಿಯ ಹರಿತವಾದ ಅಂಚು ರಾಕೆಟ್ ತಂಡದವ್ರು ಏನೋ ಉತ್ತರ ಕೊಟ್ಟಂಗಿತ್ತು ಒಂದು ಉತ್ತರ ಒಂದು ನೋಡಿ ಆದ್ಮೇಲೆ ಎರಡು ಮೂರಕ್ಕೆ ಹೋಗೋಣ
ಎರಡನೇದು ಗೊತ್ತಾಗಿದೆ ಸರ್. ಎರಡನೇದು ಎರಡನೇದಕ್ಕೆ ಬಂದಾಗ ನೋಡೋಣ, ಈಗ ನೋಡೋದು ಬೇಡ. ಮೊದಲನೇದನ್ನು ತಿಳ್ಕೊಂಡು ಎರಡನೇದಕ್ಕೆ ಹೋಗ್ಬೇಕು. ಅನುಪಸ್ಥಿತಿ, ಅನುಪಸ್ಥಿತಿ, ರಾಜತಂಡ, ರಾಜತಂಡ. ಅನುಕೂಲಸ್ಥ, ಒಳ್ಳೆಯ ಸ್ಥಿತಿಯಲ್ಲಿ ಇರುವನು. ಈಗ ಹೇಳಿ ರಾಕೆಟ್ ಎರಡನೇ ಉತ್ತರ. ಅನುಸರಿಸಿಕೊಂಡು ಬಂದ ತಮ್ಮ, ಹೇಳಿ. ಅನುಜ, 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 ಅನುಜ ಉತ್ತರ ಸರಿಯಾಗಿದೆ. ಮೂರು ಉತ್ತರ, ಕತ್ತಿಯ ಹರಿತವಾದ ಅಂಚು. ಹಲಗು, ಹಲಗು ಉತ್ತರ ಸರಿಯಾಗಿದೆ. ಎರಡು ಪುಸ್ತಕ ತಮಗೆ ದೊರೀತಾ ಇದೆ. ಇಲ್ಲಿಗೆ ಈ ಸುತ್ತನ್ನ ಪೂರ್ಣಗೊಳಿಸಿದ್ದೇವೆ. ಪದವಿನೋದದ ಸುತ್ತನ್ನ ಈಗ ಆರಂಭಿಸ್ತಾ ಇದ್ದೇವೆ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಮಹಾನಗರ, ಜೋಗಿ ಬರೆದಿರುವಂಥದ್ದು. ಮಕ್ಕಳತ್ರ ಮಾತಾಡಿ ಪ್ಲೀಸ್. ಮಾಯಾ ಕಿನ್ನರಿ, ಜೋಗಿ ಬರೆದಿರುವಂಥದ್ದು. ಪ್ರಶ್ನೆ, ನ ನೆ ವ ದ ಭೂ ವ. ತಂಡ ಮೊದಲನೇ ಶಬ್ದ ಯಾವುದು? ಗೊತ್ತಿಲ್ಲ ಸರ್. ಎರಡು ಮೂರು ಯಾವುದು ಸಿಕ್ಕಿಲ್ವಾ? ಭೂದಾನ ಅಂತ ಗೊತ್ತು. ಭೂದಾನ ಅಂತ ಒಂದಿದೆಯಾ ಅಂತ ಪದ ಸಿಕ್ಕಿದೆ, ಬಟ್ ಆರ್ಡರ್ ಗೊತ್ತಿಲ್ಲ. ಮುಂದಿದ ತಂಡ ಮೂರು ಪದ ಸಿಕ್ಕಿದೆ ಸರ್. ಭೂದಾನ, ಭೂದಾನ, ದಾನವ, ನವಣೆ. ನವಣೆ ಮೊದಲನೇದು ಯಾವ್ದು ಸರ್ ಮೂರರಲ್ಲಿ? ಭೂದಾನ ಮೊದಲನೇದು. ಮೊದಲನೇದ? ಭೂದಾನ. ಎರಡನೇದು ದಾನವ. ದಾನವ. ಮೂರನೇದು ನವಣೆ. ನವಣೆ ಉತ್ತರ ಸರಿಯಾಗಿದೆ. ಮೂವತ್ತು ಅಂಕಗಳು ತಮಗೆ ದೊರೆಯುತ್ತಿದೆ ರೋರರ್ ತಂಡಕ್ಕೆ. ಮೂವತ್ತು ಅಂಕಗಳು. ಈಗ ರೋರರ್ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಮಿಸ್ಡ್ ಕಾಲ ಗೋಪಾಲ್ ಯಡಗೆರೆ ಬರೆದಂತಹ ಪುಸ್ತಕ. ಮೂರ್ಖನ ಮಾತುಗಳು ಅಹೋರಾತ್ರ ಬರೆದಿರುವಂಥದ್ದು. ಜೋಗಿ ಮತ್ತೊಂದು ದೆವ್ವದ ಪುಸ್ತಕ ನಾಳೆ ಬಾ. ಅ ತಿ ಗ ರ ಸ ತ್ವ. ಸಿಕ್ಕಿದೆ
ಅರಸ ರಸತ್ವ ಮತ್ತೆ ಮೂರನೇದು ಸತ್ವ ಕೊನೆ ಪದ ಸತ್ ಸತ್ವ ಮೂರನೇದು ಉತ್ತರ ಗೊತ್ತಿದೆ ತಮಗೆ, ಸ್ವಲ್ಪ ತಡವರಿಸ್ತಾ ಇದ್ದೀರಿ. ಅರಸ ರಸತ್ವ ಸತ್ವ ಅಂತ ಸಿಕ್ಕಿದೆ, ಮೂರನೇದು ಅಕ್ಷರ ನನಗೆ ಒಂಚೂರು ಹೊಳಿತಾ ಇಲ್ಲ ಸರ್. ಓಕೆ, ಮುಂದಿನ ತಂದವಣ್ಣ ಕೇಳೋಣ. ರಾಣಿ ಇಲ್ಲ ಸರ್, ಇಲ್ಲ ಸರ್, ಸಿಕ್ಕಿಲ್ಲ. ಒಂದು ಗೊತ್ತಾಗಿಲ್ವಾ? ಅರಸ ರಸತ್ವ ಗೊತ್ತಾಗಿದೆ. ಅಗಸ ಅಗಸ ಓಕೆ. ಗರತಿ ಓಕೆ. ಸತೀತ್ವ ಒಂದು ಶಬ್ದ ಸಿಕ್ಬಿಡ್ತು ಅಂದ್ರೆ ಅಲ್ಲೇ ಖುಷಿ ಆಗ್ಬಾರ್ದು. ಎಷ್ಟು ಕಾಂಬಿನೇಷನ್ಗಳು ಆಗಬಹುದು, ಕ್ರಮಗತಿಗಳು ಜೋಡಿಸಿ, ಕ್ರಮಗತಿ ಜೋಡಣೆ, ಪರ್ಮುಟೇಷನ್ ಕಾಂಬಿನೇಷನ್, ಎರಡನ್ನೂ ಮಾಡಿ ಎಲ್ಲ ಶಬ್ದಗಳನ್ನ ಬರ್ಕೊಂಡ್ಬಿಡಬೇಕು. ಆಮೇಲೆ ಎಲ್ಲಿ ಹೊಂದುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ನಾವೇನ್ ಮಾಡ್ತೇವೆ ಸಾಮಾನ್ಯವಾಗಿ ಒಂದು ತಪ್ಪನ್ನ ಅಂತ ಹೇಳ್ತಂದ್ರೆ, ಒಂದು ಶಬ್ದ ಸಿಕ್ಕಿದ್ರೆ ಇದೇ ಅಂತಿಮ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಇಲ್ಲಿ ಅರಸಾನೂ ಆಗುತ್ತೆ, ಅಗಸಾನೂ ಆಗುತ್ತೆ, ಎರಡು ಬರ್ಕೊಂಡಿದ್ದೆ, ಬಟ್ ಅದೇ ಹೊಂದಿಸ್ಬೇಕಾದ್ರೆ ಹೊಂದಿಸ್ಬೇಕಾದ್ರೆ ಎರಡನ್ನೂ ನೋಡ್ಬೇಕಾಗುತ್ತೆ. ಕರೆಕ್ಟ್. ಮುಂದಿನ ತಂಡಕ್ಕೆ ಪ್ರಶ್ನೆ. ನದಿಯ ನೆನಪಿನ ಹಂಗು ಜೋಗಿ ಬರೆದಿರುವಂತದ್ದು, ನಕ್ಕಾಮ ಗೆದ್ದಾಮ ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು, ನಿಗೂಢ ನಾಣ್ಯ ಕಾದಂಬರಿ ವಿಠಲ್ ಶೆಣೈ ಬರೆದಿರುವಂಥದ್ದು, ರು ಘ ಕ ನೆ ಗ ಟ ಟಗರು ಘಟನೆ. ಇನ್ನೊಂದು ಸಿಕ್ಕಿಲ್ಲ, ಇಲ್ಲ ಸರ್. ಎರಡರಲ್ಲಿ ಯಾವುದು ಮೊದಲನೇದಿರಬಹುದು? ಟಗರು ಟಗರು ಮೊದಲನೇದಿರಬಹುದು ಅಂತ. ಹೌದಾ? ಆಹಾ, ನೋಡೋಣ ಮುಂದಿನ ತಂಡ ರಾಕೆಟ್ ಅವರನ್ನು ಕೇಳೋಣ. ಘಟಕ ಸರ್, ಘಟಕ. ಹಾ, ಘಟಕ ಒಂದು. ಎರಡನೇದು ಟಗರು. ಎರಡನೇದು ಟಗರು. ಮೂರನೇದು ಕರುಣೆ. ಕರುಣೆ ಘಟಕ ಉತ್ತರ ಸರಿಯಾಗಿದೆ. ಟಗರು ಉತ್ತರ ಸರಿಯಾಗಿದೆ. ಕರುಣೆ ಉತ್ತರ ಸರಿಯಾಗಿದೆ. 30 ಅಂಕಗಳು ತಮಗೆ ದೊರೀತಾ ಇದೆ ಈ ಒಂದು ಸುತ್ತಲ್ಲಿ. ಯಾಕಂದ್ರೆ ಘಟಕ ಅನ್ನೋದು ಬಹಳ ಮುಖ್ಯವಾದದ್ದು. ಟಗರುನ ಹೇಳಿದ್ರು ಅಲ್ವಾ, ರಾಣಿಯವರು ಹೇಳಿದ್ರು. ಆದರೆ ಬರೀ ಟಗರುವಿಂದ ಬೇರೆ ಶಬ್ದಗಳನ್ನು ರೂಪಿಸೋದು ಬಹಳ ಕಷ್ಟ. ಈ ಒಂದು ಸುತ್ತಲ್ಲಿ ಮೊದಲನೇ ಶಬ್ದ ಬಹಳ ಮುಖ್ಯ. ಘಟಕ ಸಿಕ್ಬಿಟ್ರೆ ಎರಡನೇ ಶಬ್ದ ಟಾಯಿಂದ ಆರಂಭವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮೂರನೇ ಶಬ್ದ ಕಾಯಿಂದ ಆರಂಭವಾಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಮೊದಲ ಶಬ್ದ ಹೇಳೋದು ಬಹಳ ಮುಖ್ಯ. ಘಟಕ ಹೇಳಿದ್ರೆ ಬಹುಶಃ ತಮಗೆ 20 ಅಂಕ ಅಥವಾ 10 ಅಂಕ ಏನಾದರೂ ಕೊಡೋಕೆ ಸಾಧ್ಯವಾಗಿತ್ತು. ತಾವು ಘಟಕ ಹೇಳಲಿಲ್ಲ, ಹಾಗಾಗಿ 30 ಅಂಕಗಳನ್ನು ನಾನು ರಾಕೆಟ್ ತಂಡಕ್ಕೆ ನೀಡಿದ್ದೇನೆ. ಈಗ ರಾಕೆಟ್ ತಂಡಕ್ಕೆ ಪ್ರಶ್ನೆ ಬರುತ್ತೆ. ನೀನಿಲ್ಲದೆ ನನಗೇನಿದೆ, ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಪುಸ್ತಕ, ನಕ್ಕರೆ ಅಕ್ಕರೆ ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು, ನಿಷ್ಕಾಮ
ಸೂರಾಲು ತಂತ್ರಿ ಬರೆದ ಮೂರು ಪುರಾಣ ಕಥೆಗಳು ನೇ ವು ಟ ಘ ಲು ಪ. ಘಟನೆ ಒಂದು, ಎರಡನೇದು ಟಪಾಲು, ಟಪಾಲು ಮೂರನೇದು ನೆಲವು ನೆಲವು. ಇದರಲ್ಲಿ ಮೊದಲನೇ ಶಬ್ದ ಯಾವ್ದಾಗಿರ್ಬೋದು? ಮೊದಲನೇದು ಅದೇ ಘಟನೆ ಟಪಾಲು ನೋಡ್ಬೋಣ. ಅಲ್ಲ ಘಟನೆ ಅದು ಹಾ ಇದೆ ಅಲ್ಲಿ, ಅದು ನೇನೆ ಸರಿಯಾದ ಉತ್ತರ. ಘಟನೆ ತಪಾಲು ನಿಲುವು. ನಿಲುವು ಅಂದ್ರೆ ಏನು ಸರ್? ನಿಲುವು ಅಂದ್ರೆ ಒಂಥರ ಇದು ಅಸ್ಥಿರ ಅಂತ ಹೇಳ್ಬೋದಾ? ಫೌಂಡೇಶನ್ ಅಲ್ಲ ನೆಲುವು. ನೆಲವು ಅಂತರೂ ಹೇಳ್ತಾರೆ. ನಿಲುವು ಎರಡು ಪ್ರಯೋಗ ಉಂಟು. ಅಸ್ಥಿಭಾರ ಹಳ್ಳಿ ಕಡೆ ಹಾಲು ಬೆಣ್ಣೆ ಮೊಸರು ತುಪ್ಪ ಇತ್ಯಾದಿಗಳು ಬೆಕ್ಕು ಕೈಗೆ ಸಿಕ್ಕಬಾರದು ಅಂತ ಅದನ್ನ ವಿಶೇಷವಾದ ಹಗ್ಗದಿಂದ ಮಾಡಿರ್ತಾರೆ ಒಂದು ತೂಗು. ಅಲ್ಲಿ ಒಂದು ಮಡಕೆ ಇಟ್ಬಿಟ್ಟು ಆ ಮಡಕೆನಲ್ಲಿ ಇಟ್ಟಿರ್ತಾರೆ. ಈ ತೂಗು ತೂಗು ಮಡಕೆ ಏನಿದೆ ಅದಕ್ಕೆ ನೆಲವು ಅಂತ ಹೇಳೋದು. ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಈ ನೆಲುವನ್ನ ನೋಡಿರದೆ ಹೋಗಿದ್ರೆ ಆ ಶಬ್ದದ ಪರಿಚಯವೇ ಇರೋಲ್ಲ. ಅಪರೂಪದ ಶಬ್ದ ಇದು ನೆಲುವು ಅನ್ನೋದು. ಆದರೆ ಆ ರೀತಿಯಾದ ಒಂದು ಶಬ್ದ ಅಂತೂ ಖಂಡಿತ ಇದೆ. ಒಂಬತ್ತನೇ ಸುತ್ತು ಶ್ರವ್ಯ ಸುತ್ತು. ಒಂದಷ್ಟು ಹಾಡುಗಳನ್ನು ಕೇಳೋಣ ಈಗ. ಆಕಾಶಕ್ಕೆ ಏಣಿ ಹಾಕಿ ಅಂತ ಹೇಳ್ತಾರೆ ಆ ಶ್ರೀ ನಾಗೇಶ್. ಈ ಗಾಯಕಿಯನ್ನ ಗುರುತಿಸಬೇಕಾಗಿದೆ ತಾವು. ಮೊದಲನೇ ತಂಡ ದಯವಿಟ್ಟು ಗುರುತಿಸಿ. ಒಂದ್ ಸಾಲ ಕೇಳ್ಬಿಡೋಣ ಹಾಡನ್ನ ಪೂರ್ತಿ. ಆಕೆಯ ನಡಗಿ ಗುರುರಾಜ್, ವಿ ಜಯಶ್ರೀ, ಅನನ್ಯ ಭಟ್, ಎಂ ಡಿ ಪಲ್ಲವಿ, ತಾವ ಹೇಳಿದ್ರೆ ಬಿ ಜಯಶ್ರೀ ಅಂತ. ಹೌದಾ? ನೋಡೋಣ. ಪದ್ಮಶ್ರೀ ಬಿ ಜಯಶ್ರೀ ಸರಿಯಾದ ಉತ್ತರ. 10 ಅಂಕ ತಮಗೆ ದೊರೆತಿವೆ. ಸೊಗಸಾದ ಗೀತೆಗಳು, ಧ್ವನಿಯನ್ನ ಕೇಳ್ತಾ ಇದ್ದಾಗೇನೆ ಅಷ್ಟು ಏರು ಧ್ವನಿಯಲ್ಲಿ ಹಾಡುವಂತ ಸಾಮರ್ಥ್ಯ ಇರುವ ಅಪರೂಪದ ಗಾಯಕಿ ಜಯಶ್ರೀ ಅನ್ನೋದು ತಕ್ಷಣ ನಮಗೆ ಗೊತ್ತಾಗುತ್ತೆ. ಹಳ್ಳಿಟ್ಟು
ಪ್ರಶಾಂತ್ ಆಡೂರ್ ಬರೆದ ಪ್ರಹಸನಗಳ ಕೃತಿ. ಈ ಗಾಯಕಿಯನ್ನ ಗುರುತಿಸಿ. ಅರ್ಚನಾ ಉಡುಪ, ಎಂ ಡಿ ಪಲ್ಲವಿ, ಬಿ ಕೆ ಸುಮಿತ್ರ. ಎಂ ಡಿ ಪಲ್ಲವಿ ಇರಬೇಕು ಸರ್. ಎಂ ಡಿ ಪಲ್ಲವಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ದಶರಥ ಬರೆದಂತ ಆಲ್ ಈಸ್ ವೆಲ್, ಎಲ್ಲ ಕಷ್ಟಗಳು ಟೆಂಪರರಿ ಅಂತ ಹೇಳ್ತಾರೆ. ಈ ಗಾಯಕನನ್ನ ಗುರುತಿಸಿ. ಏತಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ, ಆನಂದಮಯ ಈ ಜಗ ಹೃದಯ. ಮೈಸೂರು ಅನಂತಸ್ವಾಮಿ, ಯಶವಂತ್ ಹಳಿಬಂಡಿ, ಜಿವಿ ಅತ್ರಿ, ಶಿವಮೊಗ್ಗ ಸುಬ್ಬಣ್ಣ. ಮುಂದಿನ ತಂಡ ಶಿವಮೊಗ್ಗ ಸುಬ್ಬಣ್ಣ ಸರಿಯಾದ ಉತ್ತರ. ಕುವೆಂಪು ಅವರು ಈ ಗೀತೆಯನ್ನ ಬರೆದದ್ದು. ಆ ಗೀತೆಯ ಆಶಯ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಸಮರ್ಪಕವಾಗಿ ಆ ಭಾವವನ್ನು ಹೊರಹೊಮ್ಮಿಸಿದ್ದಾರೆ
ಶಿವಮೊಗ್ಗ ಸುಬ್ಬಣ್ಣ ಅವರು ಎಷ್ಟು ತಣ್ಣಗಿನ ಧ್ವನಿಯಲ್ಲಿ ಹಾಡ್ತಾ ಹೋಗ್ತಾರೆ ಅಂದರೆ ಅರೆ ಹೀಗಿದೆಯಾ, ಅವರ ಹೇಳಿದಂತ ಹಾಡಿದಂತ ಶಬ್ದವನ್ನ ಕೇಳ್ತಾ ಇದ್ದ ಹಾಗೆ ಏನೇನೋ ಭಾವನೆಗಳು ಹುಟ್ಟುತ್ತೆ. ಇದು ಗಾಯಕನ ಬಹುದೊಡ್ಡ ಸಾಮರ್ಥ್ಯ. ಯಾಕಂದ್ರೆ ಕವಿ ಹೇಳಬಹುದಷ್ಟೇ, ಕವನ ಬರೆಯಬಹುದಷ್ಟೇ, ಆದ್ರೆ ಕಾಕನ್ನ ತುಂಬಕ್ಕಾಗಲ್ಲ ಅವನು. ಆ ಕಾಕನ್ನ ಕೇವಲ ಗಾಯಕ ಮಾತ್ರ ತುಂಬಬಲ್ಲ. ಹಾಗಾಗಿ ಅರ್ಥ ಮಾಡಿಕೊಂಡು ಅನುಭವಿಸಿಕೊಂಡು ಹಾಡೋದು ಬಹಳ ಮುಖ್ಯ. ತುಂಬಾ ಗಾಯಕರು ಅನುಭವಿಸೋಲ್ಲ ಹಾಡೋವಾಗ, ಕೇವಲ ತಾಂತ್ರಿಕ ಕಸರತ್ತನ್ನ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆದರೆ ಸುಬ್ಬಣ್ಣ ಅವರು ಬಹಳ ಅಪರೂಪದ ಗಾಯಕರು. ಎಷ್ಟು ಸೊಗಸಾಗಿ ಹಾಡಿದ್ದಾರೆ. ಅಧ್ಯಾತ್ಮ ಡೈರಿ, ಚೇತನಾ ತೀರ್ಥಹಳ್ಳಿ ಬರೆದಂತಹ ಪುಸ್ತಕ. ಈ ಗಾಯಕಿಯನ್ನ ಗುರುತಿಸಿ. ಹರಿಕೃಷ್ಣ, ಅನುರಾಧ ಭಟ್, ಅನನ್ಯ ಭಟ್, ಇಂದು ನಾಗರಾಜ್. ಅನನ್ಯ ಭಟ್ ಇರಬಹುದು ಅಲ್ಲ, ಅವರೇ ಹಾಡಿರೋದು. ಸೊಗಸಾದ ಗೀತೆ, ಎಷ್ಟು ಅನುಭವಿಸಿ ಹಾಡ್ತಾರೆ ಆ ಹಾಡನ್ನ ನಾವು ಈ ಗಾಯನದಲ್ಲೂ ಸಹ ಅದನ್ನ ಅರ್ಥ ಮಾಡ್ಕೋಬಹುದು. ಸೊಗಸಾದ ಗಾಯನ. ಇಲ್ಲಿಗೆ 9 ಸುತ್ತುಗಳನ್ನ ಪೂರ್ಣಗೊಳಿಸಿದ್ದೇವೆ. ಕೊನೆಯ ಸುತ್ತನ್ನ ಆರಂಭಿಸೋದಕ್ಕೆ ಮೊದಲು ಒಂದು ಸಲ ತಂಡಗಳ ಬಲಾಬಲ. ಹೌದು ಸರ್, ನೋಡೇ ಬಿಡೋಣ ತಂಡಗಳ ಬಲಾಬಲ. ಈ ಸಾರಿ ಎಲ್ಲಾ ತಂಡಗಳು ಮತ್ತೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಮ್ಮ ರಾಜ ತಂಡದವರು 80 ಅಂಕಗಳನ್ನು ಗಳಿಸಿದ್ದಾರೆ. ರೋರರ್ ಅವರು 120 ಅಂಕಗಳನ್ನು ಗಳಿಸಿದ್ದಾರೆ. ರಾಣಿಯವರು ಈ ಸುತ್ತುಗಳಲ್ಲಿ ಸ್ವಲ್ಪ ಹಿಂದೆ ಉಳಿದರು, 80 ಅಂಕಗಳನ್ನು ಗಳಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಕೇಶ್ ಅವರು ಕೊನೆಯ 2 ಸುತ್ತುಗಳಲ್ಲಿ ತಮಗೆ ಬರುವ ಬೋನಸ್ ಅಂಕಗಳನ್ನು ಸಂಪೂರ್ಣವಾಗಿ ಗಳಿಸಿ 120 ಅಂಕಗಳಿಗೆ ಜಗಿದಿದ್ದಾರೆ ಸರ್. ಓಹೋ, 120 2 ತಂಡ ಆದ್ರೆ ನಿಜವಾದ ಪೈಪೋಟಿ ಇವರಿಬ್ಬರ ನಡುವೆ ಇದೆ. ಚಿಂತೆಗಿಲ್ಲ, ಉಳಿದ 2 ತಂಡ ಏನು 80 ಗಳಿಸಿದ್ದೀರಿ, ನೀವು ಸಹ ಪ್ರಥಮ ಸ್ಥಾನವನ್ನ ಪಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಯತ್ನಿಸಿ ಪ್ರಾಮಾಣಿಕವಾಗಿ, ಮತ್ತು ನಿಮ್ಮ ಸಂಪೂರ್ಣ ಅರಿವನ್ನ ಪ್ರತಿಭೆಯನ್ನ ಉಪಯೋಗಿಸಿ ಉತ್ತರ ಕೊಡೋಕೆ ಪ್ರಯತ್ನ ಪಡಿ. ನಿಯಮಗಳು ಈ ರೀತಿ ಇದೆ, ಒಂದು ತಂಡಕ್ಕೆ ಒಂದು ವಿಷಯ ಕೊಡ್ತೇವೆ, ಆದರೆ ವಾಸ್ತವದಲ್ಲಿ 3 ವಿಷಯ ಕೊಡ್ತೇವೆ ನಿಮಗೆ. ಅದರಲ್ಲಿ ಒಂದನ್ನ ತಾವು ಆಯ್ಕೆ ಮಾಡ್ಕೋಬೇಕು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳನ್ನ ಕೇಳ್ತೇವೆ, ಅಥವಾ 60 ಸೆಕೆಂಡ್ ಇರುತ್ತೆ ತಮ್ಮ ಬಳಿ. ಬೇಗ ಉತ್ತರ ಕೊಡೋದಿಕ್ಕೆ ಪ್ರಯತ್ನ ಪಡಿ. ಸರಿ ಉತ್ತರ ನೀಡಿದ್ರೆ +10 ಅಂಕ ಸಿಗುತ್ತೆ. 10 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರೆ 100 ಅಂಕ. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ಬುದ್ಧಿವಂತಿಕೆ ಏನು ಅಂತ ಹೇಳಿದ್ರೆ, ಇಲ್ಲಿ ಉತ್ತರ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳಿ. ಪಾಸ್ ಹೇಳಿದ್ರೆ ಸಮಯ ಉಳಿಯುತ್ತೆ, ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಮಯವನ್ನ ಉಳಿಸಿಕೊಳ್ಳುವ ಕಡೆಗೂ ಗಮನ ಕೊಡಬೇಕು, ಜೊತೆಗೆ ಸರಿ ಉತ್ತರವನ್ನ ನೀಡೋಕ್ಕೂ ಪ್ರಯತ್ನಿಸಬೇಕು. ಇದರಲ್ಲಿ ಮುಂದಿನ ತಂಡಕ್ಕೆ ವರ್ಗಾವಣೆ ಇತ್ಯಾದಿ ಏನೂ ಇಲ್ಲ, 100 ಅಂಕ ನಿಮ್ಮದೇ. ಮೊದಲನೇ ತಂಡ ರಾಜ ತಂಡ, ತಮಗೆ 3 ವಿಷಯ ಕೊಡ್ತಾ ಇದ್ದೇನೆ. ಮುಂಗಾರು ಮಳೆ, ಕುವೆಂಪು ಸಾಹಿತ್ಯ ಕೃತಿಗಳ ಪ್ರಕಾರ ಅಕ್ಷರಗಳನ್ನ ಜೋಡಿಸಿ. ಇದರಲ್ಲಿ
ಒಂದು ಶೀರ್ಷಿಕೆಯನ್ನ ತಾವು ಆಯ್ಕೆ ಮಾಡ್ಕೋಬೇಕು. ಕನ್ನಡದ ಕೃತಿಗಳು ಮತ್ತು ಲೇಖಕರು ಹಾಗೆ ಹಾರುವ ಹಾಗಿಲ್ಲ ನಾವು. ಕ್ಷಮಿಸಿ, ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಆ ಒಂದು ವಿಷಯ ಕೊಟ್ಬಿಟ್ರೆ ಮುಂದೆ ಬರೋರಿಗೆ ಬರೀ ಐದೇ ವಿಷಯ ಉಳಿಯುತ್ತೆ, ನಿಮಗೆ ಆರು ಸಿಕ್ತು ಆಯ್ಕೆಗೆ. ಅನ್ಯಾಯ ಮಾಡ್ದಂಗಾಗುತ್ತೆ ಮುಂದಿನ ತಂಡಗಳಿಗೆ. ಹಾಗಾಗಿ ಯಾವ ತಂಡಕ್ಕೂ ಅನ್ಯಾಯ ಆಗ್ಬಾರ್ದು ಅಂತ ಮೂರು ವಿಷಯ ಕೊಡ್ತಾ ಬರ್ತೇವೆ. ಕುವೆಂಪು ಸಾಹಿತ್ಯ ಕೃತಿಗಳ ಪ್ರಕಾರ ಅರ್ಥವಾಗಿದೆಯಾ ಶೀರ್ಷಿಕೆ? ಅಂದ್ರೆ ಕುವೆಂಪು ಅವರ ಸಾಹಿತ್ಯ ಕೃತಿಗಳನ್ನ ಅದರ ಹೆಸರು ಹೇಳ್ತೇವೆ, ಅದು ಕವನವೋ ಕಾವ್ಯವೋ ಮಹಾಕಾವ್ಯವೋ ಪುರಾಣವೋ ನಾಟಕವೋ ಪ್ರಬಂಧವೋ, ಅವರ್ಗೀಕರಣ ಬಹಳ ಮುಖ್ಯ. ಶುರು ಮಾಡೋಣ. ಕುವೆಂಪು ಸಾಹಿತ್ಯ ಕೃತಿಗಳ ಪ್ರಕಾರ ಶುಭವಾಗಲಿ ತಮಗೆ. ತಮ್ಮ ಸಮಯ ಈಗ ಆರಂಭ ಆಯಿತು. ಚಿತ್ರಾಂಗದ ಯಾವ ಸ್ವರೂಪದ ಕೃತಿ? ನಾಟಕ. ಮಲೆಗಳಲ್ಲಿ ಮದುಮಗಳು ಯಾವ ಸ್ವರೂಪದ ಕೃತಿ? ಕಾದಂಬರಿ. ಬಿರುಗಾಳಿ ಯಾವ ಸ್ವರೂಪದ ಕೃತಿ? ಕವನ ಸಂಕಲನ. ನೆನಪಿನ ದೋಣಿಯಲ್ಲಿ ಯಾವ ಸ್ವರೂಪದ ಕೃತಿ? ಕವನ ಸಂಕಲನ. ಆತ್ಮಶ್ರೀಗಾಗಿ ನಿರಂಕುಶ ಮತೆಗಳಾಗಿ ಯಾವ ಸ್ವರೂಪದ ಕೃತಿ? ಪ್ರಬಂಧ. ಮನುಜ ಮತ ವಿಶ್ವಪಥ ಯಾವ ಸ್ವರೂಪದ ಕೃತಿ? ಕಾವ್ಯ ಸಂಕಲನ. ಸ್ವಾಮಿ ವಿವೇಕಾನಂದ ಯಾವ ಸ್ವರೂಪದ ಕೃತಿ? ಪ್ರಬಂಧ. ಜನಪ್ರಿಯ ವಾಲ್ಮೀಕಿ ರಾಮಾಯಣ ಯಾವ ಸ್ವರೂಪದ ಕೃತಿ? ಮಹಾಕಾವ್ಯ. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಯಾವ ಸ್ವರೂಪದ ಕೃತಿ? ನಾಟಕ. ಕಾನೀನ ಯಾವ ಸ್ವರೂಪದ ಕೃತಿ? ಕವನ ಸಂಕಲನ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಚಿತ್ರಾಂಗದ ಇದು ಪುರಾಣ ಕಾವ್ಯ, ಖಂಡ ಕಾವ್ಯ ಅಂತಲೂ ಕರೆಯೋದು ಉಂಟು. ಪುರಾಣ ಕಾವ್ಯ ಚಿತ್ರಾಂಗದ. ಮಲೆಗಳಲ್ಲಿ ಮದುಮಗಳು, ಕಾದಂಬರಿ, ಸರಿಯಾದ ಉತ್ತರವನ್ನ ತಾವು ಕೊಟ್ಟಿದ್ದೀರಿ. ಬಿರುಗಾಳಿ, ಟೆಂಪೆಸ್ಟ್ ಅಂತ ನಾಟಕ ಇದೆ, ಶೇಕ್ಸ್ಪಿಯರ್ ಬರೆದದ್ದು, ಅದರ ಕನ್ನಡ ರೂಪಾಂತರ ನಾಟಕ, ಉತ್ತರವನ್ನ ಕೊಟ್ಟಿಲ್ಲ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕಥೆಯ ಕೃತಿ ಇದು, ಉತ್ತರ ಕೊಟ್ಟಿಲ್ಲ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಇದು ಸಾಹಿತ್ಯ ವಿಮರ್ಶೆ, ಉತ್ತರ ಕೊಟ್ಟಿಲ್ಲ. ಮನುಜ ಮತ ವಿಶ್ವಪಥ ಯಾವ ಸ್ವರೂಪದ ಕೃತಿ? ಪ್ರಬಂಧ ಇದು, ಉತ್ತರ ಕೊಟ್ಟಿಲ್ಲ. ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆ, ಆತ್ಮಚರಿತ್ರೆಗೂ ಜೀವನ ಚರಿತ್ರೆಗೂ ಏನ್ ವ್ಯತ್ಯಾಸ? ಆತ್ಮಚರಿತ್ರೆ ಅವರ ಕಥೆಯನ್ನು ಬರ್ಕೊಳ್ಳೋದು, ಅವರ ಜೀವನವನ್ನ, ಅವ್ರ ಜೀವನದ ಬಗ್ಗೆ ಬರ್ಕೊಳ್ಳೋದು. ಜೀವನ ಚರಿತ್ರೆಯಲ್ಲಿ ಮತ್ತೊಬ್ಬರ ಜೀವನದ ಬಗ್ಗೆ ನಾವು ಬರೀತೇವೆ, ಇದು ಜೀವನ ಚರಿತ್ರೆ. ಹಾಗಾಗಿ ನೆನಪಿನ ದೋಣಿಯಲ್ಲಿ ಅದು ಆತ್ಮಚರಿತ್ರೆ ಆಗುತ್ತೆ. ಜನಪ್ರಿಯ ವಾಲ್ಮೀಕಿ ಇದು ಅನುವಾದ, ವಾಲ್ಮೀಕಿ ರಾಮಾಯಣ ಇದೆಯಲ್ಲ ಸಂಸ್ಕೃತದಲ್ಲಿ, ಅದರ ಕನ್ನಡ ಅನುವಾದ ಇದು. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಇದು ಮಕ್ಕಳ ನೀಳ್ಗವನ, ಮಕ್ಕಳ ಕವನ ಅಂದಿದ್ರೂ ಸಹ ನಾನು ಅಂಕಗಳನ್ನ ಕೊಡ್ತಾ ಇದ್ದೆ. ಮಕ್ಕಳ ನೀಳ್ಗವನ, ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ಇಂಗ್ಲಿಷ್ ಕವನ, ಅದರ ಕನ್ನಡ ರೂಪಾಂತರ. ಕಾನೀನ ಇದು ನಾಟಕ. ಯಾರು ಕಾನೀನ? ಮಹಾಭಾರತದ ಕತೆ ಇದು. ಕಾನೀನ ಅಂದ್ರೆ ಮದುವೆಗೆ ಮೊದಲೇ ಹುಟ್ಟಿದಂತ ಮಗು. ಕರ್ಣ, ಧನ್ಯವಾದಗಳು ತಮಗೆ. ಒಂದು ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ, ಹೌದಾ? 10 ಅಂಕಗಳು ತಮಗೆ ದೊರೀತಾ ಇದೆ ಈ ಒಂದು ಸುತ್ತಲ್ಲಿ. ಈಗ ಎರಡನೇ ತಂಡ ರೋರರ್. ಸರ್, ಒಂದು ಡೌಟ್ ಇದೆ. ಮುಂಗಾರು ಮಳೆ ಅಂದ್ರೆ ಅದು ಚಲನಚಿತ್ರ, ಚಲನಚಿತ್ರ ಆ ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಮುಂಗಾರು ಮಳೆ ಅಂದ್ರೆ ಮಾನ್ಸೂನ್ ರೇನ್ ಬಗ್ಗೆ ಕೇಳ್ತಾ ಇಲ್ಲ. ಮಾನ್ಸೂನ್ ರೇನ್ ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅಲ್ವಾ? ಕರೆಕ್ಟ್. ಹಾಗಾಗಿ ಚಲನಚಿತ್ರ. ಓ, ನಾನು ಬರ್ದಿದ್ರೆ ಚೆನ್ನಾಗಿತ್ತು ಚಲನಚಿತ್ರ ಅಂತ. ಆಗ್ಲಿ, ನಮೂದಿಸ್ತೇನೆ ಅದನ್ನ. ಈಗ ಸದ್ಯಕ್ಕೆ ಮುಂಗಾರು ಮಳೆ, ಅಕ್ಷರಗಳನ್ನ ಜೋಡಿಸಿ ವಿವರಣೆಗೆ ಸೂಕ್ತ ಪದವನ್ನ ನೀಡಿ.
ಮುಂಗಾರು ಮಳೆ ಸರ್. ಮುಂಗಾರು ಮಳೆ ಚಲನಚಿತ್ರವನ್ನ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ, ಶುಭವಾಗಲಿ ತಮಗೆ. ಮುಂಗಾರು ಮಳೆ ಚಿತ್ರಕ್ಕೆ ಸಂಬಂಧಪಟ್ಟಂತ 10 ಪ್ರಶ್ನೆಗಳು. ತಮ್ಮ ಸಮಯ ಈಗ ಆರಂಭ ಆಯಿತು. ಮುಂಗಾರು ಮಳೆ ಚಿತ್ರವು ಯಾವ ವರ್ಷದಲ್ಲಿ ಬಿಡುಗಡೆಯಾಯಿತು? 2006. ಮುಂಗಾರು ಮಳೆ ಚಿತ್ರಕ್ಕೆ ಯಾರು ಕಥೆಯನ್ನ ಬರೆದಿರುವರು? ಪ್ರೀತಮ್ ಗುಬ್ಬಿ ಮತ್ತೆ ಯೋಗರಾಜ್ ಭಟ್ ಇಬ್ಬರು ಸೇರಿ ಬರ್ತಿದ್ದಾರೆ. ಮುಂಗಾರು ಮಳೆಯ ಚಿತ್ರದ ನಿರ್ಮಾಪಕರು ಯಾರು? ಈ ಕೃಷ್ಣಪ್ಪ. ಮುಂಗಾರು ಮಳೆ ಯಾವ ಚಿತ್ರ ಮುಂಗಾರು ಮಳೆ ಚಿತ್ರವನ್ನು ಯಾವ ಜಲಪಾತದ ಬಳಿ ಚಿತ್ರೀಕರಿಸಿರುವರು? ಜೋಗ. ಜಯಂತ್ ಕಾಕಿಣಿ, ಯೋಗರಾಜ ಭಟ್, ಶಿವ ಕವಿರಾಜ್, ಪ್ರೀತಮ್ ಗುಬ್ಬಿ ಇವರಲ್ಲಿ ಯಾರು ಹಾಡನ್ನ ಬರೆದಿಲ್ಲ ಈ ಚಿತ್ರ? ಪ್ರೀತಮ್ ಗುಬ್ಬಿ. ಒಂದೇ ಒಂದು ಸಾರಿ ಹಾಡಿನಲ್ಲಿ ಕುಣಾಲ್ ಗಾಂಜವಾಲ ಜೊತೆಯಲ್ಲಿ ಯಾರು ಹಾಡಿರುವರು? ನಂದಿತಾ. ತೆಲುಗಿನಲ್ಲಿ ಮುಂಗಾರು ಮಳೆ ಚಿತ್ರವನ್ನ ಯಾವ ಹೆಸರಿನಲ್ಲಿ ನಿರ್ಮಿಸಿದರು? ವಾನಂ. ಮುಂಗಾರು ಮಳೆ ಚಿತ್ರಕ್ಕೆ ಸಂಗೀತವನ್ನ ಯಾರು ನೀಡಿರುವರು? ಮನೋಮೂರ್ತಿ. ಪ್ರೇಮೇರ್ ಕಹಿನಿ ಯಾವ ಭಾಷೆಯ ಮುಂಗಾರು ಮಳೆ ಚಿತ್ರ? ಬೆಂಗಾಲಿ. ಮುಂಗಾರು ಮಳೆ ಚಿತ್ರಾನುಭವವನ್ನ ಪುಸ್ತಕ ರೂಪದಲ್ಲಿ ಬರೆದಿರುವರು, ಅದರ ಹೆಸರೇನು? ಮುಂಗಾರು ಮಳೆಯ ಕಥೆಗಳು ಇರಬಹುದು ಸರ್, ಗೆಸ್ ಅಷ್ಟೇ. ಇರಬಹುದು ಗೆಸ್, ಫಾರ್ ಒಳ್ಳೆ ಗೆಸ್ ಮಾಡಿದ್ದೀರಿ. ಈಗ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮುಂಗಾರು ಮಳೆ ಬಿಡುಗಡೆಯಾಗಿದ್ದು 2006 ಉತ್ತರ ಕೊಟ್ಟಿದ್ದೀರಿ. ಪ್ರೀತಮ್ ಗುಬ್ಬಿ ಕಥೆ ಬರೆದಿದ್ದಾರೆ, ಉತ್ತರ ಕೊಟ್ಟಿದ್ದೀರಿ. ಈ ಕೃಷ್ಣಪ್ಪ ನಿರ್ಮಾಪಕರು, ಉತ್ತರ ಕೊಟ್ಟಿದ್ದೀರಿ. ಜೋಗ ಜಲಪಾತ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪ್ರೀತಮ್ ಗುಬ್ಬಿ ಕವನ ಬರೆದಿಲ್ಲ, ಉತ್ತರ ಕೊಟ್ಟಿದ್ದೀರಿ. ಪ್ರಿಯಾ ಹೇಮೇಶ್ ಕುಣಾಲ್ ಗಾಂಜವಾಲ ಜೊತೆಯಲ್ಲಿ ಹಾಡಿರೋದು, ಉತ್ತರ ಕೊಟ್ಟಿಲ್ಲ. ತೆಲುಗಿನಲ್ಲಿ ವಾನ ಅಂತ ಹೇಳ್ತಾರೆ, ವಾನಂ ಅಂದ್ರಿ, ಪರವಾಗಿಲ್ಲ, ಚಿಂತೆಯಿಲ್ಲ. ಆ ಪುಸ್ತಕವನ್ನ ಕೊಟ್ಟಿದ್ದೇನೆ. ಮನೋಮೂರ್ತಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಪುಸ್ತಕವನ್ನ ಕೊಟ್ಟಿದ್ದೇನೆ. ಬಂಗಾಳಿ ಭಾಷೆ ಪ್ರೇಮೇರ್ ಕಹಿನಿ ಸರಿಯಾದ ಉತ್ತರ, ಪುಸ್ತಕ ಕೊಟ್ಟಿದ್ದೇನೆ. ಕೊನೆಯದು ಹಾಗೇ ಸುಮ್ಮನೆ. ಹಾಗೆ ಸುಮ್ಮನೆ ಅನ್ನೋದು ಹಾಡಲ್ಲೂ ಬರುತ್ತೆ, ಚಿತ್ರದಲ್ಲೂ ಪದೇ ಪದೇ ಬಹಳ ಜನಪ್ರಿಯವಾದಂತ ಒಂದು ನುಡಿಗಟ್ಟೆ ಆಗೋಯ್ತು ಹಾಗೆ ಸುಮ್ಮನೆ ಅನ್ನೋದು. 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, 8 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 80 ಅಂಕಗಳನ್ನ ತಾವು ಪಡೆದಿದ್ದೀರಿ ಈ ಒಂದು ಸುತ್ತಲ್ಲಿ. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಹಾಗೆಯೇ ಧನ್ಯವಾದಗಳು. ಮುಂದಿನ ತಂಡ ರಾಣಿ ತಂಡಕ್ಕೆ ತಮಗೆ 3 ವಿಷಯಗಳನ್ನ ಕೊಡ್ತಾ ಇದ್ದೇನೆ. ಅಕ್ಷರಗಳನ್ನ ಜೋಡಿಸಿ, ವಿವರಣೆಗೆ ಸೂಕ್ತ ಪದವನ್ನ ನೀಡಿ, ಕರ್ನಾಟಕದ ಕಟ್ಟಡಗಳು ಚಿತ್ರರೂಪದ ಪ್ರಶ್ನೆ ಇವುಗಳಲ್ಲಿ. ಅಕ್ಷರಗಳನ್ನು ಜೋಡಿಸಿ ಅಂದ್ರೆ ಜಂಬಲ್ಡ್ ವರ್ಡ್ಸ್? ಆ ಜಂಬಲ್ಡ್ ವರ್ಡ್ಸ್ ಈಗ ನಾವೊಂದು ಮಾಡಿದ್ವಿ ಇಲ್ವಾ, ಒಂದು ಸುತ್ತಲ್ಲಿ 8 ಅಕ್ಷರ ಕೊಟ್ಟಿದೆ ಅಲ್ವಾ. ಇಲ್ಲಿ 8 ಅಕ್ಷರ ಇರೋದಿಲ್ಲ, 8 ಅಕ್ಷರ ಜೋಡಿಸ್ಬೇಕಾದ್ರೆ ತುಂಬಾ ಸಮಯ ಬೇಕಾಗುತ್ತೆ. 5 ಅಕ್ಷರಗಳ ಸುತ್ತಿದು. ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳನ್ನ ಜೋಡಿಸಿ. ಅಕ್ಷರಗಳನ್ನ ಜೋಡಿಸಿ, ಶುಭವಾಗಲಿ ತಮಗೆ. ತಮ್ಮ ಸಮಯ ಈಗ ಆರಂಭ ಆಯ್ತು. ಕಸಂರಿ ಚಾಲೋ. ಸಂಚಾರಿ ಲೋಕ. ಕಗಂಕ್ಷರ. ಅಂಗರಕ್ಷಕ. ದಿ ಆಪಾಶಾಕ. ಆಕಾಶದೀಪ. ಚಾತ್ರೇರಿ. ಆತ್ಮಚರಿತ್ರೆ. ಸಂರಾಪಾಹಾವು. ಉಪಸಂಹಾರ. ರದು ಮೇವು. ಚವಯೇನಕ. ಡಳಗಪಂವು. ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳಿ. ಕಪರ್ತ ದಾಚ. ಕಚ್ಚಾ ಪದಾರ್ಥ. ಕಳ್ಳಲ್ಲುಡಗ. ಕಡಲು ಗಳ್ಳ. 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ, ಎಷ್ಟು ಸರಿಯಾಗಿದೆ ನೋಡೋಣ. ಲೋಕ ಸಂಚಾರಿ ಆಗಿತ್ತು, ತಾವು ಹೇಳಿದ್ದು ಸಂಚಾರಿ ಲೋಕ ಅಂತ ಹೇಳಿದ್ರಿ. ಆದರೂ ತಮಗೆ
ಪುಸ್ತಕವನ್ನ ನೀಡ್ತಾ ಇದ್ದೇನೆ. ಯಾಕಂದ್ರೆ ಅಕ್ಷರಗಳನ್ನ ಜೋಡಿಸಿ ಅಂದಾಗ ಈ ರೀತಿ ಎರಡು ಶಬ್ದಗಳು ಇದ್ರೆ ಎರಡು ರೀತಿಯಲ್ಲಿ ಹೇಳ್ಬೋದು, ಆದ್ರೆ ಅರ್ಥವತ್ತಾಗಿ ಇರಬೇಕದು. ಲೋಕ ಸಂಚಾರಿ, ಸಂಚಾರಿ ಲೋಕ, ಅರ್ಥ ಬೇರೆ ಬೇರೆ, ಆದ್ರೆ ಈ ಒಂದು ಸಂದರ್ಭದಲ್ಲಿ ಎರಡೂ ಸರಿ ಹೊಂದುತ್ತೆ. ಹಾಗಾಗಿ ಅಂಕವನ್ನ ತಮಗೆ ಕೊಟ್ಟಿದ್ದೇನೆ. ಇದಕ್ಕೆ ಅಂಗರಕ್ಷಕ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇದು ಆಕಾಶ ದೀಪ ಅಂತ ಉತ್ತರ ತಾವು ಕೊಟ್ಟಿದ್ದೀರಾ. ಆತ್ಮಚರಿತ್ರೆ ಉತ್ತರ ಕೊಟ್ಟಿದ್ದೀರಾ. ಐದನೇದು ಉಪಸಂಹಾರ ಉತ್ತರವನ್ನ ಕೊಟ್ಟಿದ್ದೀರಾ. ಆರನೇದು ಉಮೇದುವಾರ ಉತ್ತರವನ್ನ ಕೊಟ್ಟಿದ್ದೀರಾ. ಏಳನೇದು ಏಕವಚನ ಕೊಟ್ಟಿದ್ದೀರಾ. ಕೊಟ್ಟಿದ್ದೀರಾ ಏಕವಚನ. ಎಂಟನೇದು ಇದು ಕೊಟ್ಟಿಲ್ಲ. ಕೊಟ್ಟಿಲ್ಲ ಇದು ಸರಿಯಾದ ಉತ್ತರ. ಒಳಪಂಗಡ ಇದು ಕಚ್ಚಾ ಪದಾರ್ಥ ತಾವು ಕೊಟ್ಟಿದ್ದೀರಿ. ಇದು ಕಡಲುಗಳ್ಳ ಕೊಟ್ಟಿದ್ದೀರಿ ಅಲ್ವಾ. ಕೊಟ್ಟಿದ್ದೀರಿ ಅಂದ್ರೆ ಹತ್ತು ಪ್ರಶ್ನೆಗಳಲ್ಲಿ ಒಂಬತ್ತು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ, ಒಂದೇ ಒಂದು ತಾವು ಕೊಡ್ಲಿಲ್ಲ. ಅಂದ್ರೆ 90 ಅಂಕಗಳನ್ನ ಗಳಿಸಿದ್ದೀರಿ. ಅಭಿನಂದನೆಗಳು. ಇದುವರೆಗೂ ನಾವು ಮಾಡಿದಂತ ಥಟ್ ಅಂತ ಹೇಳಿ ಅಮೆರಿಕಾದಲ್ಲಿ 90 ಅಂಕಗಳನ್ನ ಇದೇ ಮೊದಲ ಸಾರಿಗೆ ಒಬ್ರು ಪಡಿತಾ ಇರೋದು. ಹೌದಲ್ವಾ, ನೀವು ನೋಡಿದ್ದೀರಲ್ಲ ಹಳೆ ಕಂತುಗಳನ್ನ. ಧನ್ಯವಾದ, ತುಂಬಾ ಸಂತೋಷ, ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈಗ ನಮ್ಮ ಇಂದಿನ ಸುತ್ತಿನ ಇಂದಿನ ಕ್ವಿಜ್ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಸರ್, ಇದು ವಿವರಣೆಗೆ ಸೂಕ್ತ ಪದವನ್ನು ಕೊಡಿ ಅಂದ್ರೆ ಅದು ಯಾವ ತರ? ಸಿಕ್ಕಾಪಟ್ಟೆ ತಿನ್ನೋನ್ಗೆ ಏನಂತೀವಿ, ಏನೋ ಒಂದು ಶಬ್ದ ಇದೆ ಅಲ್ವಾ, ಆತರ ಒಂದು ವಿವರಣೆ ಬರುತ್ತೆ. ಮೂರು ಹೊತ್ತು ನಿದ್ರೆ ಮಾಡುವವನು ಏನೋ ಒಂದು ಸೋಮಾರಿ ಅಂತ ಹೇಳ್ತೀವಿ ಅಲ್ವಾ, ಆ ರೀತಿ ವಿವರಣೆಗೆ ಸೂಕ್ತ ಪದ. ಕರ್ನಾಟಕದ ಕಟ್ಟಡಗಳು ಚಿತ್ರ ಪ್ರಶ್ನೆ. ಕನ್ನಡ ಕೃತಿಗಳು ಮತ್ತು ಲೇಖಕರು. ಕರ್ನಾಟಕದ ಕಟ್ಟಡಗಳು ಚಿತ್ರ ಪ್ರಶ್ನೆಯನ್ನ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ. ಶುಭವಾಗಲಿ ತಮಗೆ, ತಮ್ಮ ಸಮಯ ಆರಂಭ ಆಯ್ತು. ಈ ಕಟ್ಟಡವನ್ನ ಗುರುತಿಸಿ. ಇದು ಹಂಪಿ ಕಲ್ಲಿನ ರಥ. ಈ ಕೋಟೆಯನ್ನ ಗುರುತಿಸಿ. ಪಾಸ್ ಹೇಳಿ ಗೊತ್ತಿಲ್ಲ ಅಂದ್ರೆ ಚಿತ್ರದುರ್ಗ. ಪಾಸ್ ಚಿತ್ರದುರ್ಗ. ಈ ದೇವಾಲಯವನ್ನ ಗುರುತಿಸಿ. ಚಾಮುಂಡೇಶ್ವರಿ. ಈ ಅರಮನೆಯನ್ನ ಗುರುತಿಸಿ. ಮೈಸೂರು. ಮೈಸೂರು. ಈ ಮೂರ್ತಿಯನ್ನ ಗುರುತಿಸಿ. ಶ್ರವಣಬೆಳಗೊಳ. ಗೊಮ್ಮಟೇಶ್ವರ. ಈ ದೇವಾಲಯವನ್ನ ಗುರುತಿಸಿ. ಬೇಲೂರು. ಚನ್ನಕೇಶ್ವರ. ಈ ಸ್ಥಳವನ್ನ ಗುರುತಿಸಿ. ಐಹೊಳೆ. ಐಹೊಳೆ. ಈ ಅರಮನೆಯನ್ನ ಗುರುತಿಸಿ. ಬೆಂಗಳೂರು ಪ್ಯಾಲೇಸ್. ಈ ಅರಮನೆಯನ್ನ, ಅರಮನೆ ಅಲ್ಲ ಇದು ವಾಸ್ತವದಲ್ಲಿ ಸಮಾಧಿ, ಗುರುತಿಸಿ. ವಿಜಯಪುರ. ಗೋಲಗುಮ್ಮಠ. ಈ ಸಮಾಧಿಯನ್ನ ಗುರುತಿಸಿ. ಗದ್ದುಗೆ. ಮಡಿಕೇರಿ. ಗದ್ದುಗೆ ಯಾವುದು? ಮಡಿಕೇರಿ. ಉತ್ತರಗಳನ್ನ ನೋಡೋಣ. ಕಲ್ಲಿನ ರಥ ಹಂಪಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಬೀದರ್ ಕೋಟೆ ಬಿದರೆ ಉತ್ತರ ಕೊಟ್ಟಿಲ್ಲ. ಚನ್ನಕೇಶವ ದೇವಾಲಯ ಬೇಲೂರು ಉತ್ತರ ಕೊಟ್ಟಿಲ್ಲ. ಅಂಬಾವಿಲಾಸ್ ಅರಮನೆ ಮೈಸೂರು ಅರಮನೆ ಅಂತ ಹೇಳಿದ್ದೀರಿ, ಅಡ್ಡಿ ಇಲ್ಲ, ಅಂಕವನ್ನ ಕೊಟ್ಟಿದ್ದೇನೆ ತಮಗೆ. ಗೊಮ್ಮಟ ಶ್ರವಣಬೆಳಗೊಳ ಉತ್ತರವನ್ನ ಕೊಟ್ಟಿದ್ದೀರಾ. ಹೊಯ್ಸಳೇಶ್ವರ ದೇವಸ್ಥಾನ ಹಳೇಬೀಡು ಉತ್ತರ ತಪ್ಪಾಗಿದೆ. ಭೂತನಾಥ ಸಮುಚ್ಚಯ ಬಾದಾಮಿಯಲ್ಲಿರೋದು ಉತ್ತರ ಕೊಟ್ಟಿಲ್ಲ. ಬೆಂಗಳೂರು ಅರಮನೆ ಉತ್ತರ ಕೊಟ್ಟಿದ್ದೀರಿ. ಗೋಳಗುಮ್ಮಠ ವಿಜಯಪುರ ಉತ್ತರ ಕೊಟ್ಟಿದ್ದೀರಿ. ವೀರ ರಾಜೇಂದ್ರ ಸಮಾಧಿ ಗದ್ದುಗೆ ಅಂತಲೂ ಕರೀತಾರೆ. ಮಡಿಕೇರಿ ಕೊಡಗು ಸರಿಯಾದ ಉತ್ತರ. ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ? ಆರಲ್ವಾ? ಆರು. ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿ 60 ಅಂಕಗಳನ್ನ ಗಳಿಸಿದ್ದೀರಿ. ಧನ್ಯವಾದಗಳು ತಮಗೆ. ಇಲ್ಲಿಗೆ ಇವತ್ತಿನ ಥಟ್ ಅಂತ ಹೇಳಿ ಅಮೆರಿಕ ಈ ಕ್ವಿಜ್ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದ್ದೇವೆ. ಅಂತಿಮ
ಅಂಕಗಳನ್ನ ತಿಳ್ಕೊಂಡು ಯಾರಿಗೆ ಪ್ರಥಮ ದ್ವಿತೀಯ ತೃತೀಯ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಮೊದಲು ನಮ್ಮ ಸಂದೇಶ್ ಅವರು ಏನ್ ಹೇಳ್ತಾರೆ ಆಲಿಸೋಣ. ಸಂದೇಶ್ ಸರ್, ಇವಾಗ ನಾವು ತುಂಬಾ ಅಲ್ಲ ಇನ್ನೊಂದನ್ನ ಸುತ್ತ ಬಿಡೋಣವಾ, ಇವರಿಗೆ ಪ್ರೇಕ್ಷಕರ ಕೇಳ್ಬಿಡೋಣವಾ? ಹೌದು ಸರ್, ಅದನ್ನೇ ನಾನು ಹೇಳ್ಬೇಕಂತ ನೀವು ತಯಾರಿ ಇದ್ರೆ ಪ್ರೇಕ್ಷಕರಿಗೆ ನಾವು ಏನು ಪ್ರಶ್ನೆ ಕೇಳ್ಬಿಡೋಣ. ವಿವರಣೆಗೆ ಸೂಕ್ತ ಪದ ಈ ಒಂದು ಪ್ರಶ್ನೆಯನ್ನ ಕೊಡ್ತಾ ಇದ್ದೇನೆ ವೀಕ್ಷಕರಿಗೆ. ವಿವರಣೆಗೆ ಸೂಕ್ತ ಪದವನ್ನ ನೀಡಿ ಸಂಖ್ಯೆಯನ್ನು ಬರಹದಲ್ಲಿ ತೋರಿಸುವ ಚಿಹ್ನೆ. ಸಂಖ್ಯೆಯನ್ನು ಬರಹದಲ್ಲಿ ತೋರಿಸುವ ಚಿಹ್ನೆ. ಮನೆಯ ಎರಡು ಕಂಬಗಳ ನಡುವಿನ ಪ್ರದೇಶ. ಮನೆಯ ಎರಡು ಕಂಬಗಳ ನಡುವಿನ ಪ್ರದೇಶ. ಒಬ್ಬ ವ್ಯಕ್ತಿ ಅಥವಾ ಸ್ಥಳಗಳಿಗೆ ಇಟ್ಟ ಹೆಸರು. ಒಬ್ಬ ವ್ಯಕ್ತಿ ಅಥವಾ ಸ್ಥಳಗಳಿಗೆ ಇಟ್ಟ ಹೆಸರು. ಊಟ ಮಾಡಿ ಬಿಟ್ಟ ಎಲೆ. ಊಟ ಮಾಡಿ ಬಿಟ್ಟ ಎಲೆ. ಸಂಕೋಲೆ ಅಥವಾ ಶೃಂಖಲೆ. ಸಂಕೋಲೆ ಅಥವಾ ಶೃಂಖಲೆ. ಮಹಾವಿಷ್ಣುವಿಗೆ ಸಮರ್ಪಿಸುವುದು. ಮಹಾವಿಷ್ಣುವಿಗೆ ಸಮರ್ಪಿಸುವುದು. ಹಸುವಿನ ಗಂಜಲ. ಹಸುವಿನ ಗಂಜಲ. ಹೊಗೆ ಹೋಗುವ ನಳಿಕೆ. ಹೊಗೆ ಹೋಗುವ ನಳಿಕೆ. ಇಕ್ಕುಳದಂತಹ ಸಣ್ಣ ಸಾಧನ. ಇಕ್ಕುಳದಂತಹ ಸಣ್ಣ ಸಾಧನ. ತಿಳಿದುಕೊಳ್ಳುವ ಅಪೇಕ್ಷೆ ಉಳ್ಳವನು. ತಿಳಿದುಕೊಳ್ಳುವ ಅಪೇಕ್ಷೆ ಉಳ್ಳವನು. ಇಲ್ಲಿಗೆ 10 ಪ್ರಶ್ನೆಗಳು ಕೇಳಿದ್ದೇವೆ ವೀಕ್ಷಕರಿಗೆ. ದಯವಿಟ್ಟು ಸರಿಯಾದ ಉತ್ತರಗಳನ್ನು ಬರೆದು ಕೊಡಬೇಕು ನಮಗೆ. ಯಾರು ಬೇಗ ಉತ್ತರವನ್ನು ಬರೆದು ಕೊಡ್ತಾರೋ ಅವರಿಗೆ ಪುಸ್ತಕಗಳ ವಿಶೇಷ ಬಹುಮಾನ ಉಂಟು. ಆದರೆ ಒಂದೇ ಪೋಸ್ಟಿಂಗಲ್ಲಿ 10 ಉತ್ತರಗಳನ್ನು ಬರೆದ್ರೆ ನಮಗೆ ತಾಳೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಒಂದೇ ಪೋಸ್ಟಲ್ಲಿ 10 ಉತ್ತರಗಳನ್ನು, ಪ್ರಶ್ನೆಯನ್ನು ಬರೆಯೋದು ಬೇಕಿಲ್ಲ, ಪ್ರಶ್ನೆಯ ಸಂಖ್ಯೆಯನ್ನು ಬರೆದು ಉತ್ತರವನ್ನು ಬರೆದು ಬಿಟ್ಟರೆ ಸಾಕಾಗುತ್ತೆ. ಉತ್ತರಗಳನ್ನು ಮುಂದಿನ ವಾರ ತಿಳ್ಕೊಳ್ಳೋಣ. ಸಂದೇಶ್. ಧನ್ಯವಾದಗಳು ಸರ್. ನಿಮ್ಮ ಉತ್ತರವನ್ನು ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಮುಂದಿನ ವಾರ ಉತ್ತರಗಳನ್ನು ನೋಡೋಣ. ಹಾಗೆ ನಮ್ಮ ತಾಂತ್ರಿಕ ತಂಡದವರು ಪ್ರೆಸೆಂಟೇಷನ್ ಅನ್ನು ದಯವಿಟ್ಟು ನಮ್ಮ ಸ್ಪಾನ್ಸರ್ ಪ್ರೆಸೆಂಟೇಷನ್ಗೆ ಚೇಂಜ್ ಮಾಡಿ. ಅಷ್ಟರಲ್ಲಿ ನಾನು ಹೋಗಿ ಕಳೆದ ಸರಿಯ ಪ್ರಶ್ನೆಗಳಿಗೆ ಕೇಳಿದ ಉತ್ತರ, ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ಒಂದ್ಸರಿ ಹೇಳ್ಬಿಡ್ತೀನಿ. ಸುಮಂಗಲಾ ಭಟ್, ಪ್ರಿಯಾ ಸಂತು, ಪುಷ್ಪಾ ಸಿ ಭಟ್, ಸುಬೋಧ್ ಪೋರ್ಪಡೆ, ಪ್ರಿಯಾ ಎಂ, ರಾಜ್ ನಾಗರಾಜ್ ಶರ್ಮಾ, ಆರತಿ ನಾಡ್ಗೀರ್ ಮೊಹಲಿ, ಶ್ಯಾಮಲಾ ಜಗನ್ನಾಥ್, ಗೀತಾಂಜಲಿ ರಾಜ್, ದೇವಿಕಾ ಬಸ್ವೇಶ್. ಇವರೆಲ್ಲ ಕೊನೆಯ ಸಲ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಈವಾಗ ನಮ್ಮ ಸ್ಕೋರ್ ಕೂಡ, ಇವತ್ತಿನ ಸ್ಕೋರ್ ಕೂಡ ರೆಡಿಯಾಗಿದೆ. ಅದಕ್ಕೂ ಮುಂಚೆ ನಮ್ಮ ಎಲ್ಲಾ ಸ್ಪರ್ಧಿಗಳ ಹತ್ರ ಒಂದ್ಸರಿ ಹೋಗೋಣ. ಹೋಗಿ ಅವ್ರನ್ನ ಹತ್ರ ಎಲ್ಲ ಒಂದ್ಸರಿ ಮಾತಾಡೋಣ, ಹೆಂಗಾಯ್ತು ಏನಾಯ್ತು ಅಂತ. ಸೊ ಇವಾಗ ನಮ್ಮ ರಾಜ ತಂಡದವರು, ಅವರು ವಿಶೇಷ ಏನಂದ್ರೆ ಇವತ್ತು ಅವರು ಲಂಡನ್ ನಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಲಂಡನ್ ನಿಂದ. ಅವ್ರ ಹತ್ರ ಹೋಗೋಣ. ಸರ್, ನಿಮ್ಗೆ ಏನ್ ಅನ್ಸ್ತು ಇವತ್ತಿನ ಪ್ರೋಗ್ರಾಮು, ಖುಷಿ ಆಯ್ತಾ? ಖಂಡಿತ ಖಂಡಿತ, ನಾನು ಬೆಂಗಳೂರಲ್ಲಿ ಇದ್ದಾಗ ಪ್ರಯತ್ನ ಪಟ್ಟಿದ್ದೆ ಅಲ್ಲಿಗೆ ಹೋಗ್ಬೇಕು, ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ. ಅಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ, ಅದು ಈಗ ಸಿಕ್ಕಿದ್ದು ನಿಮ್ಮ ಶರಾವತಿ ಬಳಗದಿಂದ ನನಗೆ ತುಂಬಾ ಖುಷಿಯಾದ ವಿಷಯ. ಮತ್ತು ಇದರಲ್ಲಿ ಇನ್ಫೋಟೈನ್ಮೆಂಟ್ ಅಂದ್ರೆ ಇನ್ಫಾರ್ಮೇಶನ್, ನಾವು ಸೋಲಿ ಗೆಲ್ಲಿರೋದು ಬೇರೆ ಪ್ರಶ್ನೆ, ಆದ್ರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಮತ್ತು ಎಂಟರ್ಟೈನ್ಮೆಂಟ್ ಎರಡು ಇರೋದು ತುಂಬಾ ಖುಷಿ ಕೊಟ್ಟಿದೆ. ನಮಗೆ ತಿಳಿಯದ ಅಂತ ಎಷ್ಟೋ ವಿಚಾರಗಳು ನಮ್ಮ ನಾಡಿನ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನೆಲದ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಅವಕಾಶ, ಉತ್ತಮ ಅವಕಾಶ ಇದು ಅಂತ ನಾನು ಭಾವಿಸ್ತೇನೆ. ಹೌದಾ ಸರ್, ನೀವು ಕವನ ಇವೆಲ್ಲ ಬರೀತೀವಿ ಅಂದಿದ್ರಿ, ಯಾವ್ದಾದ್ರು ಇವತ್ ಫಾದರ್ಸ್ ಡೇ ಬಗ್ಗೆ ಏನಾದ್ರೂ ಬರ್ದಿದ್ರ, ಏನಾದ್ರೂ ಬೇರೆ ಕವನ, ಏನಾದ್ರೂ ಒಂದ್ ಎರಡು ಲೈನ್ ಹೇಳ್ತೀರಾ ನಮ್ಗೆ? ಬೇರೆ ಕವನ ಇದೆ, ನಾನು ಸ್ಕ್ರೀನ್ ಶೇರ್ ಮಾಡಿ ಓದ್ಬೋದಾ, ವಾಚನ ಮಾಡಬಹುದಾ? ಶೇರ್ ಮಾಡಿದ್ರು ಪರವಾಗಿಲ್ಲ, ಒಂದ್ ಎರಡು ಲೈನ್ ಹಾಗೆ ಹೇಳ್ಬಿಡಿ, ಪರವಾಗಿಲ್ಲ. ಸರಿ ಸರ್, ಹೇಳ್ತೀನಿ. ಅದು ಈ ಕವನದ ಶೀರ್ಷಿಕೆ 100 ನಮನ ಅಂತ. 100 ನಮನ. ಮಾಗಿ ಚಳಿಯ ಸಂಜೆಗೊಂದು ಸಣ್ಣಗೆ ಸುರಿದ ಸೋನೆಯೊಂದು, ರಮ್ಯ ಭಾವಗಳೇಳುತ್ತ ಮನದಿ,
ಗಮ್ಯಗಾಲಿಗಳು ಪಾದ ತಳದಿ ನಲ್ಲಯ ನೋಡುವ ಕಾತರದ ಕಾಟ ಮಲ್ಲೆಯ ಮಾರುವ ಒಳತ್ತ ಓಟ ಎಲೆಯಡಿಕೆ ಜಿಗಿಯುವ ಕೆಂಪು ಬಾಯಿ ಸರಸರನೆ ಆಡುವ ಅಳತೆಯ ಕೈ ಚಿನ್ನದ ಮಲ್ಲೆಯ ಚಂದದ ಮಾಲೆ ತಣ್ಣನೆ ಬಟ್ಟೆಯ ಹೊದಿಸಿ ಮೇಲೆ ಬರುವವರು ನಿನ್ನ ಮಾಲೀಕರದಾರೋ ಕೊಂಡು ನಿನ್ನ ಮುಡಿವರು ಯಾರೋ ನೀನು ನನ್ನ ಬಾಳ ದೊಡ್ಡ ಮಲ್ಲಿಗೆ ಬೆಳಗು ಅಲ್ಲೂ ಕರೆದೊಯ್ಯುವಲ್ಲಿಗೆ ಓಣಿಸುವ ಕೈಗಳಿಗೆ ಜೀವನ ಮುಡಿದ ಮುಡಿಯಲ್ಲಿ ಚೇತನ ಸುಮವಯಸ್ಸು ನಿನ ಎರಡೇ ದಿನ ಸಮಮನಸ್ಸು ನಿನ್ನದು ಅನುದಿನ ಕೊಂಡವರೆದೆಗೆ ನೀನು ಸೇತುವೆ ಪ್ರೀತಿ ಪರಿಮಳವೆರಡನೂ ಸೂಸುವೆ ನನ್ನ ಮುದ್ದು ಮಲ್ಲಿಗೆ ಎಂದುದು ಅವಳೆದೆಯ ಭಾವವಂತರು ಚೌಕಾಸಿಯೇ ನಮ್ಮ ನಿನ್ನಲ್ಲಿ ನನಗೆರಡು ಮಳತ ಇಲ್ಲಿ ಎನ್ನುತ್ತ ವೈದೆ ಮನೆಗೆ ಹರುಷದಿ ಗಮವದೆಂತು ಓಡಿತು ಕ್ಷಣದಿ ಮಲ್ಲಿಗೆ ತಂದರೇನು ರಾಯರಿಂದು ಎಂದವಳ ಮಾತೆ ಮತ್ತು ಬಂದು ಮಲ್ಲಿಗೆ ಕೊಟ್ಟವಳ ನೆನೆದು ನನ್ನ ಮನ ಸಲ್ಲಿಸಿತು ಇಲ್ಲಿಂದಲೇ ನೂರು ನಮನ. ಇದು ನಾನು ಸಾಂಸಾರಿಕ ಸಂದರ್ಭಗಳನ್ನ ನಾನು ನನ್ನ ಜೀವನದಲ್ಲಿ ಅನುಭವಿಸಿದಂತ ಸಂದರ್ಭಗಳನ್ನ ಇಟ್ಟುಕೊಂಡು ನಾನು ಬರೆದಂತ ಕವನ ಇದು. ತುಂಬಾ ತುಂಬಾ ಧನ್ಯವಾದ ಸರ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಕವನ. ಇದೇ ರೀತಿ ನಿಮ್ಮ ಬರೆಯುವ ಹವ್ಯಾಸವನ್ನ ಮುಂದುವರಿಸಿ ನಮಗೂ ಸಹ ನೀವು ಬರೆದಿರೋದನ್ನೆಲ್ಲ ಕಳಿಸಿ. ಸೊ ಇವಾಗ ನಾವು ನಮ್ಮ ಡಾಕ್ಟರ್ ಹತ್ರ ಹೋಗೋಣ. ಸರ್, ಕುಂದಾಪುರದಿಂದ ಬಂದಿದ್ದಾರೆ ಡಾಕ್ಟರ್. ಪಾಪ ಅವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಸರ್, ನಿಮ್ ಮನೆಯಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅಪ್ಪ ನನ್ಗೊಂದು ಸೈಕಲ್ ಕೊಡ್ಸಪ್ಪ, ಅಪ್ಪ ನನ್ಗೊಂದು ಖರ್ಚಿಗೆ ದುಡ್ಡು ಕೊಡಪ್ಪ ಅಂತ. ಸೊ ನಿಮ್ ಮನೆಯಲ್ಲಿ ಹೆಚ್ಚಾಗಿ ನಿಮ್ಮನ್ ಕೇಳ್ತಾರ, ನಿಮ್ ಮನೆಯವ್ರನ್ನ ಕೇಳ್ತಾರ ಮಕ್ಕಳು ಏನಾದ್ರು ಬೇಕಿದ್ರೆ? ಚಿಕ್ಕವನ್ ನನ್ ಕೇಳ್ತಾನೆ, ದೊಡ್ಡವನು ತಾಯಿಯವ್ರನ್ನ ಕೇಳ್ತಾರ. ಸರ್, ನಿಮ್ಮ ಅವರು ನಿಮ್ಮ ಮನೆಯವರು ಅವ್ರಿಗೆ ಏನಾದ್ರು ಗದರ್ಸಿದ್ರೆ, ನಾವು ಚಿಕ್ಕವಲ್ಲಿ ಇರ್ಬೇಕಾದ್ರೆ ಹೇಳ್ತಿದ್ರು, ನಮ್ಮ ತಂದೆ ತೋಟಕ್ಕೆಲ್ಲ ಹೋಗಿ ಬಂದು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿರೋರು, ನಾವೊಂದು 10-15 ಹುಡುಗರು ಮನೆ ಜಗಲಿನಲ್ಲಿ ಜೋರ ಗಲಾಟೆ ಮಾಡ್ಕೊಂಡು ಆಟ ಆಡ್ತಿದ್ವಿ. ಅವಾಗ ಬಂದು ಏಯ್ ನಿಮ್ ಕೈ ಕಾಲು ಮುರಿದ್ ಬಿಡ್ತೀವಿ ಅಂತಿದ್ರು. ಈಗ ನಿಮ್ಮ ಮನೆಯವ್ರು ಏನಾದ್ರು ನಿಮ್ ಮಕ್ಳಿಗೆ ಏಯ್ ಕೈ ಕಾಲು ಮುರಿದ್ ಬಿಡ್ತೀವಿ ಅಂದ್ರೆ ಅವಾಗೆ ಅವ್ರೇನಾದ್ರು ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಏ ಬಿಡಮ್ಮ ಅಪ್ಪ ಇದಾರೆ ಜೋಡಿಸ್ತಾರೆ ಅಂತ? ಇಲ್ಲ ಸರ್, ಹಾಗೇನಿಲ್ಲ. ಹೌದಾ? ಸೊ ಇವಾಗ ಮತ್ತೆ ನೀವು ಕೋವಿಡ್ ಟೈಮಲ್ಲಿ ಇವಾಗ ಹೇಗೆ ನಿಮ್ದು ಹೇಗ್ ನಡೀತಾ ಇದೆ? ಸೊ ನೀವು ಕೋವಿಡ್ ಪೇಷಂಟ್ಸ್ ನೋಡ್ತೀರ ಅಥವಾ ಬರೇ ನೀವು ನಿಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದು ಮಾತ್ರ ನೋಡ್ತೀರಾ? ಮೂಳೆಗೆ ಸಂಬಂಧಪಟ್ಟಿದ್ದು ಮಾತ್ರ ಕೋವಿಡ್ ಪೇಷಂಟ್ಸ್ ಎಲ್ಲ ಅಂದ್ರೆ ಯೂಶುವಲಿ ಗವರ್ಮೆಂಟ್ ಫೀವರ್ ಕ್ಲಿನಿಕ್ ಅಂತ ಇರುತ್ತೆ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಹೋಗ್ತಾರೆ ಸರ್, ಪ್ರೈವೇಟ್ ಆಗಿ ಅಷ್ಟೊಂದು ಬರಲ್ಲ ಸರ್. ಹೌದಾ? ಹೌದಾ, ಸರಿ. ನಿಮ್ಮ ನೀವು ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತುಂಬಾ ಸಂತೋಷ ಆಯ್ತು. ಕುಂದಾಪುರದಿಂದ ಕೇಳ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಮುಂದೆ ಶುಭವಾಗ್ಲಿ. ಶರಾವತಿ ಈ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟ ಶರಾವತಿ ಕನ್ನಡ ಬಳಗ ಮತ್ತು ಡಾಕ್ಟರ್ ಸೋಮೇಶ್ವರಿಗೆ ನನ್ನ ಅಭಿನಂದನೆಗಳು. ಈಗ ತಟ್ ಅಂತ ಹೇಳಿ ಸುಮಾರು 3,500 ಎಪಿಸೋಡ್ಸ್ ಆಗಿರ್ಬೋದಲ್ಲ ಸರ್, ಎಷ್ಟಾಗಿದೆ ನಿಮ್ಮ? 3,900. ಇದು ಆಲ್ರೆಡಿ ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಂಟರ್ ಆಗಿದೆ. ಇನ್ನು ಶೀಘ್ರದಲ್ಲೇ ನೀವು ಗಿನೀಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಹೋಗ್ಬೇಕಂತ ನಮ್ಮೆಲ್ಲರ ಕನ್ನಡಿಗರ ಆಶಯ ಸರ್, ಅದು ಒಂದು ದೊಡ್ಡ ಸಾಧನೆ ಆಗ್ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಅವರೇ. ಈಗ ನಮ್ಮ ಹಿರಿಯವರಾದ ಶಿವಶಂಕರ್ ಸರ್ ಹತ್ರ ಹೋಗೋಣ. ಸರ್, ಇವಾಗ ಈಗ ನಮ್ ಕಾಲಕ್ಕೂ ನಿಮ್ ಕಾಲಕ್ಕೂ ಈಗ ನಮ್ ತಂದೆಯವರೆಲ್ಲ ಹೇಳ್ತಿದ್ರು ಅವ್ರ ಅಜ್ಜನ ಕಾಲದಲ್ಲೆಲ್ಲ ಮನೆಯಲ್ಲಿ ಮುಂದ್ಗಡೆ ಅಪ್ಪ ಅಜ್ಜಿಯವ್ರ ಮುಂದ್ಗಡೆ ಅವ್ರು ಕೂತಿದ್ದಾರೆ ಅಂದ್ರೆ ಎಲ್ಲ ಹಿಂದ್ಗಡೆ ಬಾಗ್ಲಲ್ಲಿ ಇರ್ತಿದ್ರು, ಯಾರು ಮುಂದ್ಗಡೆ ಬಾಗ್ಲಲ್ಲಿ ಬರ್ತಾನೆ ಇರ್ಲಿಲ್ಲ. ಸೊ ಇವಾಗ ಇವತ್ತು ನಾವು ತಂದೆಯವ್ರ ದಿನಾಚರಣೆ ಆಚರಿಸ್ತಾ ಇದೀವಿ. ಇವಾಗಿನ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಪ್ಪ ಮಕ್ಕಳು ಫ್ರೆಂಡ್ಸ್ ತರ ಇರ್ಬೇಕು, ಹೀಗಿರ್ಬೇಕು. ಸೊ ನಿಮ್ಗೆ ಏನನ್ಸುತ್ತೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಹೇಗ್ ನಡೀತಾ ಇದೆ? ಆಮೇಲೆ ಇವಾಗ ಇಂಡಿಯಾದಿಂದ ಅಮೆರಿಕಕ್ಕೆ ಬಂದಿದ್ದೀರಿ ನಿಮ್ಮ ಮಗನ ಮನೆಗೆ. ಸೊ ಇಲ್ಲಿ ನಾವು ಮಕ್ಕಳನ್ನ ಬೆಳೆಸೋ ರೀತಿನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನು? ಅದೇ ಸರ್, ಪ್ರಪ್ರಥಮವಾಗಿ ನಾ ಸೋಮೇಶ್ವರ ಅವರಿಗೆ ಒಂದು ತಿಳಿಸು ಬಯಸುತ್ತೇನೆ ಸರ್. ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೆ 2009. ಹಾಗಾಗಿ ನಿಮ್ಮ ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ನಾನು ಅನುಕೂಲ ಮಾಡ್ಕೊಂಡು ಹೋಗ್ತೇನೆ. ನಿಮ್ದು 3,000 ಇದು ನಡೀತಲ್ಲ ಸರ್, 3,000 ಕಾರ್ಯಕ್ರಮ ನಡೀತು, ಅದು NMK ಕಾರ್ಯ
ಅಲ್ಲ ಸರ್ ಅದು ಇನ್ನಂಕೆ ಇನ್ನಂಕೆ ಅರವಿಲ್ಲಿ 1500 ಎಪಿಸೋಡ್ ಆಗಿತ್ತು ಅಲ್ಲಿ ದಯಾನಂದ ಸಾಗರ್ ಕಾಲೇಜಲ್ಲಿ ದಯಾನಂದ ಸಾಗರದಲ್ಲಿ 2500 ಹೌದು ಅದಕ್ಕೆ ಅದನ್ನು ಭಾಗವಹಿಸಿದ್ದೆ ಇನ್ನಂಕೆ ಅರವಿಗೂ ಬಂದಿದ್ದೆ ಆಮೇಲೆ ನಮ್ಮ ಪದ್ಮನಾಭ ನಗರಕ್ಕೂ ತಾವು ಬಂದಿದ್ರಿ ಅಲ್ಲಿ ಒಂದು ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಹೌದು ಹೌದು ಹಾಗಾಗಿ ತಮ್ಮ ಕಾರ್ಯಕ್ರಮ ನಾನು ಮಿಸ್ ಮಾಡೋದಿಲ್ಲ ನಮ್ಮ ಕರ್ನಾಟಕದ ನೀವು ನಮ್ಮ ಖನಿಜ ಸರ್ ನೀವು ಖನಿಜ ಅದೇ ಹಾಗಾಗಿ ಸೊ ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ನಿಮ್ಮ ತಟ್ಟೆ ಅಂತ ಹೇಳಿ ಅದು ನಾನು ಯಾವಾಗ್ಲೂ ಚಂದನದಲ್ಲಿ ನೋಡ್ತಾನೆ ಇರ್ತೀನಿ ಈಗ ಈಗ ಅಮೆರಿಕಕ್ಕೆ ಬಂದ್ಮೇಲೆ ಸ್ವಲ್ಪ ಅದು ಚಂದನ ಇಲ್ಲಿ ಬರ್ತಿಲ್ಲ ಆದ್ರೂ ನಿಮ್ಮ ಇದನ್ನೆಲ್ಲ ಕೇಳ್ತಿರ್ತೀನಿ ನಮ್ಮ ಫ್ರೆಂಡ್ಸ್ ಇಂದ ನಮ್ಮ ಫ್ರೆಂಡ್ಸ್ ಅವರು ತುಂಬಾ ನಿಮ್ಮ ಕಾರ್ಯಕ್ರಮ ನೋಡ್ತಾರೆ ಯೂಟ್ಯೂಬಲ್ಲಿ ನೋಡ್ಬೋದು ನೀವು ಹೌದಾ ಅದೇ ಹಾ ಯೂಟ್ಯೂಬಲ್ಲೇ ಎಲ್ಲಾ ಕಂತುಗಳನ್ನು ಹಾಕ್ತಾರೆ ನೋಡಬಹುದು ಯೂಟ್ಯೂಬ್ ಹಳೆ ದಿನಾಂಕಗಳನ್ನ ಹುಡುಕಿದ್ರೆ ನಿಮ್ಗೆಲ್ಲ ಸಿಗುತ್ತೆ ಬೇಗ ನಿಮ್ದು 5000 ಕಂತು ಮುಟ್ಲಿ ಅಂತ ನಾನು ಎಲ್ಲ ಭಗವಂತನೇ ಇಚ್ಛೆ ಅದು ಹೌದು ಅದೇ ಇವರು ನಮ್ಮ ಸಂದೇಶ್ ಹೇಳ್ದಂಗೆ ನಾವು ಬೆಳೆದು ಬಂದಿದ್ದು ಅದೇ ನಮ್ಮ ತಂದೆಯವರು ಅವರಿಗೆ ತುಂಬಾ ಹೆದರ್ಕೊಂಡು ನಾವು ಮೊದಲಿಂದ ನಾವು ಬೆಳೆದು ಬಂದಿದ್ವಿ ಅವ್ರು ಬಂದ್ರು ಅಂದ್ರೆ ಸಾಕು ನೀವ್ ಹೇಳ್ದಂಗೆ ಎಲ್ಲ ಗಪ್ ಚುಪ್ ಆಗಿ ಮೊದ್ಲು ಎಷ್ಟು ಮಾತಾಡ್ತಿದ್ದ ಅಷ್ಟು ನಿಲ್ಲಿಸ್ಬಿಟ್ಟು ಹಿಂಗ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ವಿ ಅವ್ರು ತುಂಬಾ ಮಾತು ಕಡಿಮೆ ಆದ್ರೆ ಅವರು ಎಲ್ಲದನ್ನು ಅವರು ನೋಡಿ ನೋಡಿ ನಮ್ಗೆ ಅವರ ನೋಟದಿಂದ ನಮ್ಗೆ ಗೊತ್ತಾಗ್ತಿತ್ತು ಅವರು ಯಾವ ತರ ಇದು ಮಾಡ್ತಿದ್ದಾರೆ ಮಾತು ಕಡಿಮೆ ಇದ್ರು ಅವರು ಒಳ್ಳೆ ಇದರಲ್ಲಿ ನಮ್ಗೆ ಬೆಳೆಸಿದ್ದಾರೆ ಈಗ ನಮ್ಮ ಮಕ್ಕಳು ಅದನ್ನೇ ಮುಂದುವರಿಸಿದ್ದಾರೆ ಅವರಿಗೂ ಒಂದು ಸ್ವಾವಲಂಬನೆ ಅನ್ನೋದು ಅವರಿಗೆ ಬಹಳ ಬೇಗ ಬಂದ್ಬಿಟ್ಟಿದೆ ಹಾಗಾಗಿ ಅವ್ರು ಇಲ್ಲಿ ಅಮೆರಿಕದಲ್ಲಿ ಬಂದು ಚೆನ್ನಾಗಿ ಅವರು ಇದರಲ್ಲಿ ಸೆಟ್ಲ್ ಆಗಿದ್ದಾರೆ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಗೆ ತುಂಬಾ ಸಂತೋಷ ಆಯ್ತು ದುಂಡಿರಾಜದ್ದು ಒಂದೆರಡು ಹೇಳ್ಬಿಡೋದ ಹೇಳಿ ಎರಡು ಲೈನ್ ಹೇಳಿ ಪರವಾಗಿಲ್ಲ ಹೇಳಿ ದುಂಡಿರಾಜ್ ಅವರು ನಮ್ಮ ಬ್ಯಾಂಕ್ನವರೇ ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ವರ್ಕ್ ಮಾಡಿದವರು ನಮ್ಗೆ ಅಲ್ಲಿ ತುಂಬಾ ಅವರು ಬೆಂಗಳೂರಿನಲ್ಲಿ ಆಗಾಗಿ ಸಿಕ್ತಿರ್ತಾರೆ ಸೊ ಅವರದ್ದು ನಮ್ಮ ಬ್ಯಾಂಕಿನ ಬಗ್ಗೆ ಒಂದೆರಡು ಹೇಳ್ಬೋದಾ ಹೇಳಿ ಹೇಳಿ ಸರ್ ಪರವಾಗಿಲ್ಲ ಹೇಳಿ ಅದೇ ಅವರು ನಮ್ಮ ಬ್ಯಾಂಕ್ನವ್ರ ಬಗ್ಗೆ ಒಂದೆರಡು ಬರ್ದಿದ್ರು ಅವರು ಇದ್ರಲ್ಲಿ ಹನಿಗಮನದಲ್ಲಿ ಬ್ಯಾಂಕ್ ಅಲ್ಲಿ ಸಿಬ್ಬಂದಿ ಚೆಕ್ ಕ್ಯಾಶ್ ಮಾಡ್ತಾರೆ ಆದರೆ ಮನೆಯಲ್ಲಿ ಮಡದಿ ಕ್ಯಾಶ್ ಚೆಕ್ ಮಾಡ್ತಾರೆ ಇದೊಂದು ಆಮೇಲೆ ಕ್ಯಾಶ್ ಕೌಂಟರಿನ ಚೆಲುವೆ ಎತ್ತ ನೋಟ ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ ಈ ತರದ್ದೆಲ್ಲ ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ ಆಮೇಲೆ ನಮ್ ಬೆಂಗಳೂರು ಸಿಟಿ ಬಸ್ ಬಗ್ಗೆ ಸಿಟಿ ಬಸ್ ಅಲ್ಲಿ ಓಡಾಡಿ ಬೆನ್ನೋವಾ ಹಾಗಾದ್ರೆ ತಗೊಳ್ಳಿ ಇನ್ನೋವಾ ಈ ತರದ್ದೆಲ್ಲ ಇರುತ್ತೆ ಆಮೇಲೆ ಮತ್ತೆ ನಮ್ಮ ಇವ್ರ ಬಗ್ಗೆ ನಮ್ಮ ಮಡದಿ ಬಗ್ಗೆ ಅದು ಚೆನ್ನಾಗಿ ಬರ್ದಿದ್ದಾರೆ ಇವಳು ಬ್ರಾಕೆಟ್ ಅಲ್ಲಿ ಅರಸೀಕೆರೆಯಲ್ಲಿ ಅದು ನಂದು ಜೋಡಣೆ ಇವಳು ಅಕಸ್ಮಾತ್ ಸಿಕ್ಕಳು ನನ್ನ ನೋಡಿ ಮಕ್ಕಳು ನನ್ನ ನೋಡಿ ನಕ್ಕಳು ನಮಗೆ ಈಗ ಎರಡು ಮಕ್ಕಳು ತುಂಬಾ ಚೆನ್ನಾಗಿದೆ ಸರ್ ಕವನಗಳನ್ನ ದುಂಡಿರಾಜ್ ಅವರ ಕವನಗಳನ್ನ ಹೇಳಿ ನಮಗೆ ನೆನ್ಸಿ ನಗೆ ತಂದ್ಕೊಟ್ರಿ ಸೊ ನಿಮ್ಗೂ ತುಂಬಾ ಒಳ್ಳೇದಾಗ್ಲಿ ಆಮೇಲೆ ಶರಾವತಿ ಕನ್ನಡ ಬಳಕೆ ನನ್ಗೆ ಪೂರ್ವಕ ವಂದನೆಗಳು ಆಮೇಲೆ ಇದನ್ನು ನನಗೆ ಇದನ್ನ ಶರಾವತಿ ಬಳಗಕ್ಕೆ ಎಂಟರ್ ಆಗಲು ಸುನೀಲ್ ನಮ್ಮ ಅಣ್ಣನ ಮಗ ಅವನಿಗೂ ನನ್ನ ಶುಭಕಾಮನೆಗಳು ತುಂಬಾ ಸಂತೋಷ ಸರ್ ಸೊ ಹೀಗೆ ಬೆಳೆಯಲ್ಲಿ ಶರಾವತಿ ಅಂಬು ತೀರ್ಥದಿಂದ ಇದಕ್ಕೆ ಬಂದಿದೆ ಇಲ್ಲಿ ಬಾಲ್ಟಿಮೋರಿಗೆ ಬಂದಿದೆ ಹಾಗೆ ಹರ್ಕೊಂಡು ಹೋಗ್ತಿರು ಒಳ್ಳೆಯದಾಯ್ತು ತುಂಬಾ ಧನ್ಯವಾದಗಳು ಸರ್ ನಮ್ಮ ಇವಾಗ ಇವ್ರ ಹತ್ರ ಹೋಗೋಣ ಕುಮಾರ್ ಶ್ರೀನಿವಾಸ್ ಅವರು ರೋರರ್ ಹತ್ರ ಅವರು ಹೋದರ್ಶ ಮದುವೆ ಆದವರು ಆದ್ರೆ ಅವರು ಇನ್ನು ತಂದೆ ಆಗಿಲ್ಲ ಇವಾಗ ನಮ್ಮ ಅಮೆರಿಕಕ್ಕೆ ಬಂದು ಮಿಲ್ವಾಕಿನಲ್ಲಿ ಇದ್ದಾರೆ ನಿಮ್ಮ ಎಲ್ಲರ ಅನುಭವಗಳನ್ನ ಅವ್ರು ಕೇಳ್ಕೊಂಡಿದ್ದಾರೆ ಇವಾಗ ಸರ್ ನಿಮ್ಗೆ ಏನನ್ಸ್ತು ನಮ್ಮ ಪ್ರೋಗ್ರಾಮ್ಗಂದು ನಿಮ್ಗೆ ಇವತ್ತು ಫಾದರ್ಸ್ ಡೇ ಪರವಾಗಿ ನೀವೇನಾದ್ರೂ ಹೇಳ್ತೀರಾ ಅದು ಅಲ್ಲದೆ ನೀವೇನಾದ್ರೂ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತೀವಿ ಅಂದ್ರಿ ಸೊ ಏನಾದ್ರೂ ಫಾದರ್ಸ್ ಡೇ ಬಗ್ಗೆ ಮಾಡಿದ್ರ ಫಿಲ್ಮ್ ನೀವು ಫಾದರ್ಸ್ ಡೇ ಬಗ್ಗೆ ಮಾಡ್ಬೇಕು ಅಂತ ಯೋಚನೆಗಳು ಇದ್ವು ಅಂದ್ರೆ ಇನ್ನು ಮಾತುಕತೆಗಳು ಸ್ಕ್ರಿಪ್ಟ್ ನಡೀತಿದ್ವು ಬಟ್ ಇನ್ನು ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ಮುಂದೆ ಒಂದ್ ಮಾಡ್ಬೇಕು ಅಂತ ಸೊ ಅದೊಂದು ಯೋಚನೆ ನಡೀತಾ ಇದೆ ಸರ್
ಆಮೇಲೆ ಇದು ತಟ್ಟಂತ ಹೇಳಿ ಇವತ್ತು ನಮ್ಮ ಶರಾವತಿ ಕನ್ನಡ ಬಳಗದ ವತಿಯಿಂದ ಏನ್ ನಡೀತಲ್ಲ, ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ. ಆಮೇಲೆ ನಮ್ಮ ನಾ ಸೋಮೇಶ್ವರ ಸರ್ಗೆ ತುಂಬಾ ಧನ್ಯವಾದಗಳು. ಸುಮಾರು ನಾನೊಂದು 2005-2006 ಆ ಟೈಮಿಂದ ನಾನು ಇದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೆ. ಸೊ ಮೊದಲ್ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಒಂದು ವಿಷಯ ಹೇಳ್ತಾರೆ, ಮತ್ತೆ ಈ ಪ್ರಶ್ನೆಗಳು ಬಂದಾಗ ಮಧ್ಯದಲ್ಲಿ ಉತ್ತರಗಳು ಕೊಟ್ಬಿಟ್ಟು ಅದ್ರ ಜೊತೆ ಒಂದು ಚಿಕ್ಕ ವಿವರಣೆಗಳು ಕೊಡ್ತಾ ಹೋಗ್ತಾರೆ. ಸೊ ಇದೊಂದು 30 ನಿಮಿಷದ ಒಂದು ಕಾರ್ಯಕ್ರಮ ಅಂತ ಹೇಳೋ ಬದಲು ಒಂದು 30 ನಿಮಿಷದ ಅಂದ್ರೆ ಇಂಡಿಯಾದಲ್ಲಿ 30 ನಿಮಿಷದ ಒಂದು ಕ್ಲಾಸ್ ರೂಮ್ ಅಂತ ಅನ್ಕೋಬಹುದು ಸರ್. ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ವಿಷಯಗಳು ಇವತ್ತಾಗ್ಲಿ ನಮ್ಮ ಇದು ಬಿಸಿಲೆಘಾಟಲ್ಲಿ ಇರುವಂತಹ ನದಿ ಇದ್ರ ಬಗ್ಗೆ, ಆಮೇಲೆ ಮಧ್ಯದಲ್ಲಿ ಹೊಯ್ಸಳರ ಬಗ್ಗೆ, ಮೈಸೂರು ಪಾಕಿನ ಬಗ್ಗೆ, ಆತರ ವಿಷಯಗಳೆಲ್ಲ ತುಂಬಾ ಇಷ್ಟ ಆಗತ್ತೆ. ಆತರದ್ದು ನಮ್ಗೆಲ್ಲೂ ಗೊತ್ತಿರಲ್ಲ, ಎಲ್ಲೂ ಓದಕ್ಕಾಗಿರಲ್ಲ ಅಥವಾ ಓದಿದ್ರು ಮರ್ತು ಬಿಟ್ಟಿರ್ತೀವಿ. ಸೊ ಅದನ್ನೆಲ್ಲ ನೆನಪಿಸ್ ಮಾಡ್ಕೊಡೋದ್ರೆ ಇದು ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಎಫರ್ಟ್ ತುಂಬಾ ಶ್ಲಾಘನೀಯ. ಆಮೇಲೆ ಈ ಕ್ವಿಸ್ ಕಾರ್ಯಕ್ರಮ ನಡೆಸ್ಕೊಟ್ಟಂತಹ ಶರಾವತಿ ಕನ್ನಡ ಬಳಗದವ್ರಿಗೆ, ಮತ್ತೆ ನನಗೆ ಇದನ್ನ ಪರಿಚಯ ಮಾಡ್ಕೊಟ್ಟಂತಹ ಮಿಲನ ಕನ್ನಡ ಕೂಟದವ್ರಿಗೆ ಧನ್ಯವಾದಗಳು. ಖುಷಿ ಆಯ್ತು ಸರ್. ಓಕೆ ಸರ್, ನೀವು ಇಲ್ಲಿ ಬಂದಿದ್ದು ಒಂದೇ ಒಂದು ಪ್ರಶ್ನೆ. ಈಗ ನೀವು ನಿಮ್ ತಂದೆ, ಈಗ ನೀವು ಸ್ವಲ್ಪ ಈ ಕಡೆ ಜನರೇಷನ್ ಅವರು, ಸೊ ನೀವು ನಿಮ್ ತಂದೆ ಫ್ರೆಂಡ್ಸ್ ತರ ಇದ್ದೀರಾ? ಹೌದು ಸರ್, ಅಂದ್ರೆ ಸುಮಾರು ಐ ಥಿಂಕ್ ನನಗೆ ಒಂದು 13-14 ವಯಸ್ಸಾದಾಗಿಂದ ನಮ್ಮ ತಂದೆ ನನ್ನ ಫ್ರೆಂಡ್ ತರನೇ ನೋಡ್ತಾರೆ. ಸೊ ಮುಂಚೆ ಪ್ರತಿ ಸಂಜೆ ಇಬ್ರು ಒಟ್ಟಿಗೆ ವಾಕಿಂಗ್ ಹೋಗ್ತಿದ್ವಿ. ಅಂದ್ರೆ ನಮ್ದು ಹವ್ಯಾಸ ಹೆಂಗೆ ಅಂದ್ರೆ ಹೋಗ್ಬಿಟ್ಟು ಒಂದು ಮಸಾಲೆ ದೋಸೆ ಕಾಫಿ ಕುಡ್ಕೊಂಡು ಬಂದ್ಬಿಟ್ಟು ಕಾಲೇಜ್ ಡೇಸ್ ಎಲ್ಲ ಸಂಜೆ ಟೈಮ್ ಇದ್ದಾಗ ಅವರು ಬರೋರು ಆಫೀಸ್ ಮುಗಿಸ್ಕೊಂಡು ಒಂದು ವಾಕ್ ಹೋಗಿ ಅವ್ರ ವಿಷಯಗಳು ಹೇಳೋರು, ನನ್ನ ಅನುಭವಗಳು ನನ್ನ ವಿಚಾರಧಾರ ಹೇಳ್ತಿದ್ದೆ. ಸೊ ಅವ್ರು ಹಂಗೆ ಹೇಳ್ಕೊಂಡು ಅದೊಂದು ಅದ್ಭುತವಾದ ಸಮಯ ಸರ್. ಸಂಜೆ ಒಂದು 2 hours ಇಬ್ರು ಒಂದು ವಾಕ್ ಹೋಗ್ಬಿಟ್ಟು ಒಂದು ದೋಸೆ ತಿನ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಬರೋದು ತುಂಬಾ. ಅವಾಗ ನಿಮ್ಗೆ ಗೊತ್ತಿತ್ತ ಮಸಾಲೆ ದೋಸೆ ಯಾರು ಕಂಡಿಡ್ದಿದ್ದು ಅಂತ? ಗೊತ್ತಿರ್ಲಿಲ್ಲ ಸರ್. ಇವತ್ತು ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ಬೇಕು, ಅಪ್ಪ ಮಸಾಲೆ ದೋಸೆ ತಿಂತಿದ್ವಲ್ಲ ಅದನ್ನ ಕಂಡಿಡ್ದವ್ರು ಇವರು ಅಂತ. ಓಕೆ ಸರ್. ಸೋಮೇಶ್ವರ್ ಸರ್, ಸರ್ ನಿಮ್ಮ ಶೇರಿಂಗ್ ಸ್ವಲ್ಪ ತೆಗ್ದ್ಬಿಡ್ತೀರಾ? ಹೋದ ವರ್ಷ ಹೋದ್ಸಲ ಪ್ರಶ್ನೆ ಉತ್ತರ ತೋರಿಸ್ಬಿಡ್ತೀವಿ, ಸ್ಟಾಪ್ ಮಾಡ್ಬಿಡಿ ಶೇರಿಂಗ್. ಓಕೆ, ಸೊ ಹೋದ್ಸರಿ ಈ ಹೋದ್ಸರಿ ಕೇಳಿದಂತ ಪ್ರಶ್ನೆ, ನಾವು ಏನ್ ಪ್ರಶ್ನೆ ಕೇಳಿದ್ದ ಅಂದ್ರೆ ವೈದ್ಯರು ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಯಾರ್ಯಾರು ಅಂತ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಇವರು ಈ ಲೇಖಕಿಯನ್ನ ಗುರುತಿಸಿ, ಅನುಪಮ ನಿರಂಜನ್. ನೆಕ್ಸ್ಟ್, ಪ್ರಖ್ಯಾತ ವೈದ್ಯಕೀಯ ಲೇಖಕಿಯನ್ನ ಗುರುತಿಸಿ, ಕೆ ಎಸ್ ಪವಿತ್ರ. ನೆಕ್ಸ್ಟ್, ಹೆಗ್ಡೆ ಅವರು. ನೆಕ್ಸ್ಟ್, ಸದಾಶಿವಯ್ಯನ್ ಅವರು. ನೆಕ್ಸ್ಟ್, ದೊಡ್ಡೇರಿ ವೆಂಕಟಗಿರಿ ರಾವ್. ನೆಕ್ಸ್ಟ್, ಪದ್ಮಿನಿ ಪ್ರಸಾದ್. ನೆಕ್ಸ್ಟ್, ಡಾಕ್ಟರ್ ಅಶೋಕ್ ಪೈ. ನೆಕ್ಸ್ಟ್, ಲೀಲಾವತಿ ದೇವದಾಸ್. ಮುಂದಿನವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ಡಾಕ್ಟರ್ ಸಿ ಎಸ್ ಶಂಕರ್. ಸೊ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟವರು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಆಲ್ರೆಡಿ ನಾವು ಅವರ ಹೆಸರುಗಳನ್ನ ಹೇಳಿದ್ದೀವಿ, ಆಲ್ರೆಡಿ ಹೇಳಿದ್ದೀವಿ. ಇವಾಗ ನಮ್ಮ ತಾಂತ್ರಿಕ ತಂಡದವರು ನಮ್ಮ ಪ್ರಾಯೋಜಕರನ್ನ ಸ್ವಲ್ಪ ಗುರುತಿಸೋಣ, ಹಾಗೆ ಮೈಲಂಗ್ ಅವರ ವಿಡಿಯೋ ಕೂಡ ಒಂದ್ಸರಿ ಹೋಗಿ ನೋಡೋಣ. ಆ ಸ್ಲೈಡ್ ಅನ್ನ ಶೇರ್ ಮಾಡ್ತೀರಾ? ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾದ ಪ್ಯಾರಡೈಸ್ ಇಂಡಿಯನ್ ಕ್ವಿಸಿನ್, ಗೋಲ್ಗಪ್ಪ, ಆಮೇಲೆ ನಮ್ಮ ಬೆಸ್ಟ್ ಬ್ರೈನ್ಸ್ ಅವರು, ಸ್ಯಾಮ್ಸನ್ ಪ್ರಾಪರ್ಟೀಸ್, ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರ್ತಕ್ಕಂತ ಮೈಲ್ಯಾಂಗ್ ಈ ಪುಸ್ತಕ ಸಂಸ್ಥೆಯವರು ಹಾಗೂ ಸಾವಣ್ಣ ಪಬ್ಲಿಕೇಶನ್ಸ್. ಸೊ ಏನಾದರೂ ಆ ವಿಡಿಯೋವನ್ನು ತೋರಿಸ್ಲಿಕ್ಕೆ ಆಗುತ್ತಾ? ತಾಂತ್ರಿಕ ವರ್ಗದವರು ಬರ್ತಾ ಇದೆ. ನಮ್ಮ ಸ್ಪಾನ್ಸರ್ ಸ್ಲೈಡ್ ನೋಡಿದ್ವಿ, ಇವಾಗ ನಾವು ಮೈಲ್ಯಾಂಗ್ ಬುಕ್ಸ್ ಅವ್ರದ್ದು ಒಂದು ಚಿಕ್ಕದೊಂದು ವಿಡಿಯೋ ನೋಡೋಣ. ನಾನು ಕಿಂಡಲ್ನಲ್ಲಿ ಪುಸ್ತಕ ನಾನು ಓದಬೇಕಾದ್ರೆ ನನಗೆ ಸುಮಾರು ಸಲ ಅನಿಸ್ತಾಯಿತ್ತು ಕನ್ನಡದಲ್ಲಿ ಈ ಸಾಧ್ಯತೆ ಇಲ್ವಲ್ಲ ಅಂತ. ಆ ಕೊರತೆಯನ್ನು ಮೈಲಾಂಗ ಅಪ್ಪನವರು ನೀಗಿದ್ದಾರೆ. ಅವ್ರ ಪುಸ್ತಕನ ಆಡಿಯೋ ಬುಕ್ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದು ನನಗೆ ಪುಣ್ಯ ಹೆಮ್ಮೆ. ನಿಮ್ಮ ಮೈಲಾಂಗ್ ಬುಕ್ಸ್ ಇಂಥ ಒಂದು ಪ್ಲಾಟ್ಫಾರ್ಮ್, ನನ್ನಂಥ ಜನರಿಗೆ ಸೃಷ್ಟಿಸಿರುವ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ರಿಯಲಿ ರಿಯಲಿ ಮಿಸ್ ಶಂಕರ್ ಅಗೇನ್ ಟುಡೇ, ಬಿಕಾಸ್ this is the kind of stuff he would have done. He would have been with you.
ಧನ್ಯವಾದಗಳು. ಇವಾಗ ಎಲ್ಲರೂ ಸ್ಕೋರ್ ಏನಾಯ್ತು, ಯಾರು ಗೆದ್ದಿದ್ದಾರೆ ಅಂತ ತವಕದಿಂದ ನೋಡ್ತಾ ಇದ್ದೀರಿ. ಸೊ ಅಂತಿಮ ಅಂಕಗಳು ಹೀಗಿದೆ, 90 ವಿಜಯ ನರಸಿಂಹ ಅವರು ರಾಜಾ ತಂಡದವರು 90 ಅಂಕಗಳನ್ನ ಗಳಿಸಿದ್ದಾರೆ. ಹಾಗೇನೆ ಮೂರನೇ ಸ್ಥಾನದಲ್ಲಿ ಟೀಮ್ ರಾಣಿ ದುರ್ಗಾ ಪ್ರಸಾದ್, ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು 170 ಅಂಕಗಳನ್ನ ಗಳಿಸಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ ಟೀಮ್ ರಾಕೆಟ್ ಹಿರಿಯವರಾದ ಶಿವಶಂಕರ್ ಅವರು 180 ಅಂಕಗಳನ್ನ ಗಳಿಸಿದ್ದಾರೆ. ಇಂದಿನ ಸ್ಪರ್ಧೆಯ ವಿಜೇತರು ನಮ್ಮ ರೋರರ್ ತಂಡದವರಾದ ಕುಮಾರ್ ಶ್ರೀನಿವಾಸ್ 200 ಅಂಕಗಳನ್ನ ಗಳಿಸಿದ್ದಾರೆ. ಎಲ್ಲಾ ಸ್ಪರ್ಧಿಗಳಿಗೂ ಅಭಿನಂದನೆಗಳು. ಸೊ ಇವಾಗ ಇವಾಗ ನಾವು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮ್ಮ ಶರಾವತಿ ಕನ್ನಡ ಬಳಗದ ಏನು ಪದಾಧಿಕಾರಿಗಳು ಇದ್ದಾರೆ. ಈಗ ನಾವು ಸ್ಕ್ರೀನ್ ನಲ್ಲಿ ಇವಾಗ ನಾವು 6 ಜನ ಕಾಣಿಸ್ತಾ ಇದೀವಿ. ಇದರ ಹಿಂದೆ ಬಹಳ ಪರಿಶ್ರಮ ಇದೆ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಸಹಕಾರ ಮಾಡಿದ ಪ್ರತಿಯೊಬ್ಬ ಶರಾವತಿ ಕನ್ನಡ ಸಂಘದ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಎಲ್ಲದಕ್ಕಿಂತ ಮೊದಲು ಇವಾಗ ನಾವು ನಮ್ಮ ಗುರುಗಳ ಹತ್ರ ಹೋಗೋಣ. ಸರ್, ಇವತ್ತಿಗೆ ನಾವು 7ನೇ ಸಂಚಿಕೆಯನ್ನು ಮುಗಿಸಿದ್ದೇವೆ. ನಾವು ಮೊದಲು ಇವತ್ತು ಇದು ಕಾರ್ಯಕ್ರಮ ನಾವು ಶುರು ಮಾಡುವಾಗ ಮೊದಲನೇ ಸಂಚಿಕೆ ದಿನ ನಾವು ಮದರ್ಸ್ ಡೇ ದಿನ ಅಂದ್ರೆ ತಾಯಂದಿರ ದಿನ ನಾವು ಶುರು ಮಾಡಿದ್ವಿ. ಒಳ್ಳೆ ಶುಭಾರಂಭ ಆಯ್ತು ಅವತ್ತು. ಸೊ ಇವತ್ತಿಗೆ ನಾವು 7ನೇ ಸಂಚಿಕೆ ಮುಗಿಸ್ಕೊಂಡ್ ಬಂದಿದ್ದೀವಿ. ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ನೀವು ನಮ್ ಜೊತೆ ಬಂದು ಕೈ ಜೋಡಿಸಿದವಾಗಿಂದ ನಮ್ಗೆ ಆನೇ ಬಲ ಬಂದಿವೆ. ಸೊ 100ಕ್ಕೆ 80 ಭಾಗ ಕೆಲಸ ನಿಮ್ದೇ, ನಮ್ದೇನಿಲ್ಲ ಬರೀ 20 ಭಾಗ ಕೆಲಸ. ಸೊ ಇವತ್ತು ಫಾದರ್ಸ್ ಡೇ ದಿನ, ನಿಮ್ಮ ಒಂದೆರಡು ಮಾತನ್ನು ಹೇಳಿ ಸರ್. ತಂದೆ ಮತ್ತು ತಾಯಿ ಇಬ್ರು ಮುಖ್ಯ. ತಾಯಿ ಒಳ ಜಗತ್ತನ್ನ ಬೆಳೆಸಿದ್ರೆ ತಂದೆ ಹೊರ ಜಗತ್ತನ್ನ ಬೆಳೆಸ್ತಾನೆ. ತಾಯಿ ಮುಖ್ಯವಾಗಿ ನಮ್ಮ ದೇಶ, ಭಾಷೆ, ಭಾವ, ಬಂಧಗಳ ಬಗ್ಗೆ ನಮ್ಮನ್ನು ಬೆಳೆಸ್ತಾ ಹೋದರೆ, ತಂದೆ ಆದವನು ಹೊರ ಜಗತ್ತಿನ ಬಗ್ಗೆ, ಜಗತ್ತು ಅಂದರೆ ಹೇಗಿರುತ್ತೆ, ಎಷ್ಟು ಕ್ರೂರವಾಗಿರುತ್ತೆ, ಹೇಗೆ ಅಲ್ಲಿ ನಾವು ವರ್ತಿಸ್ಬೇಕು, ನಡ್ಕೋಬೇಕು, ಹೀಗೆ ಹೊರ ಜಗತ್ತಿನ ಪರಿಚಯ ಮಾಡಿಕೊಡೋನು. ವಾಸ್ತವದಲ್ಲಿ ಇಬ್ರು ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯ. ವಿದೇಶದಲ್ಲಿ ಈ ರೀತಿ ತಂದೆ ತಾಯಿ ಇಬ್ಬರನ್ನೂ ಪಡೆದು ಕೊನೆಯ ಪಕ್ಷ ಮದುವೆ ಆಗೋವರೆಗಾದರೂ ಅವ್ರ ಜೊತೆ ಇರುವಂಥವರ ಸಂಖ್ಯೆ ಬಹಳ ಕಡಿಮೆ. ಅವರೆಲ್ಲ ಒಂದು ರೀತಿಯಲ್ಲಿ ಏನಂತ ಹೇಳೋಣ, ಒಂದು ರೀತಿಯಲ್ಲಿ ಅವರು ಅನಾಥರು ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಇವರೊಂದು ಕಡೆ ಇದ್ದಾಗ ಆ ಪರಿಪೂರ್ಣತೆ ಬರೋಲ್ಲ. ಅದರಲ್ಲೂ ಆ ಭಾವನಾತ್ಮಕ ಬದುಕು ಏನಿದೆ ಅದು ಅರಳೋದೇ ಇಲ್ಲ. ಅದು ಅದಕ್ಕೊಂದು ಭದ್ರವಾದ ಅಡಿಪಾಯ ಬೀಳೋದೇ ಇಲ್ಲ. ಹಾಗಾಗಿ ಮದುವೆ ಅನ್ನೋದು ಸಹ ಅಷ್ಟು ದೊಡ್ಡ ವಿಚಾರ ಏನಾಗಲ್ಲ ಅವ್ರ ಬದುಕಲ್ಲಿ. 2 ಸಲ 3 ಸಲ 4 ಸಲ ಮದುವೆ ಆದರೂ ನಡೆಯುತ್ತೆ. ಜೊತೆಗೆ ಮಕ್ಕಳ ಬಗ್ಗೆ ಅಂತಹ ಒಂದು ಆ ಭಾವ ಸೇತುವನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದು ಎಲ್ಲೋ ಒಂದು ರೀತಿಯಲ್ಲಿ ತೀರಾ ಕೃತಕ ಆಗಲಿಲ್ವಾ ಅಂತ ನನಗನ್ಸುತ್ತೆ. ಇಲ್ಲ, ವ್ಯಕ್ತಿ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹಾಗೆ ಹೀಗೆ ಏನಾದರೂ ನಾವು ವಾದ ಮಾಡಬಹುದು, ಆದರೆ ಅದು ಕೇವಲ ವಾದಕ್ಕಾಗಿ ಮಾತ್ರ ಆಗುತ್ತೆ. ಆದರೆ ಮನುಷ್ಯ ಅಂದರೆ ಸಂಘಜೀವಿ ಮೂಲತಃ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಕೊನೆಯ ಪಕ್ಷ ಮದುವೆ ಆಗುವವರೆಗಾದರೂ ತಂದೆ ತಾಯಿಗಳ ಜೊತೆಗೆ ಇದ್ದರೆ ನಮ್ಮ ವ್ಯಕ್ತಿತ್ವಕ್ಕೆ ಭದ್ರವಾದ ಒಂದು ತಳಪಾಯ ಬೀಳುತ್ತೆ ಅಂತ ಇದು ನನ್ನ ವೈಯಕ್ತಿಕ ಅನಿಸಿಕೆ. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಾಯಿತು, ಸ್ಪರ್ಧಿಗಳೆಲ್ಲ ಬಹಳ ಸೊಗಸಾಗಿ ಉತ್ತರ ಕೊಟ್ಟರು. 90 ಅಂಕಗಳನ್ನು ಗಳಿಸಿದ್ದು ನನಗೆ ತುಂಬ ಸಂತೋಷವಾಯಿತು. ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಧೈರ್ಯ, ಭರವಸೆ, ಎಲ್ಲರೂ ಹೇಳ್ತಾರೆ ಈ ಕನ್ನಡ ಉಳಿಯೋಲ್ಲ, ಕನ್ನಡದ ಕತೆ ಮುಗಿದೋಯ್ತು ಅಂತ. ಆದರೆ ಅಮೇರಿಕದಲ್ಲಿ ಇರೋ ನೀವು ಇಷ್ಟು ಸೊಗಸಾಗಿ ಉತ್ತರ ಕೊಟ್ಟಿದ್ದೀರಿ, 90 ಅಂಕಗಳನ್ನು ಪಡೆದಿದ್ದೀರಿ. ಮುಂಗಾರು ಮಳೆ ನೆನಪಿದೆಯಾ ನಿಮಗೆ? ಕಳೆದ ಸಲ ಇದ್ದವರು ಇಲ್ಲಪ್ಪ ನಾವೆಲ್ಲ ಪಿಕ್ಚರ್ಗಳು ನೋಡಲ್ಲ, ನಮಗೆಲ್ಲ ಏನೂ ಗೊತ್ತಿಲ್ಲ ಅಂತ ಆ ವಿಷಯವನ್ನು ಬಿಟ್ಟೇ ಬಿಟ್ಟಿದ್ರು, ತಗೊಂಡೇ ಇರಲಿಲ್ಲ. ಆದರೆ ಈ ಸಲ ಅದನ್ನು ತಗೊಂಡಿದ್ದೀರಾ, ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ.
ಬಹಳ ಸಂತೋಷ. ನಿಮ್ಮ ಕನ್ನಡ ಅಭಿಮಾನ ಹೀಗೆ ನಿರಂತರವಾಗಿ ಮುಂದುವರಿಯಲಿ. ಶರಾವತಿ ಕನ್ನಡ ಬಳಕಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಂದು ಒಂದು ಸಣ್ಣ ಪ್ರಶ್ನೆ ಕೇಳ್ಬೋದು? ಕೇಳಿ ಕೇಳಿ ಕೇಳಿ. ನನಗೆ ಈ ಬುಕ್ ಬದಲು ಅಲ್ಲಿ ಬೆಂಗಳೂರಿಗೆ ಬಂದಾಗ ಆ ಬುಕ್ ಏನಾದ್ರೂ ಸಿಗುತ್ತೆ ನೋಡೋಣ ಸರ್, ಕನ್ಸಿಡರ್ ಮಾಡೋಣ ಸರ್. ಅಲ್ಲಿ ಪ್ರಯತ್ನ ಮಾಡೋಣ, ಖಂಡಿತ ಖಂಡಿತ. ನಮ್ಮ ಸಾವಣ್ಣ ಅವ್ರಿಗೆ ಹೇಳಿದ್ರೆ ಅವರು ಖಂಡಿತ ಕೊಡ್ತಾರೆ. ಪುಸ್ತಕ ಹೋದ್ರೆ ನಮ್ಗೆ ಅಭ್ಯಾಸ ಈಗಿನ ಏನ್ ಮಾಡುದು, ಅಮೇರಿಕಾದಲ್ಲಿ ಇದ್ದೀರಿ, ಆ ಪುಸ್ತಕವನ್ನ ಕೊಡಬೇಕು ಅಂದ್ರೆ ಕೆಲವು ಸಮಸ್ಯೆಗಳಿವೆ. ಹಾಗಾಗಿ ಚಿಂತೆ ಇಲ್ಲ, ಕೊಡೋಣ ಖಂಡಿತ. ಸೋಮೇಶ್ವರ್ ಸರ್, ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ. ಸೊ ಎಲ್ಲದಕ್ಕಿಂತ ಮುಂಚೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಏನೋ ಅನಾಥರು ಅನ್ಸುತ್ತಂತೆ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ನಾವು ಎಲ್ಲ ನಮ್ಮ ತಂದೆ ತಾಯಿಯವ್ರನ್ನೆಲ್ಲ ಇಂಡಿಯಾದಲ್ಲಿ ಬಿಟ್ಟು ಬಂದು ಇಲ್ಲಿ ನಾವಾಗೆ ಇದ್ದೀವಲ್ಲ, ನಾವು ಒಂಥರ ಅನಾಥರೇ. ಈಗಿನ ಕಾಲದಲ್ಲಿ ಈಗ ಏನೋ ಟೆಕ್ನಾಲಜಿ ಚೆನ್ನಾಗಿದೆ, ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು, ಡೈಲಿ ಫೋನ್ ಮಾಡ್ಬೋದು. ಸೊ ನಡೀತಾ ಇದೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇವಾಗ ನಮ್ಮಲ್ಲೂ ಏನ್ ನಡೀತಾ ಇದೆ ಅಂದ್ರೆ, ವಯಸ್ಸಾದವ್ರನ್ನೆಲ್ಲ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ಬಿಡೋದು. ಏನೋ ಈಗ ಚಿಕ್ಕ ಚಿಕ್ಕ ಫ್ಯಾಮಿಲಿ ಅಂತ ಗಂಡ ಹೆಂಡತಿ ಇದ್ದೇ ಇರ್ಬೇಕು ನಾವು ಹೇಳ್ಬೇಕಂತ. ಸೊ ಆಸ್ ಎ ಕ್ಲೋಸಿಂಗ್ ಥಾಟ್, ನನಗೆ ಗುರುರಾಜ್ ಹೊಸಕೋಟೆ ಅವರು ಬರೆದು ಹಾಡಿದಂತ ಒಂದು ಜಾನಪದ ಸಾಲುಗಳು ನೆನಪಂತು ಇವತ್ತಿನ ಒಂದು ಸನ್ನಿವೇಶಕ್ಕೆ. ಆ ಎರಡು ಸಾಲುಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ಬಿಡೋಣ. ಸೊ ಅವರಷ್ಟು ಹೈ ಪಿಚ್ ಅಲ್ಲಿ ನನ್ಗೆ ಹೇಳಕ್ ಬರಲ್ಲ, ಬರೀ ಸಾಲನ್ನಾದರೂ ಎರಡು ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ತಂದೆ ತಾಯಿ ಇಲ್ದೆ ಇದ್ರೆ ಸೂರ್ಯ ಚಂದ್ರ ಮಾಯಲ್ಲಿ ದೇವ್ರು ಅನ್ನ ಮಾತು ಅಂತೂ ದೂರ ಕಂಡ್ರಣ್ಣ. ಹುಟ್ಟು ಅನ್ನೋದಿಲ್ದೆ ಇದ್ರೆ ಸಾವು ಎಲ್ಲಿ ಬರ್ತೈತೇಳಿ ಮನ್ಸೊಳ್ಗ ನೀವ್ ಇದನ್ನ ಬರೆದುಕೊಳ್ರಣ್ಣ. ಲೋಕದಂದ ಚಂದ ನೀವು ಬಾಯಿ ತುಂಬ ವರ್ಣಿಸ್ತೀರಿ, ಲೋಕದಂದ ಚಂದ ನೀವು ಬಾಯಿ ತುಂಬ ವರ್ಣಿಸ್ತೀರಿ. ತಾಯಿ ನಿಮ್ಮ ಹೆರ್ದೆ ಇದ್ರೆ ಬಾಯಲ್ಲೈತಣ್ಣ. ದೇಹ ಭೂಮಿ ಮೇಲೆ ತಂದ ತಾಯಿ ತಂದೆ ಇಬ್ರುನುವೆ, ಒಂದೇ ನಾಣ್ಯದೆರಡು ಮುಖ ಅಲ್ವೇನ್ರಣ್ಣ, ಒಂದೇ ನಾಣ್ಯದೆರಡು ಮುಖ ಅಲ್ವೇನ್ರಣ್ಣ. ಅದನ್ನು ನಾನು ಮಾಡಿದ್ದಂತ್ರಿ, ಇದನ್ನು ನಾನು ಮಾಡಿದ್ದಂತ್ರಿ, ನಾನು ನಂದು ಅಂತ ಕೊಚ್ಚಿಕೊಳ್ಳುದೆ ಬಾಳಣ್ಣ. ನ್ಯಾಯವಾಗ ಹೇಳ್ರಿ ನಿಮ್ಮ ಹೊಯ್, ನ್ಯಾಯವಾಗ ಹೇಳ್ರಿ ನಿಮ್ಮ ಅಸ್ತಿತ್ವ ಎಲ್ಲೈತಿ, ಮೂಲಪಾಯ ತಂದೆ ತಾಯಿ ಅಲ್ವೇನ್ರಣ್ಣ, ಮೂಲಪಾಯ ತಂದೆ ತಾಯಿ ಅಲ್ವೇನ್ರಣ್ಣ. ತಂದೆ ತಾಯಿ ದೇವ್ರು ಅಂತ ಬರಿ ಮಾತು ಆಡ್ತಿರಲ್ಲ, ತಂದೆ ತಾಯಿ ದೇವ್ರು ಅಂತ ಬರಿ ಮಾತು ಆಡ್ತಿರಲ್ಲ. ಹುಟ್ಟು ದೊಡ್ಡದಾಗೋ ತನಕ ಅಷ್ಟೇ ಕಾಣಣ್ಣ. ಮದುವೆ ಆಗಿ ಮನೆ ಬಾರ ಹೊತ್ತವ್ರಂತೂ ಕೇಳಲೇಬೇಡಿ, ಮದುವೆ ಆಗಿ ಮನೆ ಬಾರ ಹೊತ್ತವ್ರಂತೂ ಕೇಳಲೇಬೇಡಿ. ಹೆತ್ತವರನ್ನೇ ನಾಯಿ ಅಂತೆ ನೋಡ್ತಾರ ಕಾಣಣ್ಣ, ಹೆತ್ತವರನ್ನೇ ನಾಯಿ ಅಂತೆ ನೋಡ್ತಾರ ಕಾಣಣ್ಣ. ವಯಸ್ಸಾದ್ಮೇಲೆ ಎಲ್ಲರ ಪಾಡು, ಹೇಯ್ ವಯಸ್ಸಾದ್ಮೇಲೆ ಎಲ್ಲರ ಪಾಡು ಒಂದೇ ಅಂತ ಬೇಗ ತಿಳಿದು ತಂದೆ ತಾಯಿನ ರುದ್ರಾಶ್ರಮದಲ್ಲಿ ಬಿಡ್ಬ್ಯಾಡ್ರಣ್ಣ. ಜನ್ಮ ಕೊಟ್ಟ ತಂದೆ ತಾಯಿ ನೊಂದಿಕೊಂಡ್ರೆ ಅಷ್ಟೇ ಕೇಳಿ, ಜನ್ಮ ಕೊಟ್ಟ ತಂದೆ ತಾಯಿ ನೊಂದುಕೊಂಡ್ರೆ ಅಷ್ಟೇ ಕೇಳಿ. ಇವತ್ತಲ್ಲ ನಾಳೆ ಅದು ತಟ್ಟದೆ ಬಿಡದಣ್ಣ, ಇವತ್ತಲ್ಲ ನಾಳೆ ಅದು ತಟ್ಟದೆ ಬಿಡದಣ್ಣ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ತಂದೆಯಂದಿರ ದಿನಾಚರಣೆ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.